ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ಲೇಯ್, ನಿನಗ್ ದೆವ್ವ ಹಿಡ್ದಿದ್ದೆ ಹುಚ್ಚಿಡ್ದಿದ್ಯಾ? ಎಷ್ಟ್ ಸಲ ಹೇಳ್ಬೇಕು ನಿನ್ಗೆ ಗಾಜಿಗೆ ಆರ್ತಿ ಎತ್ಬೇಡ ಅಂತ? ಗಾಜಿಗಲ್ಲ ಡ್ಯಾಡ್, ಆತ್ಮಕ್ಕೆ. ಶ್ರೀಕೃಷ್ಣನೇ ಹೇಳಿದಾರಲ್ಲ, ಆತ್ಮನೇ ಪರಮಾತ್ಮ, ಯಾವಾಗ್ಲೂ ಒಳ್ಳೇದ್ ಮಾಡ್ಬೇಕಂತ. ದೇವ್ರಿರೋದು ಗುಡಿಯಲ್ಲಲ್ವಂತೆ, ನಮ್ ಒಳಗಂತೆ. ಅಂದ್ರೆ ಇಲ್ಲಿರ್ತಾರೆ. ಐ ಹ್ಯಾವ್ ಪ್ರೂಫ್ಸ್ ಡ್ಯಾಡ್. ಈಗ ಹನುಮ ಗುಡಿಯಿಂದ ಹೊರಟೋದ್ರೆ ರಾಮ ಎಲ್ಲಿರ್ತಾರೆ? ಹೃದಯದಲ್ಲಿ ಅಲ್ವಾ? ಆನೆ ದೊಡ್ಡ ಹೊಟ್ಟೆ ಇದ್ರೆ ಶಿವ ಎಲ್ಲಿರ್ತಾನೆ? ಹೊಟ್ಟೆಯಲ್ಲಿ ಅಲ್ವಾ? ಅದಕ್ಕೆ ಐ ಆಮ್ ಡೂಯಿಂಗ್ ಆಲ್ ದಿಸ್. ನನಗೆ ಹೊರಗಡೆ ಬ್ರಿಲಿಯಂಟ್ ಅಂತ ಹೆಸರಿದೆ ಕಣೋ, ಅದನ್ನ ಉಳಿಸಿಲ್ಲ ಅಂದ್ರು ಸಾಕು, ಬಟ್ ಹಾಳು ಮಾಡ್ಬೇಡ. ಪಂಡಿತನ ಮಗ ಬ್ರಾಹ್ಮಣನ ತರ ತಯಾರಾಗ್ತಾ ಇದೀಯ. ಸರಿ ಡ್ಯಾಡ್. ನೀರು ಆಕಾಶದಲ್ಲಿದ್ರೆ ವರುಣ ದೇವರು ಅಂತಾರೆ, ಭೂಮಿಗಿಳಿದ್ರೆ ಗಂಗಾ ಅಂತಾರೆ. ವಾಟರ್ ಮೇಲ್ ಫೀಮೇಲ್? ಹೇಳಿ ಡ್ಯಾಡ್ ಹೇಳಿ. ನೀವ್ ಇಂಟೆಲಿಜೆಂಟ್ ಅಲ್ವಾ? ಫೇಸ್ ಯಾಕೆ ಇನ್ನೋಸೆಂಟ್ ಆಗಿದೆ? ಓಹೋ, ನನ್ನ ಗೆಲ್ಸೋದಕ್ಕೆ ನೀವ್ ಓಡೋಗ್ತಿದ್ದೀರಾ? ಲೇ, ಹೋಗ್ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋ. ಅದಲ್ಲಪ್ಪ, ನಮ್ ಡ್ಯಾಡಿ ತುಂಬಾನೇ ಹತ್ರ. ಏನ್ ತಂಗಮ್ಮ, ಫ್ರಿಡ್ಜ್ ಅಲ್ಲಿ ಆಪಲ್ ಉಪ್ಪಾಗಿದೆ. ಉಪ್ಪಾ? ತುಂಬಾ ಫ್ರೆಶ್ ಆಪಲ್ ಅಣ್ಣ, ಕಾಶ್ಮೀರಿ ಆಪಲ್. ಆದ್ರೂ ಉಪ್ಪಾಗಿದೆ ಕಣೆ. ಏನೋ ಗೊತ್ತಿಲ್ಲ ಅಣ್ಣ. ಗುಡ್ ಮಾರ್ನಿಂಗ್ ಮಾವಾ. ಗುಡ್ ಮಾರ್ನಿಂಗ್ ರಾಜಾ. ಅಳಿಯ, ಬ್ಲಾಕ್ ಶರ್ಟ್ ಹಾಕೊಂಡಿದ್ಯಾ? ಸೆಂಟಿಮೆಂಟ್ ಆಗಿ ಬ್ಲಾಕ್ ಶರ್ಟ್ ಒಳ್ಳೇದಲ್ಲ. ಹಾಗಾದ್ರೆ ನಿನ್ ಕಣ್ಣು ಯಾವಾಗ್ಲೂ ವೀಕ್ ಏನೆ. ಹಾಗೆಲ್ಲ ಮಾತಾಡಬಾರ್ದು. ಸರಿಮಾ, ನಮ್ಮ ಮನೇಲಿ ಏನಾದ್ರೂ ಆಟೋಮ್ಯಾಟಿಕ್ ಲೈಟ್ ಸ್ವಿಚ್ ಮಾಡಿದಾರಾ? ಇಲ್ವಲ್ಲ. ಮತ್ತೆ ನಿನ್ನೆ ರಾತ್ರಿ ಬಾತ್ರೂಮ್ ಹೋಗಿ ಡೋರ್ ಓಪನ್ ಮಾಡಿದಾಗ ಆಟೋಮ್ಯಾಟಿಕ್ ಲೈಟ್ಸ್ ಆನ್ ಆಯ್ತಲ್ಲ. ಎಸ್ಸಲ್ಲ ಹೇಳ್ಬೇಕು ನಿನಗೆ, ಫ್ರಿಡ್ಜ್ ಅಲ್ಲಿ ಉಚ್ಚೋಯ್ಬೇಡ ಅಂತ. ಅದು ಯಾಕೆ ಮಾವ, ಆಪಲ್ ಚೆನ್ನಾಗಿಲ್ವಾ? ಆಪಲ್ ಸ್ವಲ್ಪ ಉಪ್ಪಾಗಿದೆ ರಾಜಾ. ಅಣ್ಣ, ನನಗೆ ಕಣ್ ಕಾಣಿಸೋದಿಲ್ಲ.
ನಾನು ಈಗಲೇ ನಿದ್ರೆ ಮಾಡಿದ್ದೀನಿ, ಸ್ವಲ್ಪ ಇದು ರಾತ್ರಿನ ಬೆಳಿಗ್ಗೆ ಅಂತ ಹೇಳ್ತೀಯಾ? ಅದೇನೋಣ, ನಾನು ಎರೆಗೆ ಹೊಸಬಾ. ಅಣ್ಣ, ಚಾರ್ಮಿನಾರ್ ಹೇಗ್ ಹೋಗ್ಬೇಕು? ಯಾವ ಚಾರ್ಮಿನಾರ್? ಹೈದ್ರಾಬಾದ್ ಅಲ್ಲಿ ಒಂದೇ ಚಾರ್ಮಿನಾರ್ ಅಲ್ವಾ? ಹೈದ್ರಾಬಾದ್ ಅಲ್ಲಿ ಟೋಟಲ್ ಆಗಿ ಮೂರ್ ಚಾರ್ಮಿನಾರ್ ಇದೆ. ಒಂದು ಓಲ್ಡ್ ಜಿಟಿಲಿ, ಯಾವ ಪಾಂಚಾಪ್ ಹೋದ್ರು ಖಂಡಿತ ಸಿಗುತ್ತೆ. ಸಿಕಂದ್ರಾಬಾದ್ ರೈಲ್ವೆ ಸ್ಟೇಷನ್ ಕೂಡ ಸಿಗುತ್ತೆ. ಫಸ್ಟ್ ಎರಡು ಓಕೆ, ಆದ್ರೆ ಸಿಕಂದ್ರಾಬಾದ್ ಅಲ್ಲಿ ಚಾರ್ಮಿನಾರ್ ಎಲ್ಲಿದೆ? ಚಾರ್ಮಿನಾರ್ ಎಕ್ಸ್ಪ್ರೆಸ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಕಣೋ. ಏನು, ಯಾರು ಬಂದಿಲ್ವಾ? ಆಫೀಸ್ ರಜಾನ? ಟೈಮ್ ಪಂಚ್ ಬಿದ್ದಿಲ್ಲ ಸರ್. ಏನ್ ಸರ್ ಇಷ್ಟ ದೊಡ್ಡ ಕನ್ನಡಿ? ಹಿಂದಿಂದ ವೆಹಿಕಲ್ಸ್ ಕಾಣಿಸ್ಬೇಕಲ್ವಾ? ಚಿಕ್ಕದಾದ್ರೆ ಬೈಕು ಕಾರ್ಗೆ ಸಾಕು, ಬಸ್ ಲಾರಿ ಕಾಣಿಸ್ಬೇಕಂದ್ರೆ ಇಂಥದೇ ಹಾಕ್ಸ್ಬೇಕು. ಸರಿ, ನೀನ್ ಹೋಗಿ ಕೆಲಸ ನೋಡ್ಕೋ. ಈ ಸಾಲ ಕೇಳಕ್ ಬಂದಿರೋರ್ ತರ ಸಾಲಾಗ್ ನಿಂತಿದಾರಲ್ಲಯ್ಯ. ದುಬೈಯಿಂದ ಡಿಬೈ ಫೋನ್ ಮಾಡಿ ದುಡ್ಡು ಕೊಡ್ತೀಯಾ ಅಥವಾ ಸಾಯಿಸ್ಬಿಡ್ಲಾ ಅಂತಿದ್ದಾರೆ. ಇದನ್ನೆಲ್ಲ ಅವ್ರು ಕೊಟ್ಬಿಟ್ರೆ ನನ್ನ ಮಕ್ಕಳೇನ್ ಮಾಡ್ಬೇಕು? ನನ್ನ ಹೆಂಡತಿ ಏನ್ ಮಾಡ್ಬೇಕು? ಟೆನ್ಷನ್ ತಗೋಬಿಡಿ ಸರ್, ನಾನ್ ನೋಡ್ಕೋತೀನಿ. ಏನ್ ನನ್ನ ಹೆಂಡತಿನ? ನೋ ಸರ್. ಏಯ್ ಮಿನಿಸ್ಟರ್, ನೀವು ಡಿಪಾರ್ಟ್ಮೆಂಟ್ ಎಲ್ಲ ನಿಮ್ಮನ್ನ ಸೇಫ್ ಮಾಡಕ್ ಇಲ್ಲಿದ್ದಾರೆ. ಹಾ, ಇಲ್ಲಿ ಡಿಪಾರ್ಟ್ಮೆಂಟ್ ಇದೆ, ದುಬೈಯಲ್ಲಿ ಡಿಬೈ ಇದಾರೆ, ಆದ್ರೆ ಮಧ್ಯದಲ್ಲಿ ಬಾಚ್ಕೋತಾನೆ ಇದಾರೆ. ಆ ವ್ಯಕ್ತಿ ಯಾರು ಅಂತ ಗೊತ್ತಾಗ್ತಿಲ್ಲ. ಬುದ್ಧಿ ನೀವೇ ನಾಯಕ ಕೊಡಿಸ. ಅಯ್ಯೋ, ಹೇಳಪ್ಪ ಹೇಳು. ದೊಡ್ಡವರಪ್ಪ ನೀವು, ಕಾಲೆಲ್ಲ ಹಿಡಿಬಾರ್ದು. ದೊಡ್ಡವನಲ್ಲ, ಬಡವ ನಾನು, ನೀವೇ ನನಗೆ ಕಾಪಾಡಬೇಕು. ಏನು ನಿನಗೆ ಬಂದಿರೋ ಕಷ್ಟ ಏನು? ತೋರಿಸು. ಸೆಂಟಿಮೀಟರ್ ದೂರದಲ್ಲಿ ಸಾವಿಂದ ನನ್ನನ್ನು ತಪ್ಪಿಸ್ಬಿಟ್ರಲ್ಲಯ್ಯ, ನಿಮಗೆ ದೊಡ್ಡ ಗುಡಿ ಕಟ್ಟಿಸ್ಬೇಕು. ನಿಮ್ಮಲ್ಲಿ ಕಾಪಾಡಿ ನಾವಲ್ಲ ಸರ್, ನಿಮ್ಮ ಪಿ ಎ ಸಾಂಬಶಿವ ಅವರು, ಅವನೇ ಇವನನ್ನು ಗುರ್ತಿಡ್ದಿದ್ದು. ಇವನ್ನ ಹಿಡ್ದಿದ್ದು ನಾನು ಅಲ್ಲ, ಪೊಲೀಸ್ನವರು ಅಲ್ಲ. ಇವನ್ ವಾಚ್ ಡಿ ಭಾಯ್ ದುಬೈಲಿ ಇರ್ತಾರೆ. ದುಬೈಯಿಂದ ಇಂಡಿಯಾಗೆ ಬಂದರೂ ಕೂಡ ಇವನ್ ಟೈಮ್ನ ಸೆಟ್ ಮಾಡ್ಕೊಂಡಿಲ್ಲ. ಈಗ ಟೈಮ್ 10 ಗಂಟೆ ಆಗಿದೆ, ಇವನ್ ಟೈಮಲ್ಲಿ 8:30. ದುಬೈಗೂ ನಮಗೆ 1.5 hours ವ್ಯತ್ಯಾಸ ಇದೆ. ನೀನು ನನಗೆ ಪಿ ಎ ಅಲ್ಲಪ್ಪ, ಪಿ ಎಂ ವಿ. ಭಾಯ್, ಮಿನಿಸ್ಟರ್ ಪಿ ಎ ಸಾಂಬಶಿವ ಇರೋವರೆಗೂ ನಾವೇನು ಮಾಡೋಕ್ಕಾಗಲ್ಲ ಭಾಯ್. ಶಿವ, ಲೇಟ್ 2-in-1 ಮಿರ್ಚಿ ಕಣೋ ಅದು. ನಿನಗ್ ಮಾತ್ರ ಮಿರ್ಚಿ ರಾಜ, ನನಗದು ಆ ಟೈಪು ಈ ಟೈಪು. ನಿನ್ ಮನಿ ಥ್ಯಾಂಕ್ ಯು ರವ ಅವ್ರೆ, ಥ್ಯಾಂಕ್ ಯು. ಈ ಅಂದದ ಮುಂದೆ ಆ ಅಂದನೇ ಇಷ್ಟನಾ? ಲೇ, ಅಂದ ಅಲ್ಲ ಕಣೋ, ಅದು ಸೌಂದರ್ಯದ ಖಜಾನೆ. ನೀನ್ ಒಪ್ಕೊಂಡ್ರೆ ನಾನು ಎಲ್ಲಾನ ತೋರಿಸ್ತೀನಿ. ನಿನ್ ಜನ್ಮಕ್ಕಿಷ್ಟ. ಕಾಫಿ ಎಷ್ಟು? 10 rupees. ಅದೇನು ಪಕ್ಕದಂಡಿಲಿ ಕಾಫಿ 1 rupee ಅಂದ್ರೆ 10 rupees? ಕನ್ನಡಕ ಸರಿ ಮಾಡ್ಕೊಂಡು ನೋಡು ಗುರು, ಕಾಫಿ ಅಲ್ಲ ಕಾಪಿ, ಜೆರಾಕ್ಸ್ ಕಾಪಿ. ಓ ಸಾರಿ. ಸಮೋಸ ಎಷ್ಟು? 5 rupees. ಕಾಲ ಕಾಲ ಬದಲಾಗೋದು ಅಂದ್ರೆ ಇದೇ ಇರ್ಬೇಕೇನೋ. ಸ್ವಲ್ಪ ಟೈಮ್ ಮುಂಚೆ ಫೋನ್ ಕಾಲ್ 5 rupees, ಸಮೋಸ 10 rupees ಇತ್ತು. ಆದ್ರೆ ಈಗ ಸಮೋಸ 5 rupees, ಫೋನ್ ಕಾಲ್ 10 rupees. ಏನ್ ಕಾಲ? ಏನಾದ್ರೂ ತಿನ್ನಕ್ ಬಂದ? ನನ್ನ ತಲೆ ತಿನ್ನಕ್ ಬಂದ? ಅದೇನ್ ಬೇಕಂದ್ರೆ. ಲೈ,
ಇಲ್ಲಿ ನಾಗೇಶ್ ರಾವ್ ಯಾರ? ನಾನೇ. ಇನ್ನೊಂದ್ಸಲ ನಮ್ಮ ಹುಡುಗಿ ತಂಟಕ್ ಬಂದ್ರೆ ಹೊಡಿಗಿಡಿಯೋದಿಲ್ಲ, ಎತ್ತು ಬಿಡ್ತೀನಿ. ಬನ್ರ. ಅಮ್ಮ ಏನ್ ಸರ್ ಹೊಡಿಸ್ಕೊಂಡ್ ನಗ್ತಾ ಇದ್ದೀರಾ? ಲೋ ಹುಚ್ಚ, ನಾನ್ ಹೊಡಿಸ್ಕೊಳ್ಳೋದಲ್ವೋ, ಅವ್ರ ಎಲ್ರು ಒಂದೇ ಸಲ ಫೂಲ್ ಮಾಡ್ದೆ. ಅದೇ ಸರ್, ಅವ್ರ ಬಂದಿದ್ ಯಾರಿಗೋಸ್ಕರ? ನಾಗೇಶ್ವರ್ಗಾಗಿ. ನನ್ನ ಹೆಸರೇನು? ಚಂದು. ಈಗ್ಲಾದ್ರೂ ಗೊತ್ತಾಯ್ತಾ ನನ್ನ ಐಕ್ಯೂ ಲೆವೆಲ್? ನೀವ್ ಇಲ್ಲಿರ್ಬೇಕಾದವರಲ್ಲ, ಯಾವ್ದೋ ಮ್ಯೂಸಿಯಂ ಅಲ್ಲಿರ್ಬೇಕಿತ್ತು. ಥ್ಯಾಂಕ್ಸ್ ಕಣ ಸೇವ್ ಮಾಡಿದ್ಕೆ. ನನಗೆ ಕಾಪಾಡೋದಕ್ಕೆ ನೀನ್ ಹೊಡ್ತಾ ತಿಂದ. ನೀನ್ ಫ್ರೆಂಡ್ ಅಲ್ಲ ಕಣೋ, ನನ್ನ ಹಾರ್ಟ್. ಲವ್ ಯು ರಜಾ, ಐ ಲವ್ ಯು, ಲವ್ ಯು, ಲವ್ ಯು, ಲವ್ ಯು. ಏನ್ ಗೊತ್ತಿ ಅದನ್ನ ಹೇಳೋದು? ಬಾಯ್ಫ್ರೆಂಡು ಆಚೆಕಡೆ ಬ್ಯಾಚುಲರ್ ಬ್ಯಾಚ್ ಮಾಡ್ತಾ ಇದಾರೆ. ಯಾಕೋ ಹೀಗೆಲ್ಲ ಮಾಡ್ತೀಯಾ? ಫ್ರೆಂಡ್ನ ಕಾಪಾಡೋದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಿನ್ಬೇಕಾ ನೀನು? ನಾನು ಇದೆಲ್ಲ ಮಾಡಿದ್ದು ಫ್ರೆಂಡ್ನ ಕಾಪಾಡಕ್ಕೆ, ಅವ್ರನ್ನ ಫೂಲ್ ಮಾಡಕ್ಕಲ್ಲ, ಈ ಟಚ್ಗೋಸ್ಕರ. ನೀನು ಎಲ್ಲರ ತರ ಹೇಳಿನೆ ಕಣೋ. ಕಾಮ್ ಆಗಿದ್ರೆ ಕಾಮನ್ ಮ್ಯಾನ್ ಅನ್ಕೋತಾರೆ, ಆದ್ರೆ ನಿನ್ ಗಮನ ಬರೀ ಕಾಮದ ಮೇಲಿದೆ. ಸಾಮಾನ್ಯವಾಗಿ ಇದನ್ನ ಇಷ್ಟಪಡ್ತೀನಿ ಹೊರತು ಕಾಮನೆ ಬೇಕು ಅಂತ ನನಗೆ ಬೇಡ. ನಾನು ಪ್ರಪೋಸ್ ಮಾಡಿ 30 ದಿನ ಆಗಿದೆ, ನೀನು ಓಕೆ ಹೇಳಿ 15 ದಿನ ಆಗಿದೆ. ಇಲ್ಲಿ ತನಕ ಒಂದ್ ಕಿಸ್ಸು ಇಲ್ಲ, ಹಗ್ಗೂ ಇಲ್ಲ. ಕನಿಷ್ಠ ಪಕ್ಷ ಶೇಕ್ ಹ್ಯಾಂಡ್ ಮಾಡು ಅಂದ್ರೆ ಅದನ್ನು ಮಾಡದೆ ಹೋಗ್ತೀಯ, ಅದಕ್ಕೆ ಹೀಗ್ ಮಾಡ್ದೆ. ನಾನು ನಿನ್ನ ಲವ್ ಮಾಡಿದೆ ಮದುವೆ ಮಾಡ್ಕೋಬೇಕು ಅಂತ. ನಿಂಗ್ ನಿಜವಾಗ್ಲೂ ಇಷ್ಟ ಇದ್ರೆ ನಮ್ ಡ್ಯಾಡಿ ಹತ್ರ ಮಾತಾಡೋದ್ರೆ ಯಾಕೆ ಮಾತಾಡ್ತಿಲ್ಲ? ಇವಾಗ ಆಶೆ ಹೇಳ ಕಣೋ, ನಾನು ಈ ಸನ್ನಿಬೆನ್ಸ್ ಎಲ್ಲ ಫಾಲೋ ಮಾಡ್ತೀನಿ. ಒಂದ್ 2 ವಾರ ವೇಟ್ ಮಾಡು, ಶ್ರವಣ ಮಾಸ ಬಂದ್ಬಿಡುತ್ತೆ. ಹಾ, ನೀನ್ ಹಾರ್ಟ್ ಇಂದ ಮಾತಾಡ್ತಾ ಇದೀಯ, ನೋಟಿಂದ ಮಾತಾಡ್ತಾ ಇದೀಯ? ಹಾರ್ಟ್ ನೋಡಿ ಮಾತಾಡ್ತಾ ಇದ್ದೀನಿ. ಅಂದ್ರೆ ಯು ಶುಡ್ ಕಮ್ ಟು ಮೈ ಹೋಮ್ ಇನ್ 2 ಡೇಸ್. ತಪ್ಪದೆ ಬರ್ತೀನಿ. ಓಕೆ, ಸ್ಮೈಲ್. ಟೆನ್ಷನ್ ಆಗ್ಬೇಡಿ ಡ್ಯಾಡ್, ಅವಳು ಸರಿಯಾ ಟೈಮ್ ಬಂದ್ಬಿಡ್ತಾಳೆ. ಅವಳು ಬರ್ತಾಳ ಸಾಯ್ತಾಳ ಅನ್ನೋದಲ್ಲ ನನ್ನ ಟೆನ್ಷನ್. ನನಗೆ ಹೊರಗಡೆ ಒಳ್ಳೆ ಹೆಸರಿದೆ, ಅದ್ ಬರೋದು ಹುಚ್ಚಿನೋ ದಡಿನೋ ಆಗಿದ್ರೆ ನನ್ ಮರ್ಯಾದೆ ಏನಾಗ್ಬೇಕು ಡ್ಯಾಡ್? ಹುಡುಗಿ ಐಶ್ವರ್ಯ ರಾಯ್ ರೇಂಜ್ ಅಷ್ಟೊಂದ್ ಏಜ್ ಆಗಿದ್ಯಾ ಡ್ಯಾಡಿ? ನಮ್ಮನ್ ಹೇಳಿದ್ದು ನಂಬೋದಾ ಮಗಳೆ? ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸ್ಟಡೀಸ್ ಅಲ್ಲಿ ಪಾಸ್ ಆಗಿಲ್ಲ ಅಂದ್ರೆ ರಿಕ್ವೆಸ್ಟ್ ಮಾಡಿದ್ದೀನಿ, ಆಫೀಸಲ್ಲಿ ಜಾಬ್ಗೋಸ್ಕರ ರೆಕಮೆಂಡ್ ಮಾಡಿದ್ದೀನಿ, ಮತ್ತೆ ಮದ್ವೆ ವಿಷಯದಲ್ಲಿ ಒಂದ್ ಹುಡುಗಿ ಕುದ್ಕೆ ಕೊಯ್ಯೋದು ನನಗಿಷ್ಟ ಇಲ್ಲ, ಅದಕ್ಕೆ ಈ ತರ ಬಿಟ್ಟಿದ್ದೀನಿ. ಇವನ್ ಕಲರ್ ನೋಡಿದ್ರೆ ಅಪ್ಪ ಆಗಿರೋ ನನಗೆ ಇಷ್ಟ ಆಗಲ್ಲ, ನಿನಗೆ ಇಷ್ಟ ಆದ? ಅಂಕಲ್, ನಿಮ್ ಮಗ ಒಳ್ಳೆ ಸಮುದ್ರ ತರ. ಇವನ ನೀವು ಮೇಲಿರೋ ನೀರ್ ಮಾತ್ರ ನೋಡ್ತಿದ್ರ, ನಾನದ್ರೊಳಗಡೆ ಇರೋ ಖನಿಜ ನೋಡಿದೀನಿ. ನೀವರ ಅಮಾಯಕತೆ ನೋಡಿದೀರಾ, ನಾನು ಅವ್ರ ಒಳ್ಳೆ ಗುಣ ನೋಡಿದ್ದೀನಿ. ಇನ್ನು ಕಲರ್ ಅಂತೀರಾ, ನಾ ಪೂಜೆ ಮಾಡೋ ಶಿವ ಕೂಡ ಕಪ್ಪೆ, ರಾಮ ಕೂಡ ಕಪ್ಪೆ, ಕೃಷ್ಣ ಕೂಡ ಕಪ್ಪೆ, ಕಲಿಯುಗದ ವೆಂಕಟನ್ ಸ್ವಾಮಿ ಕೂಡ ಕಪ್ಪೆ, ಅಷ್ಟೇ ಯಾಕೆ ನಮ್ಮೆಲ್ಲರಿಗೂ ತಂದೆ ಅನ್ನಿಸ್ಕೊಂಡಿರೋ ಗಾಂಧೀಜಿ ಕೂಡ ಕಪ್ಪೆ, ದೇವ್ರಿಂದ ಹಿಡಿದು ಮನುಷ್ಯವರೆಗೂ ಎಲ್ಲರೂ ಕಪ್ಪೆ. ಟ್ಯಾಲೆಂಟ್ ಅಲ್ಲಿ ನಮ್ಮನು ಜೀರೋ ಕಣಮ್ಮ. ಅಂಕಲ್, 0 ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಜಿಟ್ ಇನ್ ಮ್ಯಾಥ್ಸ್, ಗೊತ್ತಲ್ವಾ? ಹೌದು ತಂಗಿಯಮ್ಮ, ಹೌದು. ನನ್ ಬಂಗಾರ ಕಂದ, ನನ್ ತಂಗಿ ಅಲ್ವಾ? ಇಷ್ಟು ವರ್ಷಕ್ಕೆ ನಮ್ ಹುಡುಗನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದು ನೀನೇನಮ್ಮ, ನನಗ್ ಸರಿಯಾದ ಜೋಡಿ. ಆದ್ರೆ ಅದು
ನಮ್ ಹುಡುಗನ ನಿಮ್ ಮನೆಯಲ್ಲಿ ಒಪ್ಕೋತಾರ? ಆಂಟಿ, ಡೋಂಟ್ ವರಿ, ಅವ್ರನ್ನ ಕನ್ವಿನ್ಸ್ ಮಾಡೋದು ನನ್ನ ಜವಾಬ್ದಾರಿ. ಅಯ್ಯೋ, ನೀನು ಬರೀ ಬಂಗಾರ ಅಲ್ಲ, ವಜ್ರದ ಮೂಟೆನೆ. ಆಯ್ಕೊಂತೀನೋ ತಿರುಪೋಕಿ ತರ ಇದಾನೆ ಅವ್ನು, ನಿನ್ಗೆ ಇಷ್ಟ ಅದ್ನ? ನನಗೆ ಇವರೇ ಬೇಕಪ್ಪ. ಬೇಕು ಅಂದ ತಕ್ಷಣ ಕೊಟ್ಬಿಡ್ಬೇಕಾ? ಏನಮ್ಮ, ಅವನು ನಿನ್ನನ್ನು ಇಷ್ಟಪಟ್ಟಿಲ್ಲ, ನಿನ್ನ ಆಸ್ತಿನ ಇಷ್ಟಪಟ್ಟಿದ್ದಾನೆ ಅನ್ಸುತ್ತೆ. ನಿಮ್ ತಂದೆ ಕೇಳ್ತಿದ್ದ ತಾನೆ, ಹೇಳಮ್ಮ. ಹೈಬ್ರಿಡ್ ಜನರೇಷನ್ ಅಪ್ಪ ಇದು, ಎಲ್ಲರ ಬಗ್ಗೆ ನಿಮಗೆ ಗೊತ್ತೇ ಇದೆಯಲ್ಲ. ಮನೇಲಿ ಹೆಂಡತಿ ಇದ್ರು ಸೆಲ್ಲಲ್ಲಿ ಒಬ್ಬರನ್ನ, ಆನ್ಲೈನ್ ಅಲ್ಲಿ ಒಬ್ಬರನ್ನ, ಆಫೀಸ್ ಅಲ್ಲಿ ಒಬ್ಬರನ್ನ ಇಟ್ಕೊಂಡಿರ್ತಾರೆ. ಮಿನಿಮಮ್ ಒಬ್ರು 5 ಜನ ಮೇಂಟೈನ್ ಮಾಡ್ತಿರ್ತಾರೆ. ಆದ್ರೆ ನನ್ನವ್ರು ಮಾತ್ರ ಆಟಾಡೋ ಅಂತ ಹುಡುಗ ಅಲ್ಲ. ಆಟ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಸುಮಾರು ವಿಷಯದಲ್ಲಿ ನಾನು ಇವ್ರನ್ನ ಗಮನಿಸಿದೀನಿ, ಎಲ್ಲ ವಿಷಯದಲ್ಲೂ ನನಗೆ ಇಷ್ಟ ಆಗೋ ತರನೇ ಇದ್ದಾರೆ. ಹೇಳಮ್ಮ. ಹೌದು ರೀ, ಇವಳು ಹೇಳ್ತಾ ಇರೋದು ನಿಜ ಅನ್ನಿಸ್ತಿದೆ ನನ್ಗೆ. ಯಾವುದೇ ಹೆಣ್ಣು ಬೇಕಾದ್ರೆ ದೆವ್ವನ ಎದುರಿಸ್ತಾಳೆ, ಆದ್ರೆ ಸೌತಿನಲ್ಲ. ನನ್ ಯಾಕೋ ಇದೇ ಸರಿ ಅನ್ನಿಸ್ತಿದೆ, ಒಪ್ಕೊಳ್ರಿ ಪ್ಲೀಸ್ ಅಪ್ಪ. ಹುಡುಗನ ಹೆಸರೇನು? ಚಂದು ಅಂಕುಲ್. ಈ ಹೆಸರುಗೂ ನಿನ್ಗೂ ಸಂಬಂಧನೇ ಇಲ್ದೇ ಇರೋ ತರ ಇದೆಯಲ್ಲ. ಹೌದು ಅಂಕುಲ್, ಚಂದ್ರಬಾಬು ಇಂಟು ಚಂದ್ರಶೇಖರ್ ಇಸ್ ಈಕ್ವಲ್ ಟು ಚಂದು ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ. ಏನೇ, ನನ್ಗಿರೋ ಶುಗರ್ ಗೆ ಬಿ ಪಿ ಕೂಡ ಆಡ್ ಆಗೋ ತರ ಇದೆ. ಹೋಗಿ ಟಿಫನ್ ರೆಡಿ ಮಾಡು. ನಮಸ್ಕಾರ. ಪ್ರತ್ಯಕ್ಷ ದೈವ ಅಂದ್ರೆ ಮನೇಲಿರೋ ತಾಯಿಗಂತಾರೆ, ಆಕಾಶದಲ್ಲಿರೋ ಸೂರ್ಯಗಂತಾರೆ, ಹಾಸ್ಪಿಟಲ್ ನಲ್ಲಿರೋ ಡಾಕ್ಟ್ರಿಗಂತಾರೆ. ಎಲ್ಲೋ ಆಕ್ಸಿಡೆಂಟ್ ನಡೆದ್ರೆ ಪೇಷಂಟ್ ನ ಹಾಸ್ಪಿಟಲ್ ಕರ್ಕೊಂಡ್ಬರ್ತಾರೆ, ಆ ಪೇಷಂಟ್ ಹಾಸ್ಪಿಟಲ್ ಸತ್ತೋಗ್ತಾನೆ. ಆದ್ರೆ ಆ ಡಾಕ್ಟ್ರಿಗೆ ಹೊಡಿರಿ ಅಂತ ಹೇಳ್ತಾರೆ. ಎಷ್ಟ್ ಬೇಕಷ್ಟು ಕುಡಿದು ಲಿವರ್ ಹಾಳಾಗೋಗ್ಬಿಟ್ರೆ ಪೇಷಂಟ್ ನ ಹಾಸ್ಪಿಟಲ್ ಕರ್ಕೊಂಡ್ಬರ್ತಾರೆ, ಹಾಸ್ಪಿಟಲ್ ಅಲ್ಲಿ ಸತ್ತೋಗ್ತಾನೆ, ಮತ್ತೆ ಡಾಕ್ಟರ್ನ ಹೊಡಿರಿ ಅಂತಾರೆ. ಈ ಸೊಸೈಟಿಯಲ್ಲಿ ಡಾಕ್ಟರ್ ಅಂದ್ರೆ ರೆಸ್ಪೆಕ್ಟೇ ಇಲ್ಲ ಕಣಮ್ಮ. ಸರಿ ಬಿಡು, ನಾನು ಇರ್ತೀನಿ ಈಗ. ಅದೇನಮ್ಮ ಪ್ರಾಬ್ಲಮ್ ಹೇಳಿದೆ ಹಂಗೆ ಮಲಗಿಸ್ಬಿಟ್ಟಿದ್ಯಾ? ಅವ್ರು ಹೇಳಿದ ಅರ್ಜೆಂಟ್ಗೆ ನಾನು ಏನ್ ಮಾಡ್ಲಿ ಡಾಕ್ಟರ್?
ಏನಾಯ್ತು? ನಿದ್ದೆ ಮಲಗಿರ್ಬೇಕಾದ್ರೆ ಪದೇ ಪದೇ ನನ್ನ ಹೆಸರು ಕನ್ವರ್ಸ್ತಾ ಇದ್ರು ಡಾಕ್ಟರ್. ಇಂತ ದಿನಗಳಲ್ಲಿ ಇಂತ ಹಸ್ಬೆಂಡ್ ಸಿಗೋದು ಒಳ್ಳೇದೇ ಅಲ್ವೇನಮ್ಮ? ಅವ್ನಿಗೆ ನಮಸ್ಕಾರ ಮಾಡಿ ಹಾರ ಹಾಕ್ಬೇಕು. ಅವ್ರು ಯಾವಾಗ್ಲೂ ನನ್ನ ಹೆಸರು ಕನ್ವರ್ಸ್ತಾದ್ರೆ ಅವ್ರ ಹೆಂಡತಿ ಹತ್ರ ಹೋಗಿ ನನ್ನ ಹೆಸರು ಹೇಳ್ಬಿಟ್ರೆ? ಇವನು ನಮ್ ತರನೇ ಜೆರಾಕ್ಸ್ ಕಾಪಿ ಅನ್ನೋ ಮಾತು. ಡಾಕ್ಟರ್ ಎಲ್ಲಿ? ಫಸ್ಟ್ ಫ್ಲೋರ್. ಥ್ಯಾಂಕ್ ಯು ಡಾಕ್ಟರ್. ಡಾಕ್ಟರ್ ಅಲ್ಲೆಲ್ಲ ಆಪರೇಷನ್ಗೆಲ್ಲ ರೆಡಿನಾ? ರೆಡಿ ಡಾಕ್ಟರ್. ಡಾಕ್ಟರ್ ಏನಪ್ಪ ಏನೀಗ ಗಾಬರಿ ಎಲ್ಲ? ನಮ್ಮ ತಂದೆ ಹೇಗಿದ್ದಾರೆ ಸರ್? ಓ ಅದಾ, ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಸ್ವಲ್ಪ ಫುಡ್ ಪಾಯ್ಸನ್ ಆಗಿದೆ ಅಷ್ಟೇ. ಫುಡ್ ಪಾಯ್ಸನ್? ಸಲೈನ್ ಹಾಕ್ತಾ ಇದ್ದಾರೆ. ಒಂದು ಕೆಲಸ ಮಾಡು, ಈ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಇರೋ ಮೆಡಿಸನ್ ತಗೊಂಬ, ಹೋಗಿ ಕಮ್ಮಿ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಡಾಕ್ಟರ್. ಓಕೆ ಓಕೆ ಕ್ಯಾರಿ ಆನ್. ಎರಡು ದಿನದಿಂದನೂ ಟ್ರೀಟ್ಮೆಂಟ್ ಮಾಡಿದ್ರೆ ಕಡಿಮೆನೇ ಆಗ್ತಾ ಇಲ್ಲ, ಅಷ್ಟಕ್ಕೂ ಏನಾಗೈತಯ್ಯ? ಬೀದಾಗ್ಬಿಟ್ಟೆ ಡಾಕ್ಟರ್. ನಿಜ ಹೇಳು. ಹೆಂಡತಿ ಹೊಡೆದ್ಲು ಡಾಕ್ಟರ್. ಅದು ಅದಕ್ಕೆ ಕಡಿಮೆ ಆಗ್ತಾ ಇಲ್ಲ. ಡಾಕ್ಟರ್ ಹತ್ರ ಲಾಯರ್ ಹತ್ರ ಸುಳ್ಳು ಹೇಳ್ಬಾರ್ದಪ್ಪ. ನರ್ಸ್, ಇವ್ನಿಗೆ ಮುಂದೆ ಒಂದು ಹಿಂದೆ ಒಂದು ಚುಚ್ಚು ಕಳಿಸಿ. ಹಿಂದೆ ಓಕೆ, ಮುಂದೆ ಏನಕ್ಕೆ ಡಾಕ್ಟರ್? ಓವರ್ ಆಕ್ಟಿಂಗ್ ಏನು ಕಮ್ಮಿ ಇಲ್ಲ ಬಿಡು. ನಿನ್ನ ಹೆಂಡತಿ ನಿನಗೆ ಹೊಡೆಯೋದ್ರಲ್ಲಿ ತಪ್ಪೇ ಇಲ್ಲ ನೋಡು. ಟೇಕ್ ರೆಸ್ಟ್. ಏನಮ್ಮ? ಹಾ ಸರ್. ನಿನ್ನ ಗಂಡನ ಪರಿಸ್ಥಿತಿಯಲ್ಲಿ ಏನಾದರೂ ಚೇಂಜಸ್ ಕಾಣ್ತಾ ಇದೆಯಾ? ನರ್ಸ್ ಬಂದಿದ ತಕ್ಷಣ ಒಂದು ಸ್ವಲ್ಪ ಕಣ್ತೆಗೆದು ಅವರನ್ನು ನೋಡ್ತಾರೆ ಡಾಕ್ಟರ್. ಓಹ್, ನಮ್ಮ ಮೆಡಿಸಿನ್ಗಿಂತ ನರ್ಸ್ಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಅಂದಂಗಾಯ್ತು. ಡಾಕ್ಟರ್ 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 ಏನಾಯ್ತಯ್ಯ? ನೀವು ಹೇಳಿದ ಮೆಡಿಸಿನ್ಸ್ ಎಲ್ಲ ಸಿಕ್ತು, ಆದ್ರೆ ಇದು ಮಾತ್ರ ಎಲ್ಲೂ ಸಿಕ್ಕಿಲ್ಲ ಡಾಕ್ಟರ್. ಅದು ಮೆಡಿಸನ್ ಅಲ್ಲ, ಸಿಗ್ನೇಚರ್. ಡಾಕ್ಟರ್, ಔಷಧಿ ಜಾಗದಲ್ಲಿ ಔಷಧಿ ಬರ್ಬಿಡಿದಾರಾ? ಅಂದಾಗ ನಮ್ಮ ಅಪ್ಪನ ಪ್ರಾಣ ಅದಲ್ಲ ಸರ್, ಮ್ಯಾನ್ಷನ್ ಹೌಸ್. ಮ್ಯಾನ್ಷನ್ ಹೌಸ್ ಅಲ್ಲ, ನನ್ನ ಸಿಗ್ನೇಚರ್ ಅದು, ಸಿಗ್ನೇಚರ್. ಆ ಫೋನ್ ಏನೋ ರಿಂಗ್ ಆಗ್ತೈತೆ ನೋಡು. ನಿಮ್ ಸೈನಾ? ನೋಡು. ಸಾರಿ ಸಾರಿಯಾ? ಓಕೆ ಓಕೆ. ಹಲೋ ಹಲೋ, ವಾಶ್ರೂಮ್ ಅಲ್ಲಿ ಸ್ಕಿಡ್ ಆಗಿ ಬಿದ್ದಿದ್ದಾರೆ, ತಲೆಗೆ ನಾಲ್ಕು ಸ್ಟಿಚ್ ಹಾಕ್ಸಿದೀವಿ. ಟೆನ್ಷನ್ ಏನಿಲ್ಲ ಅಂತ ಹೇಳಿದ್ದಾರೆ. ಟೆನ್ಷನ್ ಆದ್ರೂ ಮಾಡ್ಕೊಂಬೇಡ ಅಂತಿದ್ಯಾ? ಟೆನ್ಷನ್ ಇದ್ರ ಬಗ್ಗೆ ಅಲ್ಲ ಕಣೋ, ಮತ್ತೆ ನಮ್ ಫ್ಯೂಚರ್ ಬಗ್ಗೆ. ಎಂಗೇಜ್ಮೆಂಟ್ ಆದ್ಮೇಲೆ ನಿಮ್ಮನೇಲಾಗ್ಲಿ ನಮ್ಮನೇಲಾಗ್ಲಿ ನನಗೆ ತುಂಬಾ ಭಯ ಆಗ್ತಿದೆ ಚಂದು. ಜಾತಕ ಎಲ್ಲ ಒಂದ್ಸಲ ತೋರ್ಸಣ್ವಾ? ಏನ್ ಆಗ್ತಾ ಇದೆಯಾ? 4G ಜನರೇಷನ್, ಅದರಲ್ಲೂ ಐ ಟಿ ಎಂಪ್ಲಾಯಿ, ಜಾತಕನೆಲ್ಲ ನಂಬ್ಲಾ? ನಿನ್ನ ಹೆಸರೇನು? ಚಂದು. ಒರಿಜಿನಲ್ ಹೆಸರು? ಸುಧೀರ್. ಮದುವೆ ಆಗಿಲ್ಲ ಅಂತ ಆಸ್ಟ್ರಾಲಜರ್ ಸಜೆಸ್ಟ್ ಮಾಡಿದ್ರು. ಸೊ ಆಸ್ಟ್ರಾಲಜಿ ನಂಬೋನು ಜಾತಕ ನಂಬಲ್ವಾ? ಹೇ, ಐಶ್ವರ್ಯ ರೈಗೂ ದೋಷ ಇತ್ತು ಅಂತ ಮದುವೆಗೆ ಮುಂಚೆ ಕಾಳಹಸ್ತಿಗೆ ಬಂದು ರಾವ್ ಕೈತು ಪೂಜೆ ಮಾಡಿಸಿದ್ರು. ಸೆಲೆಬ್ರಿಟೀಸೇ ನಂಬ್ತಿರ್ಬೇಕಾದ್ರೆ ನಾವೆಲ್ಲ ಸಾಮಾನ್ಯ ಮನುಷ್ಯರು ಕಣೋ, ಪ್ಲೀಸ್. ಸರಿ ಓಕೆ.
ಅಬ್ಬಾ, ಸ್ವಾಮೀಜಿ ಕ್ರೇಜು ಇಷ್ಟೊಂದಿದೆಯಲ್ಲ. ಇವನು ನನಗೆ ಕಣ್ ಕಾಣಿಸೋದಿಲ್ಲ, ಸ್ವಲ್ಪ ಇದು ರಾತ್ರಿನ ಬೆಳಿಗ್ಗೆ ಅಂತ ಹೇಳ್ತೀರಾ? ಏಯ್, ನಿಂಗೆ ಕಣ್ ಕಾಣಿಸಲ್ವಲ್ಲ, ಹೇಗೊತ್ತಿದ್ಯಾ? ಅಮ್ಮ ಜನ್ಮ ಕೊಟ್ರು, ಗುರುಜಿಯವರು ಪುನರ್ಜನ್ಮ ಕೊಟ್ರು. ಇಲ್ಲಿ ಚಂದು ಸ್ವಾತಿ ಅಂದ್ರೆ ನಾವೇ. ನಮ್ಮ ಹೆಸರು ನಿಮಗೆ ಹೇಗೆ ಗೊತ್ತು? ಗುರು ಅವರಿಗೆಲ್ಲ ಗೊತ್ತಾಗುತ್ತೆ. ಬನ್ನಿ. ನೂರು ಜನ ಮುಂದೆ ಇದ್ರು ಕೂಡ ನಿಮ್ಮನ್ನೇ ಮೊದಲು ಬರೋದಕ್ಕೆ ಹೇಳ್ತಾ ಇದಾರಂದ್ರೆ ನೀವೆಷ್ಟು ತೊಂದರೆಲಿದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಅದು ಸ್ವಾಮಿ ನನಗೆಲ್ಲ ಗೊತ್ತಮ್ಮ. ಎಷ್ಟೇ ದೊಡ್ಡ ಸ್ವಾಮೀಜಿ ಆಗಿರ್ಲಿ, ನಾವ್ ಹೇಳ್ದೆ ಹೇಗ್ ಗೊತ್ತಾಗುತ್ತೆ? ಗೊತ್ತಾಗ್ಬೇಕಾಗಿರೋದು ನನ್ಗಲ್ಲ, ನಿನಗೆ. ಓಂ ನಮ ಶಿವಾಯ. ಇದು ಕರ್ಪೂರ, ಇದನ್ ಯಾಕೆ ನಮಗ್ ಕೊಟ್ರಿ? ಈಗ ಅದೇ ಕರ್ಪೂರನ ಅವನ್ ಕೈಯಲ್ಲಿಡು. ಅರ್ಥ ಆಯ್ತಾ? ಈಗ ನಿನ್ ಹೆಗ್ಲೇಲಿರೋದು ಗುರು ಅಲ್ಲ, ಶನಿ. ಏನ್ ಹೇಳ್ತಾ ಇದೀರಾ ಸ್ವಾಮಿ? ನಾವು ಜಾತಕ ತೋರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ, ನೀವು ಶನಿ ಲೋಪ ಅಂತ ಏನೇನೋ ಹೇಳ್ತಾ ಇದ್ದೀರಾ. ಬೇಕು ಅಂದ್ರೆ ಹೇಳಿ, ಜಾಸ್ತಿ ದುಡ್ಡು ಕೊಡ್ತೀವಿ. ನಿನ್ನ ಹತ್ರ ಯಾವ ಶಕ್ತಿನೂ ಇಲ್ಲ ಅಂದ್ರೆ ಆಶ್ರಮಕ್ಕೆ ನೀನು ಕಾಲಿಟ್ಟಿದ ತಕ್ಷಣ ಪಕ್ಷಿಗಳೆಲ್ಲ ಯಾಕೆ ಹಾರೋದ್ವು? ನಂದಿ ಯಾಕೆ ಕೂಕ್ಕೋತು? ನಾಯಿಗಳು ಯಾಕೆ ಬಗಳದ್ವು? ಗಂಟೆ ಯಾಕೆ ಹೊಡಿತು? ಮತ್ತೆ ನನ್ನ ಕಣ್ಣು ಯಾಕೆ ಅದ್ರತು? ಪ್ರಕೃತಿ ಯಾಕೆ ಬೀಭತ್ಸನ ಸೃಷ್ಟಿ ಮಾಡ್ತು? ಯಾರೋ ಶತ್ರು ಬಂದ ಅಂತಲ್ಲ, ಬಂದಿದ್ದು ಶನಿ ಅಂತ. ನಮ್ಮನ್ನ ನೀವೇ ಕಾಪಾಡ್ಬೇಕು ಸ್ವಾಮಿ. ನಂಬಿಕೆ ಇಲ್ಲ ಅಂದ್ರೆ ನನ್ನ ಶಕ್ತಿ ಮಾತ್ರ ಅಲ್ಲ, ಯಾವ ಶಕ್ತಿನೂ ಕೆಲಸ ಮಾಡಲ್ಲ. ಆದ್ರೆ ನಾನ್ ನಿಮ್ಮನ್ ಕೈ ಬಿಡಲ್ಲ. ನನ್ನ ನಂಬಿದೀರಾ ಅಂದ್ರೆ ನಿಮ್ಮನ್ನ ಕಾಪಾಡ್ತೀನಿ ಅಂತ ಭಾಷೆ ಕೊಡ್ತೀನಿ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಆ ಪುಸ್ತಕದಲ್ಲಿ 300 ಪೇಜ್ ಇದೆ, ದಿನಾ ಒಂದು ಪೇಜನ್ನು ನೋಡು. ಅದರಲ್ಲಿ ಏನೇನು ಬರೆದಿದೆಯೋ ಅವತ್ತು ನಿನಗೆ ಹಾಗೆ ನಡೆಯುತ್ತೆ. ಆ 300 ಪೇಜ್ ಮುಗಿದ ಮೇಲೆ ನನ್ನ ನಂಬಿ ಬಾ, ಆಗ ನಾನು ನಿನ್ನ ಕಾಪಾಡ್ತೀನಿ. ಹಾಗೆ ಆಗಲಿ ಸ್ವಾಮಿ, ನೀವು ಹೇಳ್ದಂಗೆ ಮಾಡ್ತೀನಿ. ನೀವು ಕರೆಕ್ಟ್ ಅಲ್ಲ ಅಂತ ಪ್ರೂವ್ ಮಾಡ್ತೀನಿ. ಇಷ್ಟಕ್ಕೂ ನಿಮ್ಮ ಫೀಸ್ ಎಷ್ಟು? ಓಂ ನಮ ಶಿವಾಯ. ಓ, ಕೈಯಲ್ಲಿ ಇಸ್ಕೊಳ್ಳಲ್ವಾ? ಹುಂಡಿಯಲ್ಲಿ ಹಾಕ್ಬೇಕಾ? ಹುಂಡಿಯಲ್ಲಿ ಬನ್ನಿ, ನೀವು ಬನ್ನಿ, ಕಾಸು ಬನ್ನಿ. ಈ ಆಶ್ರಮ ಭಿಕ್ಷೆಯಿಂದ ಅಲ್ಲ, ಶಕ್ತಿಯಿಂದ ನಡೀತಾ ಇರೋದು. ಹೋಗ್ ಬನ್ನಿ. ಅದಲ್ಲ ಸರ್, ಫ್ರೀಯಾಗಿ. ಹಿಂಸಾವಾದಿನ ನಾನಾ? ಗಾಂಧಿ ಮತ್ತೆ ಅಣ್ಣಾ ಹಜಾರನ ಫಾಲೋ ಮಾಡ್ತೀನಿ ನಾನು. ನನಗ್ ವೈಲೆನ್ಸ್ ತಟ್ಕೊಳ್ಳುತ್ತಾ? ಫಸ್ಟ್ ಪೇಜೆ ಫ್ಲಾಪ್. ಪಾಪ ಸ್ವಾಮೀಜಿ. ತಂಗಿಯಮ್ಮ, ಚಟ್ನಿಯಲ್ಲಿ ನೊರೆ ಬರ್ತೈತೇನು? ಸಾಲ್ಟ್ ಹಾಕಿಲ್ವಾ? ಸಾಲ್ಟ್ ಮುಗ್ದು ಹೋಗಿದೆ ಅಣ್ಣ, ಆದ್ರೆ ನಮ್ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದೆ ಅಲ್ವಾ? ಅಮ್ಮ, ತಲೆ ಕೆಟ್ಟು ಟೂತ್ ಪೇಸ್ಟ್ ಹಾಕಿದ್ಯಾ? ಲೇ, ಆ ಲ್ಯಾಪ್ಟಾಪ್ ಕೆಳಗಡೆ ಇರೋ ಬುಕ್ ತೆಗಿಯೋ, ಸರಸ್ವತಿ ಕಣೋದು. ಸಾಫ್ಟ್ವೇರ್ ಅವ್ರಿಗೆ ಇದೆ ಸರಸ್ವತಿ ಮಾವ. ಅಮ್ಮ, ನಂಗೆ ಸ್ವಲ್ಪ ಬೂಸ್ಟ್ ಕೊಡು. ಹಾಲು ನೀನು ಬಂದಿಲ್ಲ ಕಣೋ.
ಬಂದ್ಯಾ? ಯಾಕಯ್ಯ ಇಷ್ಟು ಲೇಟು? ಲೇಟ್ ನಂದಲ್ಲ, ನೀರ್ದು. ನೀನ್ ಹಾಲಿಗೆ ಏನ್ ಮಿಕ್ಸ್ ಮಾಡ್ತೀಯೋ ಗೊತ್ತಿಲ್ಲ, ಆದ್ರೆ ನೀನ್ ಕೊಟ್ಟಿದ್ ಹಾಲನ್ನ ನನ್ ಮಗನ್ ಕೊಟ್ಟಿದ್ದಕ್ಕೆ ಅವನಿಗೆ ಫುಡ್ ಪಾಯ್ಸನ್ ಆಗಿತ್ತು ಗೊತ್ತಾ? ಏನ್ ಮಾತಾಡ್ತಿದ್ಯ ಮಲೀನು? ಅಕ್ಕಪಕ್ಕ 10 ಮನೆಗೆ ಹಾಕ್ತಾ ಇದ್ದೀನಿ, ಎಲ್ಲರೂ ಕಾಂಪ್ಲಿಮೆಂಟ್ ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಅಷ್ಟಕ್ಕೂ ಹಾಲು ಇಷ್ಟ ಆಗ್ಲಿಲ್ಲ ಅಂದ್ರೆ ನಾನ್ ಒಂದ್ ಮಂತ್ ಪೇಮೆಂಟ್ ಕೊಟ್ಬಿಡು, ಬಿಟ್ಟಾಕ್ಬಿಡ್ತೀನಿ. 10 ದಿನ ಹಾಲ್ ಹಾಕಿ ಒಂದ್ ತಿಂಗ್ಳು ದುಡ್ಡು ಬೇಕಾ ನಿನ್ಗೆ? ನಾನು ಲೋಕಲ್, ನನ್ನ ಹತ್ರ ಬೇಡ. ಏನಯ್ಯ ಹೆದರಿಸ್ತೀಯಾ? ಏನ್ ಮಾಡ್ಕೋತಿಯ ಮಾಡ್ಕೋ ಹೋಗು. ಕೊಟ್ಟಿಲ್ಲ ಅಂದ್ರೆ ಜುಟ್ಟು ಹಿಡ್ಕೊಂಡು ವಸೂಲ್ ಮಾಡ್ತೀನಿ. ಓಹೋ, ಇಲ್ಲಿ ನೋಡು, ಇದು ನನ್ನ ಜುಟ್ಟು, ಹಿಡ್ಕೊಳಯ್ಯ ನೋಡ್ತೀನಿ. ನಮ್ ತಾಯಿ ಮೇಲೆ ಕೈ ಹಾಕ್ತೆ. ಬೇಡ, ಅವನು ಕುಡ್ದಿದ್ದಾನೆ, ಸಾಯ್ಸಂಗಿದ್ದಾನೆ ಇವನು. ಏನ್ ಅಳಿಮಯ್ಯ, ಯಾವಾಗ್ಲೂ ಮನಮೋಹನ್ ಸಿಂಗ್ ತರ ಸೈಲೆಂಟ್ ಆಗಿರೋ ನೀನು, ಒಂದೇ ಸಲ ಗಬ್ಬರ್ ಸಿಂಗ್ ತರ ವೈಲೆಂಟ್ ಆಗ್ಬಿಟ್ಟಿದ್ಯಾ? ನನಗ್ ತುಂಬಾ ಭಯ ಆಯ್ತು ರಾಜಾ. ನಮಸ್ಕಾರ ಸರ್. ಬಾ ಪಾ ಬಾ. ಹೇಗಿದೆ ನಿಮ್ ತಂದೆ ಅವ್ರಿಗೆ? ಪರವಾಗಿಲ್ಲ ಸರ್, ಒಂದ್ ವಾರ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಈ ವಾರ ಎಲ್ಲ ನನ್ ಕೆಲ್ಸನ, ನೀನೇ ನೋಡ್ಕೋಬೇಕು. ಆಯ್ತು ಸರ್. ನೋಡು, ನಿನ್ ಬ್ರೈನ್ ಗುಂಡ್ ಟೆಸ್ಟ್ ಇಲ್ಲಿ ನಿಂತಿದ್ದಾಳಲ್ಲ, ಈ ಅಮ್ಮ ಸಲಹೆಗೋಸ್ಕರ ಬಂದಿದ್ದಾಳೆ, ಏನ್ ಹೇಳು? ಸರಿ ಸರ್. ನಮ್ಮ ಅತ್ತೆ ಅಣ್ಣ ರಾಕ್ಷಸಿ, ನನಗ್ ಟಾರ್ಚರ್ ಕೊಡ್ತಾಳೆ, ಏನಾದ್ರೂ ಬೇಕು ಅಂದ್ರೆ ಅದನ್ನ ಪಡ್ಕೊಳ್ಳೋವರೆಗೂ ಬಿಡಲ್ಲ ನನ್ನ. ಎಲ್ಲ ಕೆಲ್ಸ ನನ್ನ ಹತ್ರನೇ ಮಾಡಿಸ್ತಾಳೆ. ಸ್ವಲ್ಪ ಸಹಾಯ ಮಾಡು ಅಂದ್ರೆ ನನ್ನ ಆರ್ಟ್ ಪೇಷಂಟ್ ಏನ್ ಕೆಲ್ಸನೂ ಮಾಡಬಾರ್ದು ಅಂತಾಳೆ, ಮಂಚ ಬಿಟ್ಟು ಕೆಳಗಡೆನೆ ಇಳಿಯಲ್ಲ. ಇಷ್ಟೇನಾ? ಒಂದ್ 15,000 ರೂಪಾಯಿ ಕೊಡೋದು, ಮತ್ತೆ ಒಂದ್ ಹೊಸ ಸೀರೆ ಇಸ್ಕೊಡಿ, ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಅಮ್ಮೋ, ಅಷ್ಟಲ್ಲಣ್ಣ. ನಿಮ್ ಅತ್ತೆಯವ್ರು ಕೂಡ ಹೀಗೆ ಶಾಕ್ ಆಗ್ತಾರೆ, ಹೇಗೋ ಹಾರ್ಟ್ ಪೇಷಂಟ್ ಆಗಿರೋದ್ರಿಂದ ಹಾರ್ಟ್ ಅಟ್ಯಾಕ್ ಬಂದು ಹೋಗ್ತಾರೆ, ಅದಾದ್ಮೇಲೆ ಸೀರೆ ಕೂಡ ನಿಮ್ದೆ. ನೀವ್ ದೇವ್ರಂತವ್ರು, ಚೆನ್ನಾಗಿರಪ್ಪ ನೀನು, ಬರ್ತೀನಿ ಸರ್. ಏನಪ್ಪ ನೀನು, ಸಲಹೆ ಕೊಡು ಅಂದ್ರೆ ಸಾಯಿಸೋದಕ್ಕೆ ಹೇಳ್ಕೊಡ್ತಿದ್ಯಾ? ಒಬ್ಬೊಬ್ಬರಿಗೆ ಕಮ್ಮಿ ಹೇಳ್ಬೇಕು, ಒಬ್ಬೊಬ್ಬರಿಗೆ ಜಾಸ್ತಿ ಹೇಳ್ಬೇಕು, ಒಬ್ಬೊಬ್ಬರಿಗೆ ತಿದ್ದಿ ಹೇಳ್ಬೇಕು, ಒಬ್ಬೊಬ್ಬರಿಗೆ ಬುದ್ಧಿ ಹೇಳ್ಬೇಕು, ಮತ್ ಇಂಥವ್ರಿಗೆ ಹೀಗೆ ಹೇಳ್ಬೇಕು. ನೀನ್ ಯಾರಿಗೇನಾದ್ರೂ ಹೇಳ್ಕೋ, ಆದ್ರೆ ನನ್ನ ಹತ್ರ ಹೀಗೆಲ್ಲ ಹೇಳ್ಬೇಡ. ಇಲ್ಲ ಸರ್. ತಗೋ ಬ್ರೀಫ್ ಕೇಸ್ ತಗೊಂಡೋಗಿ ನಿಮ್ ತಂದೆ ಹತ್ರ ಪ್ರೋಗ್ರಾಮ್ ಕೇಳಿಸ್ಕೋ. ಸರಿ ಸರ್. ಏನಳಿಮಯ್ಯ, ಪಕ್ಕ ಪಕ್ಕ ಅಂತ ನಗ್ತಿದ್ಯಾ? ಅದ್ರಲ್ಲಂತ ಜೋಕ್ ಏನಿದೆ? ಜೋಕ್ ಅಲ್ಲ ಮಾವ, ಅದ್ರ ನಿಜಾನೇ ಇದೆ. ಇವತ್ತು ಬಾಸ್ ನನ್ನ ಅಪ್ರಿಷಿಯೇಟ್ ಮಾಡ್ತಾರಂತೆ. ಅದ್ರಲ್ಲಿ ತಪ್ಪೇನಿದೆ? ತಪ್ಪಲ್ಲ ಮಾವ, ವಿಚಿತ್ರ. ಅಪ್ಪ ರೆಕಮೆಂಡ್ ಮಾಡಿದ್ರೆ ನಂಗೆ ಕೆಲಸ ಸಿಕ್ತು. ಜಾಯ್ನ್ ಆದಾಗಿಂದ ನಮ್ಮ ಬಾಸು ನನ್ನ ಫೇಸು ನೋಡಿಲ್ಲ, ನನ್ನ ಹೆಸರು ಕೇಳಿಲ್ಲ, ನನ್ನ ವರ್ಕು ಇಷ್ಟ ಆಗಿಲ್ಲ. ನೀವೊಂದು ವಿಷಯ ಹೇಳ, ಆಫೀಸ್ ಅಲ್ಲಿ ಔಟ್ ಆಫ್ 5 2 ರೇಟಿಂಗ್ ನಂದು, ನನ್ನ ಯಾಕೆ ಅಪ್ರಿಷಿಯೇಟ್ ಮಾಡ್ತಾರೆ ಹೇಳು? ರಾಜಾ, ಸಚಿನ್ ತೆಂಡೂಲ್ಕರ್ 10th ಫೇಲ್ ಆಗಿಲ್ವಾ? ಭಾರತ ರತ್ನ ಕೊಟ್ಟಿಲ್ವಾ? ಥಾಮಸ್ ಆಲ್ವಾ ಎಡಿಸನ್ ಸ್ಕೂಲಿಂದ ಗೆಟ್ ಔಟ್ ಅಂತ ಹೊರಗಡೆ ದಬ್ಬಿಟ್ಟಿದ್ರು, ಅದಾದ್ಮೇಲೆ ಬಲ್ಬ್ ಕಂಡಿಡ್ದಿಲ್ವಾ? ಚರಿತ್ರೆಯಲ್ಲಿ ಹೆಸರು ಮಾಡ್ಲಿಲ್ವಾ? ಥಿಂಕ್ ಪಾಸಿಟಿವ್ ರಾಜಾ. ಪಾಸಿಟಿವ್, ಓಕೆ ಸರಿ. ಅಳಿಮಯ್ಯ, ಹೌ ಈಸ್ ಮೈ ಹೂವಿನ್ ಶರ್ಟ್? ಶೀಟ್. ಅಮ್ಮ ತಿನ್ಬೇಕಾದ್ರೆ ಶಿಟ್ ಅನ್ಬೋದಾ? ಎಮ್ಮೆ ರಾಜ ಮೇರಾ ಆಶಿಯಾ ಎಮ್ಮೇರಿ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಕಣೋ. ಕಣ್ಣಲ್ಲಿ ಕಾನ್ಫಿಡೆನ್ಸ್, ನಡೆಯದ್ರಲ್ಲಿ ಓವರ್ ಕಾನ್ಫಿಡೆನ್ಸ್, ಏನ್ ಸರ್ ಇಷ್ಟೊಂದು ಎನರ್ಜಿ? ಇವತ್ತು ಬಾಸ್ ನನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಯಾಕೋ ಕನ್ಸು ಮಲ್ಕೊಂಡ್ ಕಾಣ್ಬೇಕು ಸರ್, ನಿಂತ್ಕೊಂಡಲ್ಲ. ಮುಖ ನೋಡಿದ್ರೆ ಬಯೋ ಮಾಡಲ್ ಇದ್ರೆ ಹೊರತು ಅಪ್ರಿಷಿಯೇಟ್ ಮಾಡ ಮಾಡಲಿಲ್ಲ. ಗುಡ್ ಮಾರ್ನಿಂಗ್ ಸರ್. ನಮ್ಮದು ಭಯ ಆಗ್ತಿದೆ. ಅಬ್ಬ ಹೌದು, ನಿನ್ ಬಾಯ್ಫ್ರೆಂಡ್ ಐಫೋನ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಕೊಟ್ನ? ಆ ನನ್ ಮಗನ ಐಫೋನ್ ಬದಲು ಐಪಿಲ್ ಕೊಟ್ಟ. ನಿನ್ ಬಾಯ್ಫ್ರೆಂಡ್ ಪರವಾಗಿಲ್ಲ, ನಿನ್ಗೆ ಅದಾದ್ರೂ ಕೊಟ್ಟ, ನನ್ಗೆ ಅದು ಕೊಟ್ಟಿಲ್ಲ.
ಅಟೆನ್ಷನ್ ಪ್ಲೀಸ್. ಡೂ ಯು ನೋ ಎಟ್ ವಾಟ್ ಟೈಮ್ ನೌ? ಟೈಮಿಗೆ ಲಂಚಿಗೆ ಹೋಗ್ಬೇಕು, ಟೈಮಿಗೆ ಸರಿಯಾಗಿ ಮನೆಗೆ ಹೋಗ್ಬೇಕು, ಟೈಮಿಗೆ ಸರಿಯಾಗಿ ಸಂಬಳ ಅಕೌಂಟಿಗೆ ಬೀಳ್ಬೇಕು. ನೀವು ಮಾತ್ರ ಟೈಮಿಗೆ ಸರಿಯಾಗಿ ಆಫೀಸಿಗೆ ಬರೋದಿಲ್ಲ. ಆಸ್ತಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಸಾಲ ಮಾಡಿ ಸ್ಯಾಲರಿ ಕೊಡ್ತಾ ಇದ್ದೀನಿ. ಕಂಪನಿ ಪಿಕಪ್ ಆಗೋವರೆಗೂ ಸ್ವಲ್ಪ ಪಂಚುಯಾಲಿಟಿ ಮೇಂಟೈನ್ ಮಾಡಿ. ಬ್ರೈನ್ ಇಟ್ ಅಲ್ಲ, ರಕ್ತ ಸುರಿಸಿ ಕೆಲಸ ಮಾಡಿ. ಇಲ್ಲ ಅಂದ್ರೆ ಪ್ರಾಬ್ಲಮ್ ಇಂದ ಹೊರಗೆ ಬರಲ್ಲ, ರೋಡಲ್ಲಿ ಬೀಳ್ತೀನಿ. ಏಯ್ ಇಲ್ಲಿ ಬಾ. ನಾನು ನಿನಗೆ ಆಫೀಸ್ ಟೈಮ್ 9:30 ಆದ್ರೆ 9:20 ಬಂದಿದ್ದಾನೆ. ಟೈಮ್ ಸೆನ್ಸ್ ಅಂದ್ರೆ ಇದು. ಇವ್ನಿಗೆ ನೋಡಿ ನೀವೆಲ್ಲ ಕಲ್ಕೊಳ್ಳಿ. ಐ ಅಪ್ರಿಷಿಯೇಟ್ ಹಿಮ್. ಏನಾಯ್ತು? ಏನ್ ರಜಾ, ಪಕ ಪಕ ಅಂತ ನಗ್ತಾ ಇದೀಯಾ? ಅದ್ರಲ್ಲೇನ್ ಜೋಕ್ ಇದೇನು? ಜೋಕ್ ಅಲ್ಲ ಮಾವ, ವಿಚಿತ್ರ. ಇವತ್ತು ಬಾಸ್ ನನ್ನ ಅಪ್ರಿಷಿಯೇಟ್ ಮಾಡ್ತಾರಂತೆ. ಓ ಮೈ ಗಾಡ್. ಏ, ಇದ್ರಲ್ಲಿ ಆಶ್ಚರ್ಯ ಪಡುವಂತದ್ದು ಏನಿದೆ? ನನ್ನ ಹಿಂಸೆ ಇವತ್ತು ಅಪ್ರಿಸಿಯೇಷನ್. ಎಲ್ಲ ಅವ್ರು ಹೇಳ್ದಂಗೆ ಆಗ್ತಿದೆ. ಸರಿ, ಈಗ 2 ದಿನ ಆಗಿದೆ, ಇನ್ನು 28 ಡೇಸ್ ಇದೆ. ಸರಿ ಹೋಗು. ಗಂಗಮ್ಮ ಮಡ್ಲಲ್ಲಿ ನೆನ್ಸಿದ ಮುತ್ತಾಕ್ತೀನ. ಸಮ್ಮರಲ್ಲಿ ಮಳೆ ಬರ್ತಿದ್ಯಾ ಹೇಗೆ? ಏನಳಿಮಯ್ಯ, ರೇಬಾನ್ ಸ್ಪೆಕ್ಟ್ಸು, ರೀಬಾಕ್ ಶರ್ಟು, ಬ್ರ್ಯಾಂಡ್ ಫ್ಯಾಕ್ಟ್ರಿ ಎಲ್ಲ ನಿನ್ ಮೈ ಮೇಲೆ ಇದೆ. ಎಲ್ಲಿಗೆ? ಸ್ವಾತಿ ಬರ್ಡೇ ಮಾವ, ಕೇಕ್ ಕಟಿಂಗ್ ಪ್ಲಾನ್ ಮಾಡಿದ್ದೀನಿ. ಗ್ರ್ಯಾಂಡ್ ಆಗಿ ಮಾಡಿದ್ಯಾ? ಹಾಗೆ ಮಾಡಿದ್ದೀನಿ, ಆದ್ರೆ ದುಡ್ಡು ಕಮ್ಮಿ ಇದೆ. ಒಂದು 500 ಸಾಲ ಕೊಡ್ತೀಯಾ? ಸಾಲ ಮಾಡೋದು ತುಂಬಾ ದೊಡ್ಡ ತಪ್ಪೋಳಿ ಮಯ್ಯ. ವೆಂಕಟೇಶ್ವರ ಸ್ವಾಮಿ ಕುಬೇರ ಹತ್ರ ಸಾಲ ಮಾಡ್ದ, ಇಂಡಿಯಾ ವರ್ಲ್ಡ್ ಬ್ಯಾಂಕ್ ಹತ್ರ ಸಾಲ ಮಾಡ್ದು. ದೇವ್ರ ಮಾಡಿ ತಪ್ಪಲ್ಲ, ದೇಶ ಮಾಡಿ ತಪ್ಪಲ್ಲ, ನಾನ್ ಮಾಡಿದ್ದಪ್ಪ. ನೀನ್ ಎಷ್ಟೇ ಲಾಜಿಕ್ ಮಾತಾಡಿದ್ರು ನನ್ನ ಹತ್ರ ದುಡ್ಡು ನಿಲ್ ಅಳಿಮಯ್ಯ. ಒಂದ್ ಕೆಲಸ ಮಾಡೋಣ, ಒಂದ್ 500 ರೂಪಾಯಿ ಕೊಡಿಲಿ. ಬೆಟ್ಟಿಂಗ್ ಗೆ ಬೇನಾಮಿ ನಾನು. ಏನ್ ಹೇಳು? ತಿಂಗಳು ಮೇಲ ಫಿಮೇಲ? ಅದ್ ಹೇಗ್ ಹೇಳಕ್ಕಾಗುತ್ತೆ? ಫಿಮೇಲ್. ಇದೆಂಗ್ ಹೇಳ್ತೀಯ? ಈಗ ಜನವರಿ ಆದ್ಮೇಲೆ ಏನ್ ಬರುತ್ತೆ? ಫೆಬ್ರವರಿ ಬರುತ್ತೆ. ನೋಡಿದ್ರ, ಫೆಬ್ರವರಿ ಬರುತ್ತೆ ಅಂತ ಹೇಳಿದ್ರೆ ಹೊರತು ಬರ್ತಾವನೆ ಅಂತ ಹೇಳಿಲ್ಲ. ಸೊ ತಿಂಗಳು ಫಿಮೇಲ್. ಅಯ್ಯೋ, ಥ್ಯಾಂಕ್ ಯು. ಅತ್ತೆ, ಏನ್ ಕಂದ? ಪಕ್ಕದ ಮನೆಗೆ ಬಂದಿರೋ ಆಂಟಿ ಹೆಸರೇನು? ಸುಜನಾ. ಮತ್ತೆ ಮಾವ ಡಾರ್ಲಿಂಗ್ ಅಂತಿದ್ದಾರೆ. ಅದಕ್ಕೆ ನಾ ರಾತ್ರಿ ಹೊತ್ತು ಲೇಟ್ ಆಗಿ ಬರೋದು. ಇವತ್ತು ಮನೆಗೆ ಬರ್ಲಿ, ಮಾಡ್ತೀನಿ. ನೂರು ವರ್ಷ ಚೆನ್ನಾಗಿ ಬಾಳು ನೀನು. ಥ್ಯಾಂಕ್ ಯು. ಏನು ನಿನ್ ಲವ್? ವಿಶೇಷ ಹಳೇದಾಗಿರ್ಬೋದು, ಕಂಟೆಂಟ್ ಎವರ್ ಗ್ರೀನ್. ಬರೀ ಕೇಕೇನಾ, ಪಿಜ್ಜಾ ಇಲ್ವಾ? ಪಿಜ್ಜಾ ತಿಂದು ತಿಂದು ಬರ್ಗರ್ ತರ ಆಗ್ಬಿಟ್ಟಿದ್ಯಾ? ಮೊದಲು ಡಯಟ್ ಮಾಡು. ಬರ್ತಡೇ ಅಂತ ಏನ್ ತಂದಿದ್ಯಾ ತೋರಿಸು ನನಗೆ. ನಿನ್ ಬರ್ಡೇಗ್ ನಿನ್ ಬಾಯ್ ಫ್ರೆಂಡ್ ರಿಂಗ್ ಕೊಡ್ತೀನಿ ಅಂದಿದ್ನಲ್ಲ, ಕೊಟ್ನ? ಕೊಟ್ಟ. ಒಂದಲ್ಲ 5 ರಿಂಗ್ ಕೊಟ್ಟ, ನನಗಲ್ಲ ಮೊಬೈಲ್ಗೆ. ಅಯ್ಯೋ, ಕಾಪಾಡಿ ಯಾರಾದ್ರು, ನನ್ ಮಗ ನೀರಲ್ಲಿ ಬಿದ್ದು ಹೋಗಿದ್ದಾನೆ. ಕಾಪಾಡಿ, ದಯವಿಟ್ಟು ಕಾಪಾಡಿ ಯಾರಾದ್ರು. ನಿಮ್ ಕೈ ಮುಗಿದ್ರೆ ಯಾರಾದ್ರೂ ಬನ್ನಿ, ಯಾರಾದ್ರೂ ನನ್ ಮಗನ ಕಾಪಾಡಿ. ಅವ್ಳಿಗೇನು ಆಗಿಲ್ವಾ? ಇದ್ದೇಳಮ್ಮ, ಕಣ್ಬಿಡಮ್ಮ, ಲೋಹಿತ ಎದ್ದೇಳು. ತುಂಬಾ ಥ್ಯಾಂಕ್ಸ್ ಅಪ್ಪ. ವಾಟರ್ ಗಲೀಜ್ ಆಗಿದೆ, ಈಗಲೇ ಅವಳ ಹಾಸ್ಪಿಟಲ್ ಕರ್ಕೊಂಡು ಹೋಗಿ, ಇಲ್ಲಾಂದ್ರೆ ಸ್ಕಿನ್ ಅಲರ್ಜಿ ಆಗ್ಬೋದು. ನಾನ್ ಇಷ್ಟಪಡ್ತಿರೋ ಹುಡುಗ ತುಂಬಾನೇ ಧೈರ್ಯವಂತ ಕಣೋ, ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಇದೇ ಎನರ್ಜಿ. ಎನರ್ಜಿ ಆಮೇಲೆ, ಲೇಟ್ ಆದ್ರೆ ಅಲರ್ಜಿ ಬರುತ್ತೆ. ನೀನ್ ಕೂಡ ತುಂಬಾ ನೆಂದೋಗ್ಬಿಟ್ಟಿದ್ಯಾ, ಮೊದ್ಲೋಗಿ ಫ್ರೆಶ್ ಅಪ್ ಆಗ್ ಬಾ. ಮುತ್ತಾಗ್ತೀನಿ.
ಹಲೋ, ಮಿಡ್ ನೈಟ್ ಅಲ್ಲಿ ಏನು? ನಿನ್ ಸ್ವಾಮೀಜಿ ಪ್ರೆಡಿಕ್ಷನ್ ಫೇಲ್ ಆಗೋಯ್ತು. ಈ ದಿನ ಫೋರ್ತ್ ಡೇ, ಈ ದಿನ ಬುಕ್ ಅಲ್ಲಿ ಬರ್ದಿದ್ದು ಏನು ಆಗ್ಲಿಲ್ಲ. ಏನ್ ಬರ್ದಿತ್ತು, ಏನಾಗ್ಲಿಲ್ಲ? ದೆವ್ವ ಕಾಣಿಸುತ್ತೆ ಅಂತ ಬರ್ದಿತ್ತು. ಈಗ್ನೂ ಟೈಮ್ 12 ಆಯ್ತು, ಇಲ್ಲಿ ತನಕ ನನ್ಗೆ ಏನು ಕಾಣಿಸಿಲ್ಲ. ಹಲೋ ಹಲೋ ಚಂದು, ಆಂಟಿ ಎಲ್ಲವರು? ಅವನಿನ್ನು ತನ್ನ ರೂಮಿಂದ ಆಚೆ ಬಂದಿಲ್ವಲ್ಲಮ್ಮ. ಏನಾಯ್ತು? ದೆವ್ವ ಕಾಣಿಸುತ್ತೆ ಅಂತ ಬರೆದಿತ್ತು. ಈಗ್ನೂ ಟೈಮ್ 12 ಆಯ್ತು, ಇಲ್ಲಿ ತನಕ ನನ್ಗೆ ಏನು ಕಾಣಿಸಿಲ್ಲ. ಚೆನ್ನಾಗೇ ಇದ್ದಲ್ವಾ? ಬೆಳಿಗ್ಗೆನೆ ಏನಾಯ್ತು ನಿನ್ಗೆ? ಮೊದ್ಲು ಒಂದ್ ದೊಡ್ಡ ಕುಂಬಳಕಾಯಿ ತಗೊಂಡು ನಿನ್ಗೆ ದೃಷ್ಟಿ ತೆಗಿಬೇಕು. 102 ಫೀವರ್ ಇದೆಯಮ್ಮ ನಿಮ್ಮ ಮಗನಿಗೆ. 102ನಾ? ಮೈಸೂರ್ ಪಾಕ್ ತಿನ್ನೋ. ಬೇಡ, ಚೆನ್ನಾಗಿರುತ್ತೆ. ಮೈಸೂರ್ ಪಾಕ್ ಅಲ್ಲಿ ಪಾಕ್ ಇರುತ್ತೆ. ಐ ಹೇಟ್ ಪಾಕಿಸ್ತಾನ್. ಹುಡುಗಿ, ನೀನ್ ವೇಲ್ ಜಾರ್ಕೊಂಡ್ರೆ ನಮಗೆ ಜಿಪ್ ಜಾರುತ್ತೆ, ಸರಿ ಮಾಡ್ಕೋ. ಏನ್ ರಾವ್ ಅವ್ರೆ, ಈ ವಯಸ್ಸಲ್ಲಿ ಏನೇ ಹಾಕೊಂಡ್ರು ಜಾರತ್ತಲ್ವಾ? ನಿನಗೆ ಕಾಲ್ ಜಾರ ಟೈಮ್ ಹತ್ರ ಬಂತೆ. ಏನ್ ಬಂಗಾರ, ಆಫೀಸ್ ಬರ್ಲಿಲ್ಲ? ಅಮ್ಮ ಯಾದಗಿರಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿದ್ರು, ಅದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೆ. ಲೇಟ್ ಆಗೋಯ್ತು. ಬರ್ತೀಯಾ? ಬಿರಿಯಾನಿ ಮಾಡ್ತಿದ್ದೀನಿ. ಯಾಕೆ, ಅದರಲ್ಲಿ ಏಳು ರುಚಿ ಏನಾದ್ರೂ ಆಗ್ತಿದ್ಯಾ? ಏಳು ರುಚಿನ? ಏನೋ, ಆ ಬುಕ್ ಅಲ್ಲಿ ಇವತ್ತು ಏಳು ರುಚಿ ಹಾಕ್ತಾರೆ ಅಂತ ಬರೆದಿತ್ತು. ಮಾರ್ನಿಂಗ್ ಇಂದ ಕಾಯ್ತಾ ಇದ್ದೀನಿ, ಏಳು ರುಚಿ ಸಿಗುತ್ತಾ ಅಂತ. ಏನೋ ಒಂದು. ಸರಿ, ಬೇಗ ಬಾ, ಇಲ್ಲಾಂದ್ರೆ ಮುಗ್ದು ಹೋಗುತ್ತೆ. ಓಕೆ ಆಯ್ತು, ಬೇಗ ಬರ್ತೀನಿ. ಬಾಯ್. ಸರಿಯಾದ ಸಮಯಕ್ಕೆ ಬಂದ? ಸರಿಯಾಗಿ ಬಂದಿದ್ಯಾ? ನಾನು ನಿಂಗೆ ಹೆಲ್ಪ್ ಮಾಡ್ಲಾ? ನೀನ್ ಮಾಡಿದ್ರೆ ಬಿರಿಯಾನಿ ಆಗಲ್ಲ, ಇನ್ನೇನೋ ಆಗುತ್ತೆ. ಬಾ, ನಾನೇ ಬಡಿಸ್ತೀನಿ. ಓ ಓಕೆ.
ಚಂದು ಯೋಕೆ I got it. Yen got it? Seventh taste. I got the seventh taste. ಕಣ್ಣು ನೋಡ
ರಾಜ ನೀನು? ಒಳ್ಳೆ ಭೂಕಂಪ ಆಗಿರೋ ರೀತಿ ಓಡೋಗ್ತಾ ಇದೀಯಾ? ಕೇಳಿದ್ರು ಏನೋ ಹೇಳದೆ ಹೋಗ್ತಾ ಇದ್ದಾನಲ್ಲ. ಆಂಟಿ ಸ್ವಾತಿಯಲ್ಲಿ ಏನಪ್ಪ ಇಷ್ಟು ಬೆಳಿಗ್ಗೆ ಬಂದ್ಬಿಟ್ಟಿದ್ಯಾ? ಸ್ವಾತಿಯಲ್ಲಿ ಆಂಟಿ ಮೇಲಿದ್ದಾಳೆ. ಥ್ಯಾಂಕ್ ಯು. ಏನಾಯ್ತು? ಸ್ವಾಮೀಜಿಗೆ ಭೇಟಿ ಮಾಡೋದಕ್ಕಾಗಲ್ಲ, ಹತ್ತು ದಿನ ಆದ್ಮೇಲೆ. ನೀವೆಷ್ಟೇ ದೊಡ್ಡವರಾಗಿದ್ರು ಕೂಡ ಹಾಗೆ ಹೇಳ್ಬಿಡಿ ಸರ್. ಇಬ್ಬು ಕೊಟ್ಟಿದ್ದು ಅವರೇ ಅಂತ ನಿಮ್ಗೆ ಗೊತ್ತಲ್ಲ ಗುರುಜಿ. ಆಗಲ್ಲ ಕಣ್ರಿ, ನೀವೇನ ಕಾಪಾಡಬೇಕು ಸ್ವಾಮಿ. ನಿಮ್ನೇ ನಂಬಿದ್ದೀನಿ ನಾನು. ಖಂಡಿತವಾಗ್ಲೂ ಕಾಪಾಡ್ತೀನಿ. ಏನಾಯ್ತು? ನೀವ್ ಹೇಳ್ದಂಗೆ 29 ದಿನ ನೀವ್ ಹೇಳ್ದಂಗೆ ಆಯ್ತು ಸ್ವಾಮಿ. ಇವತ್ತು 30ನೇ ದಿನ. ಏನ್ ಬರ್ದಿದ್ದೆ ನೀವೇ ನೋಡಿ. ಏನ್ ಸ್ವಾಮಿ ಹಾಗಾಗ್ಬಿಟ್ರಿ? ನಿನ್ಗೆ ಯಮ ಬೆನ್ನತ್ತಿದ್ದಾನೆ. ನಾನು 12 ವರ್ಷದಿಂದ ಶಿವಾನುಗ್ರಹನ ಎದುರು ನೋಡ್ತಾ ಇದ್ದೀನಿ. ಇವತ್ತು ಕುಂಭಮೇಳಕ್ಕೆ ಹೋಗ್ಲೇಬೇಕು ನಾನು. ಧರ್ಮನ ಕಾಪಾಡ್ಕೊಂಡು ಹೋದ್ರೆ ಶಿವ ಅನುಗ್ರಹಿಸಲ್ಲ ಸ್ವಾಮಿ, ತಮಾಷೆ ಮಾಡ್ತಾನೆ. ನಿಮ್ಗೆ ಗೊತ್ತಿಲ್ವಾ? ನೀನ್ ಹೇಳೋದು ನಿಜಾನೇ, ಆದ್ರೆ ನಿನ್ನ ಕಾಪಾಡೋದು ಅಷ್ಟು ಸುಲಭ ಅಲ್ಲ. ನಿನ್ನ ಈ ಸ್ಥಿತಿಗೆ ಕಾರಣ ಸ್ತ್ರೀದೋಷ. ಜನ್ಮ ಜನ್ಮಾಂತರದಿಂದ ಕಾದು ಈ ಜನ್ಮದಲ್ಲಿ ನಿನ್ನ ಬೇಟೆಯಾಡೋದಕ್ಕೆ ತಯಾರಾಗಿದೆ. ನಿನ್ನ ಕಾಪಾಡೋದಕ್ಕೆ ಒಂದೇ ಮಾರ್ಗ, ಆಯುಧ ಚಂಡಿ ಯಾಗ. ಈ ಯಾಗನ ಭೂಮಿ ಮೇಲೆ ಆಶ್ರಮದಲ್ಲಿ ಅಥವಾ ಆಕಾಶದಲ್ಲಿ ಮಾಡುವಂಥದ್ದಲ್ಲ, ಪಾತಾಳ ಲೋಕದಲ್ಲಿ ಅಥವಾ ನಾಗಲೋಕದಲ್ಲಿ ಮಾಡುವಂಥದ್ದಿದನ್ನ, ಅಂದ್ರೆ ಭೂಮಿಯೊಳಗಡೆ ಮಾಡಬೇಕಾಗಿರುವಂತ ಯಾಗ ಇದು. ಈಗ ಅದಕ್ಕೆ ನಮ್ಮ ಹತ್ರ ಸಮಯ ಇಲ್ಲ. 1 ಗಂಟೆಯಲ್ಲಿ ಪೂಜಾ ವಸ್ತುಗಳ ಜೊತೆ ರೆಡಿ ಇರಿ ಸ್ವಾಮಿ. ನಿಮಗೆ ಬೇಕಾದಷ್ಟು ದುಡ್ಡು ನಾನು ಕೊಡ್ತೇನೆ, ನನ್ನ ನಂಬಿ ಸ್ವಾಮಿ. ಓಂ ನಮ ಶಿವ. ಬನ್ನಿ ಸ್ವಾಮಿ, ಹತ್ಕೊಳ್ಳಿ, ನಾವು ಅದರಲ್ಲಿ ಹೋಗೋಣ. ಈ ಯಾಗಗೆ ಸ್ತ್ರೀಯ ಪ್ರವೇಶ ಇಲ್ಲ. ಹುಷಾರು ಕಣು. ಸರಿ. ಪಾತಾಳದಲ್ಲಿ ಇರೋದು ಸ್ವಾಮಿ, ನೀವು ನಿಮ್ಮ ಪೂಜೆನ ಆರಂಭಿಸಿ. ಓಂ ನಮಃ ಶಿವಾಯ.
ಏರ್ಪಾಟು ಮಾಡಿ. ಸ್ವಲ್ಪ ಕಾಲ ಬದುಕೇ ಇರ್ತೀನಿ ನಾನು. ನಿಜವಾಗ್ಲೂ ಸ್ವಾಮೀಜಿ ಇಲ್ದಿದ್ರೆ ನಾನು ಬದುಕ್ತಾನೆ ಇರಲಿಲ್ಲ. ಸ್ವಾಮಿಗೆ ಥ್ಯಾಂಕ್ಸ್ ಅಲ್ಲ, ಇನ್ನು ಜಾಸ್ತಿನೇ ಹೇಳಬೇಕು. ಸ್ವಾಮಿ 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 ತಗೊಂಡೋಗಿ ಆ ಬಾಕ್ಸ್ ಒಳಗಡೆ ಹಾಕಿ. ಏನಬ್ಬೆ, ನಿಮ್ಮ ಅಪ್ಪ ಹೇಗಿದ್ದಾರೆ? ಅಪ್ಪ ಚೆನ್ನಾಗಿದ್ದಾರೆ ಸರ್. ಮತ್ತೆ ನಿನ್ಗೇನಾಗಿದೆ, ಹೀಗೆ ಮಾತಾಡ್ತಿದ್ಯಾ? ಅದು ಸರ್, ನನ್ನ ಯಾರೋ ಟ್ರ್ಯಾಪ್ ಮಾಡಿ ನಿಮ್ಮ 1,000 ಕೋಟಿ ಹೊಡ್ಕೊಂಡ್ಬಿಟ್ರು ಸರ್. ಇಷ್ಟು ವರ್ಷ ಸಂಪಾದನೆ ಮಾಡಿದ್ದನ್ನ ಅನ್ಯಾಯ ಕಳೆದ್ಬಿಟ್ಟಲೋ. 1,000 ಕೋಟಿ, ಅದರ ಜೊತೆಗೆ ಅದರಲ್ಲಿ ಅಸೆಂಬ್ಲಿ ಬಜೆಟ್ ಕೂಡ ಸೇರಿತ್ತು. ಇದನ್ನ ಸಂಪಾದನೆ ಮಾಡೋದಕ್ಕೆ ನಾನು ಎಷ್ಟು ಕಷ್ಟಪಡಿದ್ದೀನಿ ಅಂತ ಗೊತ್ತಾ? ಯಾರೋ ಸ್ವಾಮಿಯ ಹೆಸರು ಹೇಳಿ ನನಗೆ ಪಂಗನಾಮ ಹಾಕ್ಬೇಕು ಅನ್ಕೊಂಡಿದ್ಯಾ? ನೋಡೋ, ನಾನು ನಿಮ್ಮಪ್ಪ ನಂಬಿದ್ದೀನಿ, ನಿಮ್ಮಪ್ಪ ನಿನ್ನನ್ನು ನಂಬಿದ್ದಾರೆ. ಇಲ್ಲಿವರೆಗೂ ನನ್ನ ಒಂದು ಮುಖ ನೋಡಿದ್ದೀರಾ, ಈಗ ಇನ್ನೊಂದು ಮುಖ ನೋಡ್ತೀರಾ? ಸರ್ ಸರ್ ಪ್ಲೀಸ್ ಸರ್, ನಮ್ಮನ್ನ ಬಿಟ್ಬಿಡಿ ಸರ್. ಒಂದೇ ಒಂದು ವಾರ ಟೈಮ್ ಕೊಡಿ ಸರ್, ನಿಮ್ಮ ದುಡ್ಡನ್ನ ಹೇಗಾದರೂ ಮಾಡಿ ವಾಪಸ್ ಮಾಡ್ತೀನಿ. ವಾರ ದಾಟಿದ್ರೆ ಅದಾದ್ಮೇಲೆ ನಿಮ್ಮ ಇಷ್ಟ ಸರ್. ಏಯ್, ಬಿಟ್ ಕಳ್ಸ್ರೆ ಅವ್ರನ್ನ. ಥ್ಯಾಂಕ್ ಯು ಸರ್. ನೋಡೋ, ನಾನಂದ್ರೆ ಏನು ಅಂತ ನಿಮ್ಮ ಅಪ್ಪಂಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ನಿಮ್ಮನ್ನ ಬಿಟ್ ಕಳಿಸ್ತಾ ಇದ್ದೀನಿ. ವಾರದೊಳಗಡೆ ನಾನು ದುಡ್ಡು ತಂದಿಲ್ಲ ಅಂದ್ರೆ ನಮ್ಮ ಊರ್ ಜಾತ್ರೆಗೆ ಬಲಿ ಕೊಟ್ಟ ಅಭ್ಯಾಸ, ಈ ಸಲ ನಿಮ್ಮಿಬ್ಬರನ್ನೂ ಬಲಿ ಕೊಟ್ಬಿಡ್ತೀನಿ. ಹೋಗ್ರಿ. ಓಕೆ ಸರ್. ಮಾ, ಹಾ ಮಾ, ಬಟ್ಟೆ ಎಲ್ಲ ಬ್ಯಾಗ್ ಅಲ್ಲಿ, ಹಣ ಎಲ್ಲ ಹ್ಯಾಂಡ್ ಬ್ಯಾಗ್ ಅಲ್ಲಿ ಹಾಕೋ. ಏನಾಯ್ತು, ಏನ್ ಮಾಡ್ತಾ ಇದೀಯೋ? ಎಸ್ಕೇಪ್ ಆಗಕ್ಕೆ ಐಡಿಯಾ ಡ್ಯಾಡ್? ಮಿನಿಸ್ಟರ್ ಕೈಯಿಂದ ತಪ್ಪಿಸ್ಕೊಳ್ಬೇಕಲ್ಲ. ಏನಾಯ್ತ್ರಿ? ಅವ್ನ್ ಮಂತ್ರಿ ಅಲ್ಲ ಕಣೋ, ಮಾಂತ್ರಿಕ ಅವನು. ಇದ್ರೆ ಒಂದ್ ವಾರ ಆದ್ರೂ ಇರ್ತೀವಿ, ಓಡೋದ್ರೆ ಈ ದಿನನೇ ಸಾಯ್ತೀವಿ. ಅಯ್ಯೋ, ಒಂದಲ್ಲ ಎಡಲ್ಲ ಡ್ಯಾಡ್, 1,000 ಕೋಟಿನ ಒಂದ್ ವಾರದಲ್ಲಿ ಹೇಗ್ ತರೋದು? ಆ ಆಶ್ರಮನೇ ಒಂದ್ ದೊಡ್ಡ ಸಿನಿಮಾ ಸೆಟಪ್, ಹಣ ಯಾರು ಕದ್ರು ಅಂತ ಗೊತ್ತಾದ್ರೂ ಫೈಟ್ ಮಾಡ್ಬೋದು ನಾವು. ನನಗ್ ಗೊತ್ತು, ಇದು ಡಿ ಬಾಯ್ ಕೆಲ್ಸ. ಡಿ ಬಾಯ್ ಯಾರ್ ಡ್ಯಾಡ್? ದುಬಾಯ್ ಭಾಯ್, ಅವನ್ ಶಿಷ್ಯ ಲೋಕಲ್ ಅಗೋರ ಭೈನ ಇಟ್ಕೊಂಡ್ರೆ ನಾವು ಈಸಿಯಾಗಿ ಡಿ ಬೈನ ಇಟ್ಕೋಬಹುದು. ಮಾಫಿಯಾ ಹತ್ರ ಇಟ್ಕೊಂಡ್ರೆ ನಾವು ಉಳಿದಿವ ಡ್ಯಾಡ್. ಮೆಂಟಲ್ ಆಗಿ ಫಿಸಿಕಲ್ ಆಗಿ ಸ್ಟ್ರಾಂಗ್ ಆಗಿರ್ಬೇಕು. ಆಫ್ವೇಲೆ ಅರ್ಥ ಆಯ್ತು ಡ್ಯಾಡ್, ಸಾಕು ನಿಲ್ಸಿ. ಇಲ್ಲಿ ಜಿಮ್ ಕೋಚ್ ಯಾರು? ನಿನಗೇನು, ನಾನ್ ಸಪ್ರೇಟ್ ಆಗಿ ಹೇಳ್ಬೇಕಾ? ಮಾಡೆ, ಸೊಂಟ ತಿರುಗಿಸೋದಲ್ಲ, ವರ್ಕೌಟ್ ಮಾಡೆ. ಕರೋ ಅವ್ರು, ಕರೋ ಫಾಸ್ಟರ್. ಪುಷಪ್ ಮಾಡು ಅಂದ್ರೆ ಸ್ವಿಮ್ಮಿಂಗ್ ಮಾಡ್ತೀಯನೋ? ಮಾಡು, 1, 2, 3, 4. ಸ್ಪೀಡ್ 1. ಥ್ರೆಡ್ಮಿಲ್ ಮಾಡು ಅಂತಂದ್ರೆ ಆಕ್ಟಿಂಗ್ ಮಾಡ್ತೀಯನೆ, ಆಕ್ಟಿಂಗ್ ಮಾಡ್ತೀಯ? ಓಡಕ್ ಶುರು ಮಾಡು, ಓಡು ಓಡು, ರನ್ 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 ರನ್.
ಕರೋ ಮಾಡು, ಕಾಲೆತ್ತದಲ್ಲ ಕಣೆ, ಕೈ ಕೈಯಲ್ಲೆತ್ತು ಮೇಲೆ. ನಾನೇ ಕೋಚ್, ಏನ್ ಬೇಕು ನಿನ್ಗೆ? ಐರನ್ ಮ್ಯಾನ್ ಕಕ್ಕ ಡೈನೋಸಾರ್ ಡಂಗ್ ತರ ಇದ್ಯಾ, ನೀನ್ ಕೋಚಾ? ಕಸ್ಟಮರೇ ದೇವ್ರು, ಕಸ್ಟಮರೇ ದೇವ್ರು. ಹೇಳಿ ಏನ್ ಬೇಕು ನಿಮ್ಗೆ? ಫಿಟ್ನೆಸ್, ವೆಯ್ಟ್ ಲಾಸಾ? ಅದ್ ನಿನಗ್ ಬೇಕಾಗಿರೋದು. ನಂಗೆ ಸಿಕ್ಸ್ ಪ್ಯಾಕ್ ಬೇಕು, ಅದು ಕೂಡ ಸಿಂಗಲ್ ಡೇ ಅಲ್ಲಿ. ಸಿಂಗಲ್ ಡೇ ನಲ್ಲಿ ಸಿಕ್ಸ್ ಪ್ಯಾಕ್? ಸಿಂಗಲ್ ಪ್ಯಾಕ್ ಕೂಡ ಬರೋದಿಲ್ಲ. ಮತ್ತೆ ಸಿಕ್ಸ್ ಪ್ಯಾಕ್ ಬರ್ಬೇಕಂದ್ರೆ ಎಷ್ಟ್ ದಿನ ವರ್ಕೌಟ್ ಮಾಡ್ಬೇಕು? ದಿನಗಳಲ್ಲ, ಮಂತ್ಸ್. 6 ತಿಂಗಳು ಬೇಕು, ಡೈಲಿ 1 hour ವರ್ಕೌಟ್ ಮಾಡ್ಬೇಕು. 6 months ಅಲ್ಲ, 6 days ಅಲ್ಲಿ ಮುಗಿಸ್ ತೋರಿಸ್ತೀನಿ. ಡೈಲಿ 1 hour ಅಂದ್ರೆ ಮಲ್ಟಿಪ್ಲೈ 30 hours, 13 x 6 180 hours. 6 days ಡೈಲಿ 24 hours ಹೇಳಿದ್ ಮಾಡಿದ್ರೆ 180 hours ಈಸಿಯಾಗಿ ಕವರ್ ಮಾಡಬಹುದು, ಸಿಕ್ಸ್ ಪ್ಯಾಕ್ ಕೂಲ್ ಆಗಿ ಸೆಟ್ ಮಾಡಬಹುದು. ನೀನ್ ಹಾಗ ಮಾಡಿದ್ರೆ ಸಿಕ್ಸ್ ಪ್ಯಾಕ್ ಬರಲ್ಲ, ಲೋ ಬಿ ಪಿ ಬರುತ್ತೆ. ಏನೊಂದ್ ಬರುತ್ತಲ್ಲ. ಹಲೋ, ನಾನು 100 push-ups ಮಾಡ್ತೀನಿ. ನಾನು 108 ಕಾಲ್ ಮಾಡ್ತೀನಿ. 1 2 3 4. ಏಯ್, ಆಟೋದಲ್ಲಿ ಯಾಕೋ ಬಂದೆ? ಆಂಬ್ಯುಲೆನ್ಸ್ ಅವೈಲೇಬಲ್ ಇರಲಿಲ್ಲ ಡ್ಯಾಡ್. ಆಂಬ್ಯುಲೆನ್ಸ್ ಯಾಕೋ? ನನ್ನ ಸಾಫ್ಟ್ವೇರ್ ಸಮಸ್ಯೆ ಆಯ್ತು ಡ್ಯಾಡ್. ನಾನು ಫಿಸಿಕ್ಸ್ ಅಲ್ಲಿ ಮಾತ್ರ ಅಲ್ಲ, ಫಿಸಿಕಲ್ ಆಗಿ ಕೂಡ ತುಂಬಾ ವೀಕು. ಇನ್ಮೇಲೆ ಡಿ ಭಯನ ನಾವು ಹಿಡಿಯಕ್ಕಾಗಲ್ಲ. ಏಯ್, ಗೆದ್ದಿರೋರೆಲ್ಲ ಫಿಸಿಕಲ್ ಆಗಿ ಫಿಟ್ ಇರಲ್ಲ ಕಣೋ. ರಾಹು ಕೇತು ತಲೆನ ಕಡ್ದಿದ್ದು ವಿಷ್ಣು ಅಲ್ಲ ಕಣೋ, ವಿಷ್ಣು ಮೂರ್ತಿ ವೆಪನ್ ವಿಷ್ಣು ಚಕ್ರ. ಮಹಿಷಾಸುರನ ಸಾಯಿಸಿದ್ದು ಅಮ್ಮ ಅವರಲ್ಲ ಕಣೋ, ಅವ್ರ ವೆಪನ್ ತ್ರಿಶೂಲ. 10 ತಲೆ ಇರೋ ರಾವಣನ ಸಾಯಿಸಿದ್ದು ರಾಮ ಅಲ್ಲ ಕಣೋ, ಅವ್ರ ವೆಪನ್ ರಾಮಬಾಣ. ಅಷ್ಟೇ ಯಾಕೆ? ಕಲಿಯುಗದ ರಾವಣಸುರ ಬಿನ್ ಲಾಡನ್ ಸಾಯಿಸಿದ್ದು ಮನುಷ್ಯರಲ್ಲ ಕಣೋ, AK-47 ಅನ್ನೋ ವೆಪನ್. ಎವ್ರಿ ವಿನ್ನಿಂಗ್ ವಾರ್ ಬಿಹೈಂಡ್ ವೆಪನ್, ಗೆಲುವು ವೆಪನ್ಸ್ ಇಂದ ಬರುತ್ತೆ. ಎನಫ್ ಡ್ಯಾಡ್, ಐ ಗಾಟ್ ಇಟ್. ಕೌನ್ ಭಯ್ಯಾ, ಮಾಲ್ ಚಾಹಿಯೇ. ಕೌನ್ ಸಾ ಮಾಲ್? ಗನ್ಸ್ ಚಾಹಿಯೇ. ಗನ್ಸ್? ಓಲ್ಡ್ ಸಿಟಿ ಮೇ ಗನ್ಸ್ ಫೇಮಸ್ ನಹೀ ಹೈ, ಬಳೆಗಳು ಫೇಮಸ್. ಆದ್ರೆ ಸಿನಿಮಾಲಿ ಟಿವಿಯಲ್ಲಿ ಇಲ್ಲಿ ಬಂದ್ರೆ ಗನ್ ಸಿಗುತ್ತೆ ಅಂತ ಹೇಳ್ತಾರೆ. ಓಕೆ, ಹೋ ಗನ್ ಚಾಹಿಯೇ. ಸೀದಾ ಜಾಕೆ ಲೆಫ್ಟ್ ಲೆ ಲೋ, ಲೆಫ್ಟ್ ಸೆ ರೈಟ್ ಲೆ ಲೋ, ರೈಟ್ ಸೆ ಸೀದಾ ಗೆ ತೋ ಪತ್ಲಿ ಗಲ್ಲ ಆಯೇಗಾ. ಉಧರ್ ಆಪ್ಕೋ ಬಡಾ ಮಂಜಿಲ್ ಮಿಲೇಗಾ, ಉಧರ್ ಬಗಲ್ ಮೇ ಮಿಲೇಗಾ, ಉಧರ್ ಜಾಕೆ ಪೂಚೋ. ಸರಿ ಆಯ್ತು. ಗನ್ಸ್ ಇದೆಯಾ? ರೈಫಲ್ ಗನ್, ಮಿಷನ್ ಗನ್, ಮ್ಯಾಗಜಿನ್ ಗನ್, ಶಟ್ ಗನ್, AK-47, ಪಿಸ್ತೂಲ್, ಆಲ್ ಗನ್ಸ್ ಆರ್ ಅವೈಲೇಬಲ್. ಏ ಕಿತ್ನಾ ಹೈ ಭಯ್ಯಾ? 300. ಎಲ್ಲೋ 500. ಇದು ಕೆಲಸ ಮಾಡುತ್ತಲ್ವಾ? ಇದು ಟಾಯ್ ಗನ್ನ? ಕೊಟ್ಟಿರೋ 500 ರೂಪಾಯಿಗೆ ಟಾಯ್ ಗನ್ ಬಿಟ್ಟು ತಮ್ಮಣ್ಣ ಬರ್ತಾಳ? ಈ ಸಿನಿಮಾ ಟಿವಿ ನಮ್ಮನ್ನ ಮಿಸ್ಲೀಡ್ ಮಾಡ್ತಿದೆ ಡ್ಯಾಡ್. ಓಲ್ಡ್ ಸಿಟಿ ಗನ್ಸ್ಗಲ್ಲ, ಬಳೆಗಳಿಗೆ ಫೇಮಸ್. ಸಕ್ಸಸ್ ಶಾಶ್ವತ ಅಲ್ಲ, ಸೋಲೋದು ಫೇಲ್ಯೂರ್ ಅಲ್ಲ. ಮಿನಿಸ್ಟರ್ ಮನೆಯಲ್ಲಿ ನೈರುತ್ಯ ಬೆಡ್ರೂಮ್ ಅಲ್ಲಿ 2 license ಗನ್ಗಳಿದಾವೆ. ಬಲ್ಗೈಯಲ್ಲಿ ಐಫೋನ್ ಇಟ್ಕೊಂಡು
ಊರ್ ತುಂಬಾ ಲ್ಯಾಂಡ್ ಲೈನ್ ಹುಡುಕ್ತಿದ್ನ. ದಮ್ ಜೊತೆ ಹೋಗಿ ಗನ್ ಜೊತೆ ಬರ್ತೀನಿ, ಗನ್ ಜೊತೆ ಹೋಗಿ ವಿನ್ ಆಗಿ ಬರ್ತೀನಿ. ಪ್ಲೀಸ್ ಬ್ಲೆಸ್ ಮೀ ಡ್ಯಾಡ್. ಶೀಘ್ರಮೇವ ಗನ್ ಪ್ರಾಪ್ತಿ ರಸ್ತು. ಹಣ ಕಳ್ತನ ಮಾಡಿದವ್ರಿಗೆ ಹೆದರ್ಸ್ಬೇಕಂದ್ರೆ ಗನ್ ಬೇಕು ಸರ್. ಅಲ್ಲಿ ಮೇಲ್ ರೂಮ್ ಅಲ್ಲಿ ಲೈಸೆನ್ಸ್ಡ್ ಗನ್ ಇದೆ ಅಂತ. ಗನ್ ಸಿಕ್ತಾ? ಗನ್ ಸಿಕ್ಕಿಲ್ಲ ಸರ್, ಬಾಂಬ್ಸ್ ಗಳು ಸಿಕ್ತು. ಬಾಂಬಾ? ಏಯ್ ಚೆಕ್ ಮಾಡ. ಬೀಟ್ರೂಟ್ಗೂ ಬಾಂಬ್ಗೂ ವ್ಯತ್ಯಾಸನೇ ಗೊತ್ತಿಲ್ಲ. ನೀನು ಹೇಗೋ ಹಿಡಿತಿ ಅವ್ರನ್ನ. ಗನ್ ಇದ್ರೆ ಹಿಡಿತೀನಿ ಸರ್. ನೀನ್ ದುಡ್ಡು ತಂದು ಕೊಡ್ತಿ ಅಂದ್ರೆ ಒಂದ್ ಗನ್ ಅಲ್ಲ 100 ಗನ್ ಕೊಡ್ತೀನಿ. ಏಯ್ ಕೊಡ. ಗನ್ನ ಭಾರಿ ಚೆನ್ನಾಗಿ ಆಡಿಸ್ತೀಯ, ಏನಾದ್ರೂ ಕಲ್ತಿದ್ಯಾ? ಸಿನಿಮಾ ನೋಡ್ತೀನಲ್ಲ ಸರ್, ಹಾಗೆ ಕಲ್ತೆ. ಬಿಲ್ಡರ್ಗೆ ಬೆದರಿಸಿ ಕೋಟಿ ಕಲೆಕ್ಟ್ ಮಾಡೋಕೆ ಭಾಯ್. ಸಾಫ್ಟ್ವೇರ್ ಕಂಪನಿ ಓನರ್ ಮಗನ್ ಕಿಡ್ನಾಪ್ ಮಾಡಿ 5 ಕೋಟಿ ಕಲೆಕ್ಟ್ ಮಾಡಿ. ಸರಿಯಣ್ಣ, ವೈಸಾಗ್ ಶಿಪ್ ಇಂದ ಬರ್ತಾ ಇರೋ ಗನ್ನೆಲ್ಲ ಇವತ್ತೇ ಕಲೆಕ್ಟ್ ಮಾಡ್ಕೊಳ್ಳಿ. ಆಯ್ತು. ಏಯ್ ಯಾರ ನೀನು? ಏನ್ ಬೇಕು ನಿನ್ಗೆ? 1000 crores. ಏಯ್ ಬೆಳಿಗ್ಗೆನೆ ಬಾರ್ಗೆ ಹೋಗಿ ಬಂದಿದ್ಯಾ? ಕೆಂಗೇರಿ ಮೋರಿಗೆ ಹೋಗಿ ಬಂದಿದ್ಯಾ? ಕ್ಲಾರಿಟಿ ಇಂದ ಬಂದಿದ್ದೀನಿ. ದುಬೈಲಿರೋ ಡಿ ಬಾಯ್ ನನ್ನಿಂದ 1000 crore ಹೊಡೆದಿದ್ದಾನೆ. ಏಯ್ ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ಗೊತ್ತಾ? ಅಣ್ಣ ಹೈದರಾಬಾದ್ಗೆ ಭಾಯ್, ಅಘೋರ ಭಾಯ್. ನಿಮ್ಮಣ್ಣ ಹೆದರ್ಸೋದ್ರಲ್ಲಿ ನಿಸೀಮ ಆದ್ರೆ ಹೋರಾಟದಲ್ಲಿ ನಾನು ಚೇಗೆವಾರ. ಜಸ್ಟ್ ಎ ಮೂಮೆಂಟ್. ಹಾ ಲೋಕಲ್ ಡಾನ್, ಕೈಸೆ ಹೋ ಬಾಯ್. ಇಲ್ಲಿ ಯಾರೋ ಒಬ್ಬ ನೀವು 1000 crore ಎತ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಾನೆ. ನಿಜಾನಾ? ಇರೋ ಕಾಸನ್ನೇ ಉಳಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ದೀನಿ. ಇದ್ಯಾವುದೋ ಹೊಸ ಕತೆ. ಸಾರಿ ಬಾಯ್, ಕೇಳಿಸ್ಕೊಂಡ? ಹೈದರಾಬಾದ್ ಅಲ್ಲಿ ಒಂದು ಹೋದ್ರೆ ನಮಗೆ ಗೊತ್ತಾಗತ್ತೆ. ಅಂಥದ್ರಲ್ಲಿ 1000 crore ಹೋದ್ರೆ ನಮಗೆ ಗೊತ್ತಾಗದೇ ಇರತ್ತ? ಇದು ಮಾಫಿಯಾ ಕೆಲಸ ಅಲ್ಲ, ನಿಮ್ಮಲ್ಲೇ ಯಾರೋ ಮಾಡಿರೋದು. ಅದೆಲ್ಲ ಇಲ್ಲಮ್ಮ, ನಾನು ಫಿಕ್ಸ್ ಆಗೇ ಬಂದಿರೋದು. ಹೋದ್ರೆ ದುಡ್ಡು ಜೊತೆ ಹೋಗ್ತೀನಿ, ಇಲ್ಲಾಂದ್ರೆ ನಿಮ್ಮೆಲ್ಲರ ಶವಗಳ ಜೊತೆ ಹೋಗ್ತೀನಿ. ನನ್ನ ದುಡ್ಡನ್ನು ಕೊಟ್ರೆ ನಿಮ್ಮನ್ನ ಗುಂಡಲ್ಲಿ ತೇಲ್ಸ್ಬಿಡ್ತೀನಿ, ಇಲ್ಲಾಂದ್ರೆ ಗುಂಡಿಟ್ಟು ಹಾರಿಸ್ಬಿಡ್ತೀನಿ. 10 count ಮಾಡ್ತೀನಿ, ಅದಾದ್ಮೇಲೆ ಎನ್ಕೌಂಟರ್ ಮಾಡ್ತೀನಿ. 1, 2, 3, 4, 5. 5 ಮಾಡ್ತಾ ಇದೆಯಲ್ಲೋ? ಫೈರ್ ಅಲ್ಲ, ಮಿಸ್ ಫೈರ್ ಆಯ್ತು. ನನ್ನ ಬಿಟ್ಬಿಡು. ಕಳ್ಳನ್ ತರ ತಿಂತ ಇದೀಯಾ? ಓ ನೀನಾ? ನಾನೇ ಕಣೋ, ಮಾಫಿಯವರಲ್ಲ. ಇವ ಡೇಟ್ ಎಷ್ಟು ಅಂತ ಗೊತ್ತಾ? 14th. ನಮ್ಮ ಮದ್ವೆ ಆಗ್ಬೇಕಾಗಿ ಡೇಟ್.
ಮದುವೆ ಮಾಡ್ಕೊಳ್ಬೇಕಾಗಿ ಹುಡುಗ ಬೀದಿ ಬೀದಿ ಅಲಿತಾ ಇದ್ದಾನೆ. ಕೈಯಲ್ಲಿ ತಾಳಿ ಇಟ್ಕೊಬೇಕಾಗಿರು, ಕೈಯಲ್ಲಿ ಗನ್ ಇಟ್ಕೊಂಡಿದ್ಯಾ. ನನ್ನನ್ನು ಪ್ರಪೋಸ್ ಮಾಡಿದಾಗ ನೀನೇನು ಹೇಳ್ದೆ ಹೇಳು? ರಾಣಿ ತರ ನೋಡ್ಕೋತೀನಿ ಅಲ್ಲ, ಅದಕ್ಕೆ ತರ ನಮ್ಮನೇಲಿ ಕನ್ವಿನ್ಸ್ ಮಾಡಿದ. ಇವಾಗ ನೋಡು, ನಮ್ಮಪ್ಪ ಬೇಡ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ದಿನಕ್ಕೆ ಇವೆಲ್ಲ ನಿಲ್ಲಿಸ್ಬಾರ್ದ? ಅಟ್ಲೀಸ್ಟ್ ಅವರಾದ್ರೂ ಖುಷಿ ಪಡ್ತಾರೆ. ನೀನ್ ಬೇಡ ಬಿಡು, ನಾನೇ ಆಚೆ ಹೋಗ್ತೇನೆ. ನಾನು ಬಂದಿದ್ದಕ್ಕೆ ನಾನೇ ನಿನ್ನ ದರಿದ್ರ ಆಗಿತ್ತು. ಯಾಕೆ ಸಾಯ್ಬೇಕು ಅನ್ಕೊಂಡಿದ್ಯಾ? ಏನ್ ನಿನ್ ಪ್ರಾಬ್ಲಮ್? ಚಂದು ಪ್ರೀತಿ ಮಾಡು ಅಂತ ಹೆದರಿಸ್ತಾ ಇದ್ದಾನ? ಇಲ್ಲ, ಇಷ್ಟ ಪಡ್ತೀನಿ ಅಂತ ಮೋಸ ಮಾಡ್ದ. ಅವ್ನ್ ನಂಗೆ ಐ ಲವ್ ಯು ಹೇಳಿದ್ರೆ ನಾನು ಕೆಳಗಡೆ ಇಳಿತೀನಿ, ಇಲ್ಲಾಂದ್ರೆ ಇಲ್ಲೇ ಬಿದ್ದು ಸಾಯ್ತೇನೆ. ಸಿ ಅವ್ರೆ, ಅವನು ಐ ಲವ್ ಯು ಅಂತ ಅವಳಗ್ ಹೇಳಿದ್ರೆ ನಾನು ಇಲ್ಲಿಂದ ಬಿದ್ದು ಸಾಯ್ತೀನಿ. ನಾನ್ ಬದುಕಿರೋದು ನನ್ನ ಪ್ರಾಣಕ್ಕೋಸ್ಕರ ಅಲ್ಲ, ಚಂದು ಮೇಲಿರೋ ಪ್ರೀತಿಗೋಸ್ಕರ. ಸಿ ಅವ್ರೆ, ನನ್ನ ಹೆಸರು ಚಂದ್ರಿಕಾ. ಚಂದುಗೆ ನಾನೇ ಕರೆಕ್ಟ್ ಮ್ಯಾಚ್. ಚಿಕ್ಕವರಿಂದ ನಾವ್ ಇಬ್ರು ಕ್ಲಾಸ್ ಮೇಟ್ಸ್, ಕಲ್ಸಿ ತಿಂತದ್ವಿ, ಪಾಠನು ಕಲ್ತ್ಕೊಂಡ್ವಿ. ಅವ್ನ ಏನಾದ್ರೂ ನಂಗೆ ಸಿಗ್ಲಿಲ್ಲ ಅಂದ್ರೆ ಇವತ್ತೆ ಈ ಸೀಮೆಣ್ಣೆ ಕೈ ಮೇಲೆ ಸುಟ್ಕೊಂಡು. ಸಿ ಅವ್ರೆ, ಅವಳು ಕ್ಲಾಸ್ ಮೇಟ್, ನಾನು ಕೊಲಿಗ್. ನಾನು ಅವನ ಜೊತೆ ಸುತ್ತಾಡೋದಲ್ಲ, ಅವನ ಜೊತೆ ಬದುಕಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಯಾರಾದ್ರೂ ಅಡ್ಡ ಬಂದ್ರೆ ಇವಳನ್ನ ಇಲ್ಲೇ ಸಾಯಿಸಿ ನಿಮ್ ಗನ್ ತಗೊಂಡು ಇಲ್ಲೇ ಸತ್ತೋಗ್ತೀನಿ. ಸಿ ಅವ್ರೆ, ಚಂದು ಗರ್ಲ್ ಫ್ರೆಂಡ್ ನಾನೇನೆ. ಅವನ ಜೊತೆ ನನ್ನ ಡಿನ್ನರ್ ಡೇಟ್ ಎಲ್ಲ ಬಂದಿದ್ದಾನೆ. ಅವ್ನ ನನಗೆ ಸಿಗ್ಲಿಲ್ಲ ಅಂದ್ರೆ ಇಲ್ಲೇ ನೇಣು ಹಾಕೊಂಡು ಸತ್ತೋಗ್ತೀನಿ ಅಷ್ಟೇ. ಸಿ ಅವ್ರೆ, ನಾನು ಚಂದು ಜೊತೆ ಡೇಟಿಂಗ್ ಹೋಗಿದ್ದೀನಿ. ಚಂದು ನನಗ್ ಸ್ವಂತ, ಅವ್ನ್ ನನಗ್ ಸಿಗ್ಲಿಲ್ಲ ಅಂದ್ರೆ ಕತ್ ಕುಯ್ಕೋತೀನಿ. ಚಂದು ನಿನಗೆ ಏನಾಗ್ತಾನಮ್ಮ? ಚಂದು ನನ್ ಭಾವ ಸರ್. ಚಿಕ್ಕವರಿಂದ ನಮ್ಮಿಬ್ಬರನ್ನು ರಾಧಾ ಕೃಷ್ಣ ಸೀತಾರಾಮ ಅಂತಿದ್ರು. ಚಂದು ಸಿಕ್ಕಿಲ್ಲ ಅಂದ್ರೆ ನೀನ್ ಏನ್ ಮಾಡ್ತೀಯ? ನಾನೇನು ಮಾಡಲ್ಲ, ಯಾವಾಗ್ಲೂ ಕೈಯಲ್ಲಿ ಪಾಯ್ಸನ್ ಇಟ್ಕೊಂಡಿರ್ತೀನಿ. ಏ ಕಾನ್ಸ್ಟೇಬಲ್, ಯಾರು ಈ ಚಂದು? ಇಷ್ಟು ಜನ ಬ್ಯೂಟಿಗಳು ಸಾಯ್ತಾರೆ ಅಂದ್ರೆ ಇವನೇನೋ ಸುಂದರವಾಗಿ ಸುದೀಪ್ ದರ್ಶನ್ ತರ ಇದ್ದಾನೆ ಅನ್ಕೊಂಡೆ. ಇವನೇನೋ ಜೋಕರ್ ಗಂಡನ್ ತರ ಇದ್ದಾನೆ. ಕಟ್ ಔಟ್ ಅಲ್ಲ, ಕ್ಯಾಲಿಬರ್ ನಾನು ನೋಡಿ. ಏನಿದೆಯೋ ನಿನ್ನಲ್ಲಿ? ಹೆಂಗಸರು ಫಾಲೋ ಆದ್ರೆ ಬೀಳಲ್ಲ, ಫಾಲೋಯಿಂಗ್ ಇದ್ರೆ ಬೀಳ್ತಾರೆ. ಅರ್ಜೆಂಟ್ ಮಾಡಿದ್ರೆ ಬೀಳಲ್ಲ, ಆರಾಮಾಗಿದ್ರೆ ಬೀಳ್ತಾರೆ. ಗಂಡು ಹೆಣ್ಣಲ್ಲಿ ನೋಡೋದು ಅಂದನಲ್ಲ, ಮನ್ಸನ್ನ. ಹುಡುಗಿರು ಹಣ ಇರೋರ್ಗ್ ಬೀಳಲ್ಲ, ಮನ್ಸಿರೋರ್ಗ್ ಬೀಳ್ತಾರೆ, ಬ್ರೈನ್ ಇರೋರ್ಗ್ ಬೀಳ್ತಾರೆ. ನಿನ್ನ ಹತ್ರ ಅಷ್ಟೊಂದಿದೆಯೋನ? ಖಂಡಿತ ಇದೆ. ಕಂಡು ಹಿಡಿಯು ನೀ ಪೋರ್ಚುಗೀಸು, ನಾನು ಮುದ್ದು 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 ಫೈನಾನ್ಸು.
ಚಂದು ಏಳು ಏಳಪ್ಪ, ನನ್ ಕಂದ ಅಲ್ವಾ ಏಳಮ್ಮ. ಇರಮ್ಮ, ಅಪ್ಸರೆಲ್ಲ ಈಗಲೇ ಕನ್ಸಲ್ ಬಂದಿದ್ದಾರೆ. ಯಾರಾದ್ರೂ ನೋಡಿದ್ರೆ ದೆವ್ವ ಹಿಡ್ದಿದೆ ಅಂತಾರೆ. ಎದ್ದಿಳು ಏಳು. ನಿನ್ ಅಮ್ಮ ಅಲ್ಲ ಅಲಾರಾಮು. ಅಮ್ಮ, ಆ ಹುಡುಗಿರೆಲ್ಲ ನನಗೋಸ್ಕರ ಹೊಡೆದಾಡ್ತಿದ್ದಾರಮ್ಮ. ಅದು ನಿನ್ ಕನ್ಸು ಕಣೋ. ನನಗೋಸ್ಕರ ಸಾಯ್ತೀರಿ ಅಂತಿದ್ದಾರಮ್ಮ. ಅದು ನಿನ್ ಭ್ರಮೆ ಕಣೋ. ಹೌದು, ಕಾಫಿ ನೀನೇ ಮಾಡ್ದಲ್ಲ ಸರ್ವೆಂಟ್ ಅಲ್ಲಿ. ಹಾ, ಏನೋ ಚೆನ್ನಾಗಿದ್ದಾಳೆ ಅಂತ ಅನ್ಕೊಂಡು ನಿನಗೆ ಮದ್ವೆ ಮಾಡೋ ವಿಷಯ ಹೇಳ್ದೆ. ನಾನಿಲ್ಲಿ ನಿನ್ನ ಮದ್ವೆ ಮಾಡ್ಕೊ ಅಂತ ಹೇಳ್ತೀನೋ ಅಂತ ಕೆಲ್ಸಕ್ ಬರೋದನ್ನೇ ಬಿಟ್ಬಿಟ್ಲು. ಏನು, ಮನೆ ಕೆಲ್ಸದವ್ರು ಕೂಡ ನನ್ ಇಷ್ಟ ಆಗ್ಲಿಲ್ವಾ? ಏನೋ ಗೊತ್ತಿಲ್ಲಪ್ಪ, ನಿನ್ಗೆ ಹುಡುಗಿನ ಹುಡುಕ್ತಿದೀನಿ ಅಂತ ನನ್ನ ಅಣ್ಣನು ಕೂಡ ನೀ ಮನೆಗೆ ಬರೋದನ್ನ ಬಿಟ್ಬಿಟ್ಟ. ಮನೆ ಕೆಲ್ಸದ ಹುಡುಗಿಯಿಂದ ಹಿಡಿದು ಪಕ್ಕದ ಮನೆ ಹುಡುಗಿ ತನಕ ನಿನ್ ಮದ್ವೆ ವಿಷಯ ಎತ್ತಿದ್ರೆ ಓಡ್ ಹೋಗ್ತಾರ ಕಂದ. ಯೋಚನೆ ಮಾಡ್ಬೇಡ ಅಮ್ಮ, ಹೋಗಿದ್ದು ಕೆಲ್ಸದವಳೆ. ನಾಳೆಗೆಲ್ಲ ಅವಳಿಗಿಂತ ಚೆನ್ನಾಗಿರೋ ಸೊಸನ ಕರ್ಕೊಂಡ್ ಬರ್ತೀನಿ. ನನ್ ಹೆಸರು ಸಲ್ಮಾ, ಗೊತ್ತಲ್ವಾ ನಿನಗೆ? ನಮ್ ದೀಪಾವಳಿಲಿ ನಿಮ್ ಅಲಿ ಇದಾರೆ, ನಿಮ್ ರಂಜಾನ್ ಅಲ್ಲಿ ನಮ್ ರಾಮ್ ಇದಾರೆ. ದೇವ್ರಲ್ಲಿ ಕಾಸ್ಟ್ ಇಲ್ಲ ಅಂದ್ರೆ ನಾವ್ ಯಾವ್ದನ್ ನಂಬೇಕು? ನಾವ್ ಮನುಷ್ಯಲ ಒಂದೇ ಕಣ್ರಿ. ನಿನ್ ಬ್ಲಡ್ ಗ್ರೂಪ್ ಏನು? ಎ ಪಾಸಿಟಿವ್. ನಂದು ಬಿ ಪ್ಲಸ್. ಮನುಷ್ಯಲ್ಲ ಒಂದೇ ಅಂದ್ಮೇಲೆ ಎಲ್ರಿಗೂ ಒಂದೇ ಬ್ಲಡ್ ಗ್ರೂಪ್ ಇರ್ಬೇಕಲ್ವಾ? ಇದಕ್ಕೆ ನೀನ್ ಒಪ್ಕೊಳ್ಳೇಬೇಕಲ್ವಾ? ನಮ್ ಆಫೀಸಲ್ಲಿ ಯಾರಾದ್ರೂ ಗೇ ಇದಾರಾ? ಗೇ ಒಬ್ರಿದ್ದಾರೆ. ಗೇಸ್ ಯಾವ ತರ ಹುಡುಗರು ಇಷ್ಟಪಡ್ತಾರೆ ಹೇಳಿ? ನೀವ್ ಹೋಗಿ ಒಂದ್ಸಲ ಅವ್ರನ್ನ ಪ್ರಪೋಸ್ ಮಾಡಿ, ಅವ್ರು ನಿನ್ ಪ್ರಪೋಸಲ್ ಒಂದ್ಸಲ ಅಕ್ಸೆಪ್ಟ್ ಮಾಡಿದ್ರು ಅನ್ಕೋ, ನಾನು ನಿನ್ನ ಅಕ್ಸೆಪ್ಟ್ ಮಾಡ್ಕೋತೀನಿ. ನಿನ್ನ ಪಡೆಯೋದು ಅಷ್ಟೊಂದು ಈಸಿನಾ? ಈಗಲೇ ಹೋಗಿ ಅವ್ರನ್ನ ಒಪ್ಪಿಸ್ತೀನಿ. ಚಿಚಿ ರಾಜ, ಈ ಐಸ್ ನೋಡ್ದ ಎಷ್ಟು ಸಾಫ್ಟ್ ಆಗಿದೆ. ಲೇ, ನನಗೆ ಮದ್ವೆ ಆಗಿದೆ ಕಣೋ. ಮನೇಲಿ ಬೋರ್ ಹೊಡಿತಿದೆ ಅಂತಾನೆ ಹೊರಗಡೆ ಹೋಗೋಣ ಬಾ ರಾಜ. ಅದೇನಷ್ಟುದ್ದ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿದ್ಯಾ? ಯಾರಿಗಾದ್ರೂ ಹಾಕದಲ್ವಾ? ನಿನಗೆ ಹಾಕೋಣ ಅಂತಾನೆ ತಂದೆ. ಐ ಲವ್ ಯು. ಮುಂಚೆನೆ ಹೇಳಿದ್ರು ಗುರುಗಳು, ಮುಂಚೆನೆ ಹೇಳಿದ್ರು. ಓ ಗಾಡ್, ಜಾನ್ ಅಬ್ರಹಾಮ್ ಕೊಡು ಅಂದ್ರೆ ಜಾನ್ ಲಿವರ್ ನೇ ಕೊಟ್ಟಿದ್ಯಾ? ಲೋ, ಗ್ರಾಮೀಣ ಪ್ರತಿಭೆ, ನಿನ್ಗೂ ನನ್ಗೂ ಮ್ಯಾಚ್ ಆಗಲ್ಲ. ಯಾಕೆ ಮ್ಯಾಚ್ ಆಗಲ್ಲ? ನಿನ್ ಹೆಸರೇನು? ಹನಿ. ನನ್ನ ಹೆಸರು ಚಂದು ಅಂದ್ರೆ ಮೂನ್. ಹನಿ ಪ್ಲಸ್ ಮೂನ್, ಹನಿ ಮೂನ್. ಹೇ ಭಗವಾನ್, ಹೋದ್ರೆ ಹೋಗ್ಲಿ, ನಿನ್ಗೆ ಹನಿ ಮೂನ್ ಮೀನಿಂಗ್ ಗೊತ್ತಾ? ಯಾಕೆ ಗೊತ್ತಿಲ್ಲ? ಮೂನ್ ಮೇಲೆ ಕುತ್ಕೊಂಡು ಹನಿ ತಿನ್ನದಲ್ವಾ? ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ? ನಿನ್ಗೂ ನನ್ಗೂ ಸಾಫ್ಟ್ವೇರ್ ಗೆ ಅಂಡರ್ವೇರ್ ಹಾಕಿರೋ ತರ ಇದೆ. ಅಂದ ಅಲ್ಲಿ ಆಗ್ರೋರ್ ತರ ನಾನಲ್ಲಿ, ನೀನು ನೀಗ್ರೋರ್ ತರ ಇದ್ಯಾ. ಇನ್ನೊಂದ್ಸಲಿ ನೀನ್ ನನ್ಗೆ ಪ್ರಪೋಸ್ ಮಾಡ್ದೆ ಅಂತ ಇಟ್ಕೋ, ಕಂಪ್ಲೇಂಟ್ ಬಾಸ್ಗಲ್ಲ ನಮ್ ಭಾವನ್ ಕೊಡ್ತೀನಿ. ಗೇನೇ ನೀನ್ ಅಕ್ಸೆಪ್ಟ್ ಮಾಡಿಲ್ಲ, ನಾನ್ ಯಾಕೋ ನಾನು ಅಕ್ಸೆಪ್ಟ್ ಮಾಡ್ಬೇಕು? ನನ್ಗೆ ಆಲ್ರೆಡಿ ಬಾಯ್ ಫ್ರೆಂಡ್ ಇದ್ದಾನೆ, ನಾನು ನಿನ್ನ ಅಣ್ಣನ ತರ ನೋಡ್ತಾ ಇದ್ದೀನಿ. ಬಾಯ್. ನನ್ ಮಗನ್ ಫೋಟೋನ ನಿಮ್ ಗ್ರೂಪ್ ಅಲ್ಲಿ ಹಾಕಿದ್ರಲ್ಲ, ಏನಾದ್ರೂ ರೆಸ್ಪಾನ್ಸ್ ಸಿಕ್ಕಿದ್ಯೇನೋ ಅಂತ. ನಮ್ಮ ಮ್ಯಾರೇಜ್ ಬ್ಯೂರೋಗೆ ರೇಟಿಂಗ್ 5 out of 5 ಇದೆ. ನಿಮ್ ಹುಡುಗನ್ ಫೋಟೋ ಹಾಕಿದ್ಮೇಲೆ ಒಬ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ತಗೊಳ್ಳಿ ನಿಮ್ ಫೋಟೋ, ದಯಮಾಡಿ ನಿಮ್ ಅಡ್ವಾನ್ಸ್ ತಗೊಂಡು ಇಲ್ಲಿಂದ ಹೋಗಿ. ಏನಾಯ್ತಪ್ಪ? ಏನಾಯ್ತು? ಓಕೆ, ಎವ್ರಿಥಿಂಗ್ ಇಸ್ ಫೈನ್. ಅದೇನ್ರಿ ಹಾಗೆ ಹೇಳ್ತಾ ಇದ್ರಾ? ಮ್ಯಾರೇಜ್ ಬ್ಯೂರೋ ಅಲ್ಲಿ ಯಾರಾದ್ರೂ ಒಬ್ರು ಸೆಟ್ ಮಾಡ್ಕೊಳ್ಳತಾನೆ? ಈ ತರದವ್ರು ಇರ್ತಾರೆ ಅಂತ ಗೊತ್ತಿಲ್ಲದೆ ಯಾರಾದ್ರೂ ಒಬ್ಬಳನ್ನ ಸೆಟ್ ಮಾಡ್ಕೊಡ್ತೀನಿ ಅಂದಿದ್ ನಂದೇ ತಪ್ಪಮ್ಮ. ಓಕೆ ಓಕೆ ಓಕೆ, ಸಾರಿ. ಇಷ್ಟಕ್ಕೂ ಈ ಹುಡುಗಿ ಯಾರು? ಅಣ್ಣನ್ ಮಗಳು. ಅಂದ್ರೆ ಇವನು ಮಾವನ್ ಸಮ ಅಲ್ವಾ? ಪ್ರಾಬ್ಲಮ್ ಸಾಲ್ವ್ಡ್. ಇವಳಿಗೆ ಕೊಟ್ಟು ಮದ್ವೆ ಮಾಡ್ಬೋದಲ್ಲ. ನಾನೇನಿಕ್ ಮಾಡ್ಕೊಳ್ಳಿ ಅಲ್ವಾ? ಮನೆ ಹುಡುಗಿಯಾಗಿ ನಿನ್ಗೆ ಎಷ್ಟು ಭಯ ಇರ್ಬೇಕಾದ್ರೆ, ಹೊರಗಡೆಯಿಂದ ಬರೋಳಿಗೆ ಎಷ್ಟು ಭಯ ಇರ್ಬೇಡ. ಮೊದ್ಲೇ ಹುಡುಗಿರೆಲ್ಲ ಫಾಸ್ಟ್ ಆಗಿದ್ದಾರೆ. ನಂದು ಲೇಟ್ ಮ್ಯಾರೇಜ್ ಯುನೋ. ಮೇಡಮ್ ಗೊತ್ತು, ನಿಮ್ ಹುಡುಗನ್ ಬಯೋಡೇಟಾ ನೋಡಿ ಅವರೆಲ್ಲ ಈಚೆಗೆ ಓಡೋಗ್ತಾ ಇದಾರೆ. ಜಾತ್ಕ ನೋಡಿ ಹಂಗೆ ಕೈ ಎಲ್ಲ ಇಟ್ಕೊತಾ ಇದ್ದಾರೆ. ನಿಜ ಹೇಳಿದ್ರು ಹೊಡಿತಾರಲ್ಲಪ್ಪ, ಬ್ಯಾಂಕಾಕ್ ಅಲ್ಲಿ ಇದ್ರೆ ಗುಡ್ಡೆ ಗುಡ್ಡೆ ಇರುತ್ತೆ. ಏನ್ ಶಾಪ್ ಅಲ್ಲ ಆಪಲ್ ಮಚ. ಆ ನಾಯಿ ಗಂಡ ಹೆಣ್ಣ ಗಂಡ ಇರುತ್ತೆ ಅಷ್ಟೊಂದು ಖಚಿತವಾಗಿ ಹೇಗೆ ಹೇಳ್ತೀಯ? ನನ್ನ ನೋಡಿ ಓಡೋಗ್ತಿದ್ಯಲ್ಲ. ಮಾ, ಲೆಮನ್ ಜ್ಯೂಸ್ ಕೊಡು. ಅಮ್ಮ ಅಮ್ಮ ಅಮ್ಮ, ಹಾ
ಏ ತಾಜ್ ಮಹಲ್ ಪೇಂಟ್ ಹೊಡಿಲಿಲ್ಲ ಅಂದ್ರು, ನಿನಗ್ ಮೇಕಪ್ ಹಾಕಿಲ್ಲ ಅಂದ್ರು, ಬ್ಯೂಟಿ ಹಾಳಾಗೋದಿಲ್ಲ ಅಂತ ಎಷ್ಟು ಸಲ ಹೇಳಿ ರಾಜ. ಸರ್ 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 ಸರ್, ಅಮ್ಮ ಹೇಗಿದ್ದಾರೆ ಸರ್? ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಏನ್ ಸರ್ ಪಾರ್ಕಿಂಗ್ ಅಲ್ಲಿ ಪರ್ಫ್ಯೂಮ್ ಹಾಕೊಳ್ತಿದ್ದೀರಾ? ನಿನ್ನೆ ಆಫೀಸ್ ಅಲ್ಲಿ ಹೊಸ ಫಿಗರ್ ಜಾಯ್ನ್ ಆಗಿದ್ದಾಳೆ ಸರ್. ನಿಮಗ್ ಮದುವೆ ಆಗಿದೆಯಲ್ಲ, ಅದಕ್ಕೆ ಅಲ್ವಾ ಇಷ್ಟ ಅವಸರ? ಪ್ರಕೃತಿಯಿಂದ ಹುಟ್ಟಿದಾರಂದ್ರೆ ಅವಳಿಗೆ ನೋಡಿದ್ರೆ ನಂಬೇಕನ್ಸುತ್ತೆ ಕಣು. ಐಫೋನ್ ತರ ಇರೋ ಐಸು, ಆಪಲ್ ತರ ಇರೋ ಫೇಸು, ಫೆರಾರಿ ತರ ಇರೋ ಫಿಗರು, ಅಪ್ಡೇಟ್ ಸುಂದರಿ ಕಣು. ರಾವ್ ಸರ್, ಅವಳು ನನಗೆ ತುಂಬಾ ಇಷ್ಟ ಆದ್ಲು. ನಿನ್ ಫೇಸಿಗೆ ಯಾವ್ದು ಬೀಳುತ್ತೋ ಅವಳು ಗ್ರೇಸ್ ನೋಡ್ದ? ಬ್ಯೂಟಿಗೆ ಐಕಾನ್ ತರ ಇದ್ದಾಳ ಕಣು. ಹಲೋ ರಾವ್ ಸರ್, ಪರ್ಕೆ ತೋರಿಸಿ ಕೇಜ್ರಿವಾಲ್ ಸಿಎಂ ಆದ್ರು, ಚಾಯ್ ವಾಲ ದೇಶಕ್ಕೆ ಪಿಎಂ ಆದ್ರು, ಹಾಗಿರುವಾಗ ಇವಳಿಗೆ ಬಿಎಫ್ ಆಗಲ್ವಾ? ಏನು ನೀನ್ ಆಕ್ಟ್ ಮಾಡ್ತೀಯಾ? ತಮಾಷೆ ಮಾಡ್ತೀಯಾ? ಓಕೆ ಶುಮಿತಿ, ಅದು ಫೈಲ್. ಐ ಆಮ್ ರಾವ್, ಟಿಎಲ್ಎಫ್ ಟೀಮ್. ಏನ್ ಹಾಗೆ ನೋಡ್ತಿದ್ದೀರಾ? ಟಿಎಲ್ ಅಂದ್ರೆ ಟಿ ಲಂಬೋದರಲ್ಲ, ಟೀಮ್ ಲೀಡರ್. ಈ ಆಫೀಸಲ್ಲಿ ರೇಟಿಂಗ್ ಔಟ್ ಆಫ್ 5 ನಂದೇ, ಇವೊಂದು 5-2. ನಿಮಗೆ ಏನಾದ್ರು ವರ್ಕ್ ಅಲ್ಲಿ ಡೌಟ್ ಇದ್ರೆ ನನಗೆ ಕೇಳಿ, ಕ್ಯಾಂಟೀನ್ ಡೌಟ್ ಇದ್ರೆ ಇವನಿಗೆ ಕೇಳಿ. ಮೇಡಮ್, ಎಚ್ ಆರ್ ಅವ್ರು ನಿಮಗೆ ಕರೀತಾ ಇದ್ದಾರೆ. ಯಾ ಕಮಿಂಗ್, ಜಸ್ಟ್ ಒನ್ ಮಿನಿಟ್. ಓಕೆ. ಏನ್ ರಾವ್ ಸರ್, ಹೆಲ್ಪ್ ಮಾಡಿ ಅಂದ್ರೆ ಇನ್ಸಲ್ಟ್ ಮಾಡ್ತೀರಾ? ನಿನಗೂ ಅವಳಿಗೂ ಗ್ರೀನ್ ಕಾರ್ಡ್ ರೇಷನ್ ಕಾರ್ಡ್ ಇರೋ ವ್ಯತ್ಯಾಸ ಇದೆ. ಅವಳು ನಿಮಗೆ ಅಡ್ಡ ಬರಲ್ಲ ಅಂದ್ರೆ ಅವಳನ್ನ 1 ತಿಂಗಳಲ್ಲಿ ಪಟಾಯಿಸ್ತೇನೆ. ಪಟಾಯಿಸ್ಲಿಲ್ಲ ಅಂದ್ರೆ ಜಾಬ್ ರಿಸೈನ್ ಮಾಡ್ತೇನೆ. ನಿನ್ ರೇಟಿಂಗಿಗೂ ಟಾಕಿಂಗಿಗೂ ಸಂಬಂಧ ಇಲ್ಲ. ನಿನಗಿರೋ 2 ರೇಟಿಂಗ್ ಅಲ್ಲಿ ಹೊರಗಡೆ ಹೋದ್ರೆ ನೀನ್ ಬದುಕೋದಿಲ್ಲ. ಅವಳಿಲ್ಲಾಂದ್ರೆ ನಾನು ಬದುಕಲ್ಲ ಸರ್. ಅಮ್ಮ, ಇದು ಡೆಪ್ತ್ ಲವ್ ಅಲ್ಲ, ಡೆತ್ ಲವೇ. ಕಾಫಿ ಸರ್? ಅವ್ರಿಗೆ ತಗೊಳ್ಳಿ ಸರ್. ಇವಾಗ ಒಂದ್ ಸುಂದರವಾದ ಮೇಡಮ್ ಬರ್ತಾರೆ, ಅವ್ರು ಬರ್ಬೇಕಾದ್ರೆ ದುಡ್ಡು ನಿಮಗೆ ಕೊಡೋ ತರ ಬಿಲ್ಡಪ್ ಕೊಡ್ತೀನಿ. ಅವ್ರ ಮುಂದೆ ನಾನು ಧರ್ಮಾತ್ಮ ಅಂತ ಹೊಗಳಿ ಆಮೇಲೆ ಎಲ್ಲಾ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಪಲಾವ್ ತರಿಸ್ತೇನೆ. ಆಗ್ಲಿ ಅಣ್ಣಯ್ಯ. ಅಣ್ಣ ಅಣ್ಣ, ನಮ್ಗ ಕಣ ಅಣ್ಣ ಅಣ್ಣ, ಬೆಳಿಗ್ಗೆ ತಿಂದಿಲ್ಲ ಆಗಪ್ಪ ಆಗಪ್ಪ ಅಣ್ಣ, ಇಲ್ಲ ಕಣ ಅಣ್ಣ 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 ಅಣ್ಣ, ಈ ಕಲಿಯುಗದ ಕರ್ಣ ಬಿಟ್ಟು ಅಣ್ಣ ಅಣ್ಣ ತಗೋ, ನಮ್ ಕಷ್ಟ ತೀರ್ಸೋಕ್ ಬಂದಿರೋ ದೇವರಯ್ಯ ನೀವು. ಟೈಮ್ ಆಯ್ತಲ್ಲ. ಏನು ಇಲ್ಲಿ ವೇಟ್ ಮಾಡ್ತಾ ಇದೀಯಾ? ಯಾರೋ ಕೇಳಿದವ್ರಿಗೆ 2,000 ರೂಪಾಯಿ ಕೊಟ್ಟಿದ್ದೆ ಕಣ, ಅವರೆಲ್ಲೋ ಕಾಣಿಸ್ತಿಲ್ಲ, ಅವ್ರನ್ನ ಹುಡುಕ್ತಿದ್ದೀನಿ. ಅಯ್ಯೋ, ಗುಡ್ ಮಾರ್ನಿಂಗ್ ಸರ್. ಏನು ವೀಕೆಂಡ್ ಅಟ್ಮಾಸ್ಫಿಯರ್? ಎಲ್ಲರೂ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಸರ್. ಕಂಪನಿ ಲಾಸ್ ಅಲ್ಲಿದೆ ಅಂತ ಬಾಸ್ ವಿಷಯ ಕೊಡಿದ್ರ ಏನು? ಸಂಜನಾ ಮೇಡಮ್ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ, ನೋಡಕ್ ಎಲ್ಲರೂ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಸೂಸೈಡಾ? ಯಾಕೆ ಹೀಗ್ ಮಾಡ್ಕೊಂಡೆ? ಮನೇಲಿ ಮದ್ವೆಗೆ ಒಪ್ಕೊಳ್ಳಿಲ್ಲ ಕಣೆ. ಒಪ್ಲಿಲ್ಲ ಅಂದ್ರೆ ಒಪ್ಪಿಸ್ಬೇಕು. IAS ಪಾಸ್ ಆದವರು ಕೂಡ ಲೆವೆಲ್ ಫೇಲ್ ಆಗಿದ್ದಾರೆ. ದೇವ್ರು ನಮ್ಮನ್ನ ಸೃಷ್ಟಿ ಮಾಡಿದ್ದು ಸಾಯೋದಿಕ್ಕಲ್ಲ, ಬದುಕೋದಿಕ್ಕೆ. ರಾಜೀವ್ ಗಾಂಧಿ ಇಂದಿರಾ ಗಾಂಧಿನ ಒಪ್ಸಿ ಸೋನಿಯಾ ಗಾಂಧಿನ ಮನೆ ಕರ್ಕೊಂಬಂದ. ರೋಹಿತ್ ಶರ್ಮಾ, ಶಿಖರ್ ಧವನ್, ವಿರಾಟ್ ಕೊಹ್ಲಿ, ಮಹೇಂದ್ರ ಸಿಂಗ್ ಧೋನಿ, ಇವ್ರು ಯಾರಾದ್ರೂ ಅರೇಂಜ್ ಮ್ಯಾರೇಜ್ ಆದ್ರಾ? ಅಷ್ಟೇ ಯಾಕೆ? ಚರಣ್ ಚಿರಂಜೀವಿನ ಒಪ್ಪಿಸ್ರು, ಅರ್ಜುನ್ ಅರವಿಂದ್ ಒಪ್ಪಿಸ್ರು. ಈ ತರ ಇನ್ಸ್ಪೈರಿಂಗ್ ಲವ್ ಸ್ಟೋರೀಸ್ ಇರ್ಬೇಕಂದ್ರೆ ನಿನಗೆ ನಿಮ್ ಪಕ್ಕದ ಮನೆ ಹುಡುಗನ ಒಪ್ಸಕ್ಕಾಗಿಲ್ವಾ? ನಿಜವಾಗ್ಲೂ ಪ್ರೀತಿಸಿದ್ರೆ ಹೋರಾಡ್ಬೇಕೇ ಹೊರತು ಓಡ್ ಹೋಗ್ಬಾರ್ದು. ಏನೋ ಏನೋ ಇದು. ಅವ್ನಿಗೆ ಸಬ್ಸ್ಟೇಷನ್ ಅಲ್ಲಿ ಜಾಬ್ ಬೇಕಂತ. ಸಬ್ಸ್ಟೇಷನ್ ಅಂದ್ರೆ ಗವರ್ನಮೆಂಟ್ ಜಾಬ್ ಕಾಣೋ ಅದು? ನಾವು ಗವರ್ಮೆಂಟ್ ಬಸ್ಸು ಹತ್ತಲ್ಲ, ಗವರ್ಮೆಂಟ್ ವಿದ್ಯೆ ನಮಗ್ ಬೇಡ, ಗವರ್ಮೆಂಟ್ ಹಾಸ್ಪಿಟಲ್ಸ್ ಬೇಡ, ಆದ್ರೆ ಗವರ್ಮೆಂಟ್ ಕೆಲಸ ಮಾತ್ರ ಬೇಕು. ನೀನ್ ಅವ್ನ್ ಜಾಬ್ ಇಸ್ಕೊಟ್ರೆ ಆಗ ನಾನು ಹಾಸ್ಪಿಟಲ್ ಬರ್ತೀನಿ. ಹೇಳಿದ ತಕ್ಷಣ ಜಾಬ್ ಕೊಡೋದಕ್ಕೆ ನಾನು ಮಿನಿಸ್ಟರ್ ಅಲ್ಲ ಕಣೋ, PA ಕಣೋ. ಇಂಡಿಯಾಲಿ PA-ನೇ PM-ಗೆ ಸಮಾನ. ನಿನ್ ಪವರ್ ನನಗೆ ಗೊತ್ತು, ಪವರ್ ಮಿಸ್ ಯೂಸ್ ಮಾಡಬಾರ್ದು ಕಣೋ. ಅಮ್ಮ ಅಮ್ಮ, ಬರ್ತಾ ಇದೀನಿ ಬರ್ತಾ ಇದೀನಪ್ಪ. ಅಯ್ಯೋ ಏನು ಇದು, ಏನಾಯ್ತಾ ನಿನ್ಗೆ? ಇವತ್ತು ನಿಮ್ಮ ಮಗ ಇಲ್ಲಿರ್ತಿರ್ಲಿಲ್ಲ, ಗೋಡೆ ಮೇಲೆ ಫೋಟೋ ಹಾಕ್ತಿದ್ದ. ಅಪ್ಪ ನನಗೋಸ್ಕರ ಏನೂ ಮಾಡಿಲ್ಲ. ನಾನು ಸಾಯ್ತೀನಿ. ತಡೆಯೋ, ಏನು ಅವನ್ನ ಸಾಯಿಸ್ಬೇಕು ಅಂತಿದ್ದೀರಾ? ಅವ್ನು ಏನು ಹೇಳ್ತಾ ಇದ್ದಾನೋ ಅದನ್ನ ಮಾಡಿ. ಜಾಬೇ ಅಲ್ವಾ? ಹೌದು, ಅದೇ ಕೊಡಿಸ್ತೀನಿ. ಕೊಡಿಸ್ತೀನಿ, ಕೊಡ್ತೀನಿ ಅಂತಿದ್ರಲ್ಲ, ಕೊಡು. ನಡಿ ಹಾಸ್ಪಿಟಲ್ಗೆ ಹೋಗೋಣ. ನೀನು ನನ್ನ ಅಪ್ಪ ಅಲ್ಲ, ನನ್ನ ದೇವ್ರು. ಏನ್ ಸರ್ ಹುಡುಗಿ ಅಮ್ಮೋರ್ ತರ ರಿಯಾಕ್ಟ್ ಮಾಡಿದ್ಲು? ಐ ಪ್ರಾಬ್ಲಮ್ ಇದೆ ಅಂತ ಡಾಕ್ಟರ್ ಹತ್ರ ಹೋಗಿದ್ದ. ಅವ್ನ್ ಮೆಡಿಸಿನ್ ಅವಶ್ಯಕತೆ ಇಲ್ಲ, ಸಿಸ್ಟಮ್ ಮುಂದೆ ಕುತ್ಕೊಂಡು ಅವಾಗ ಕಣ್ಣು ಹೊಡಿತಾರೆ ಅಂತ. ಅರ್ಥ ಆಯ್ತು ಸರ್, ನೀವು ಸಿಸ್ಟಮ್ ಹೊಡೆದ್ರೆ ಸಿಸ್ಟರ್ ನಿಮಗೆ ಹೊಡೆದ್ರು. ಹ್ಮ್, ಅಲ್ಲಿ ನೋಡಿ ಸರ್. ಏನು ಅದು?
ನಂಗೆ ಸ್ವಲ್ಪ ಕಣ್ ಪ್ರಾಬ್ಲಮ್ ಇದೆ, ಅದಕ್ಕೆ ಡ್ರಾಪ್ಸ್ ಹಾಕೊಳ್ತಿದ್ದೀನಿ. ಐ ಡ್ರಾಪ್ಸ್ ಕಣ್ಣಲ್ಲಿ ತಾನೇ ಹಾಕೋಬೇಕು? ಕಣ್ಣಲ್ಲಿ ಹಾಕೊಂಡ್ರೆ ಕಣ್ಣು ಉರಿಯುತ್ತಲ್ವಾ, ಅದಕ್ಕೆ ಬೈಕ್ ಹಾಕೊಂಡೆ. ನಿಮಗೂ ಬೇಕಾ? ಇಂಟೆಲಿಜೆಂಟ್ ಸರ್ ನೀವು. ಬಾಸ್, ಏನಿದು? ನಮ್ಮ ಮದ್ವೆ ಕಾರಣ ನೀವೇ ಅಲ್ವಾ ಬಾಸ್. ನನಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿಲ್ಲ ಅಂದ್ರೆ ಇವಳು ಮನೆಯಲ್ಲಿ ಮದ್ವೆಗೆ ಒಪ್ಕೋತಾ ಇರ್ಲಿಲ್ಲ, ಮತ್ತೆ ನಮ್ಮ ಮದ್ವೆ ಆಗ್ತಿರ್ಲಿಲ್ಲ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಬಾಸ್. ಚೆನ್ನಾಗಿ ನೋಡ್ಕೋ. ಓಕೆ ಬಾಸ್. ಏನೇ ಹಾಗ್ ನೋಡ್ತಿದ್ಯಾ, ಇದೆಲ್ಲ ಮಾಡ್ತಿರೋದು ನಿಮ್ ಭಾವನೆ ನಿನ್ ಇಂಪ್ರೆಸ್ ಮಾಡೋದಕ್ಕೆ. ಒನ್ ಮಂತ್ ಅಲ್ಲಿ ನಿನ್ ಸಿಗ್ಲಿಲ್ಲ ಅಂದ್ರೆ ಜಾಬ್ ಚೇಂಜ್ ಮಾಡ್ತೀನಿ ಅಂತ ಕೂಡ ಹೇಳಿದ ನಮ್ಗೆ. ನನಗೆ ತುಂಬ ಜನ ಪ್ರಪೋಸ್ ಮಾಡಿದ್ದಾರೆ, ಆದರೆ ಈ ತರ ಡಿಫ್ರೆಂಟ್ ಆಗಿ ಯಾರು ಪ್ರಪೋಸ್ ಮಾಡಿರಲಿಲ್ಲ. ಅವರು ನಾನು ಎಲ್ಲ ಒಂದೇನಾ ಅಲ್ವಾ? ನೀನು ಕೂಡ ನನ್ನ ಅಂದ ನೋಡಿ ಪ್ರಪೋಸ್ ಮಾಡಿದಲ್ವಾ? ನಿನ್ನ ಅಂದ ನೋಡಿ ಅಲ್ಲ, ನಿನ್ನ ಇನ್ನೊ ಬ್ಯೂಟಿ ನೋಡಿ. ಇನ್ನೊ ಬ್ಯೂಟಿನಾ? ನಾನು ನಿನ್ನ ಫಸ್ಟ್ ಟೈಮ್ ನೋಡಿದ್ದು ಆಫೀಸ್ ಅಲ್ಲ. ಆಂಬ್ಯುಲೆನ್ಸ್ ಅಲ್ಲಿ ಒಂದ್ ಪ್ರಾಣ ಇದೆ ಅಪ್ಪ, ಆ ಪ್ರಾಣ ಸೇವ್ ಆಗ್ಬೇಕು ಅಂದ್ರೆ ಆಂಬ್ಯುಲೆನ್ಸ್ ಮೂವ್ ಆಗ್ಬೇಕು, ಟ್ರಾಫಿಕ್ ಆದಷ್ಟು ಬೇಗ ಕ್ಲಿಯರ್ ಆಗ್ಬೇಕು. ನಾವೆಲ್ಲರೂ ಸರಿ ಹೀಗೆ ನಿಂತ್ಕೊಂಡಿದ್ರೆ ಆಂಬ್ಯುಲೆನ್ಸ್ ಮೂವ್ ಆಗಲ್ಲ. ಇಲ್ಲ ಅಂದ್ರೆ ನನ್ನ ತಾಯಿನ ನಾನು ಕಳ್ಕೊಳ್ತಿದ್ದೆ. ನಾನು ಅಮಾವಾಸ್ಯನ ಕೂಡ ಇಷ್ಟಪಡ್ತೀನಿ, ಯಾಕಂದ್ರೆ ಅದರಲ್ಲೂ ಅಮ್ಮ ಇರೋ ಕಾರಣಕ್ಕೆ. ಏನೂ ಪರಿಚಯ ಇಲ್ದಿರೋ ನಮ್ಮ ಅಮ್ಮನಿಗೋಸ್ಕರ ಅಷ್ಟೆಲ್ಲ ಮಾಡಿದೆ. ಹಾಗಿದ್ದಾಗ ನನ್ನ ತಾಯಿಗೆ ನಿನ್ನ ಸೊಸೈ ಮಾಡಿದ್ರೆ, ಆಗ್ಲಿಂದ ನಿನ್ನ ಹುಡುಕ್ತಿದ್ದೀನಿ. ನನ್ನ ಲೆಕ್ಕಕ್ಕೆ ನನ್ನ ಜೀವನದಲ್ಲಿ ನೀನೇ ಬಂದೆ. ಇಷ್ಟು ಹೇಳಿದ್ರು ಕನ್ವಿನ್ಸ್ ಆಗಲಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ನನ್ನ ಕಂಡ್ರೆ ಇಷ್ಟ ಅಂದರೆ ನನ್ನ ಜೊತೆ ಬಾ, ನಿನ್ನ ನಾನು ಮಹಾರಾಣಿ ಥರ ನೋಡ್ಕೊಳ್ತೀನಿ. ಸ್ಟಾರ್ಟ್ ಆಗಿತ್ತು ಬೇಡ ಬಿಡು, ನಾನೇ ಆಚೆ ಹೋಗ್ತೇನೆ. ಮಾಫಿಯಾದವರು ನಿನ್ನ ಸಾಯಿಸ್ಬಿಡ್ತಾರೆ, ಅದೆಲ್ಲದನ್ನು ಬಿಟ್ಟು ಪ್ರಶಾಂತವಾಗಿ ಎಲ್ಲಾದರೂ ಹೋಗಿ ಬದುಕೋಬೇಕು ಅಂತ ನನಗೆ ಅನಿಸ್ಬಿಟ್ಟಿದೆ.
ನನ್ನ ಕೊಂದಿದ್ ಬೆಪ್ಪಿನ ಮತ್ತೆ ನನ್ನ ಕೊಂದಿದ್ ಮಂಚಿನ ಈ ಭೂಮಿಯಿಂದಾನೆ. ಲ್ಯಾಂಗ್ವೇಜ್ ಬಾಡಿ ಲ್ಯಾಂಗ್ವೇಜ್ ಬಿಟ್ಟು ಏನು ದೊಡ್ಡ ದೊಡ್ಡದಾಗಿ ಮಾತಾಡ್ತಿರೋ ಹಾಗಿದೆ. ಹುಚ್ಚಿ ಕಣೆ ನೀನು, ನಿನ್ ಫ್ಯಾನ್ಸೆ ಒಳ್ಳೆನಲ್ಲ ಕಣೆ, ಊಸರ್ ಒಳ್ಳಿ. ನೀನ್ ಅನ್ಕೊಂಡು ನಂಗೆ ದುಡ್ಡು ಹೊಡ್ಕೊಂಡಿದ್ದು ಸ್ವಾಮೀಜಿ ಅಲ್ಲ, ನಾನೇ. ದುಡ್ಡನ್ನೆಲ್ಲ ಹವಾಲಾ ಮೂಲಕ ಫಾರಿನ್ ಕಳಿಸ್ದೆ. ಇನ್ನೊಂದ್ ಎರಡ್ ಮೂರು ದಿನದಲ್ಲಿ ಕೆಲಸ ಆಗುತ್ತೆ. ಅದಾದ್ಮೇಲೆ ನೀನೇ ಪ್ರಿನ್ಸೆಸ್ ಡಯಾನಾ, ನಾನು ಪ್ರಿನ್ಸ್ ಮಹೇಶ್ ಬಾಬು. ನಿನ್ನ ಪ್ರಪೋಸ್ ಮಾಡಿದಾಗ ಮಾತು ಕೊಟ್ಟಿದ್ದೆ ನಿನ್ನ ರಾಣಿ ತರ ನೋಡ್ಕೊಳ್ತೀನಿ ಅಂತ. ಮತ್ತೆ ಸ್ವಾಮೀಜಿ ಕೊಟ್ಟಿದ್ದು ಫೇಕ್ ನೋಟ್ಸ್? ಒರಿಜಿನಲ್ ನಾನು ಹೊಡ್ಕೊಂಡು ಫೇಕ್ ನೋಟ್ಸ್ ನಲ್ಲಿಟ್ಟೆ. ಲಕ್ಕಿಲಿ ಸಂಶಯ ಸ್ವಾಮೀಜಿ ಮೇಲೆ ಹೋಯ್ತು, ಸೊ ಅದನ್ನೆಲ್ಲ ಅವ್ರ ತಲೆ ಮೇಲೆ ಹಾಕಿ ನಾನ್ ಸೇಫ್ ಆದೆ. ಸಡನ್ ಆಗಿ ಹೋದ್ರೆ ಮಿನಿಸ್ಟರ್ಗೆ ಡೌಟ್ ಬರುತ್ತಂತ ಅವನ್ನ ಬಕರ ಮಾಡಕ್ಕೆ ಡ್ರಾಮನೆಲ್ಲ ಆಡಿದ್ದು. ಬ್ರಿಲಿಯನ್ಸ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ನಾನು. ಬಕರ ಫೋನ್ ಮಾಡ್ತಾವನೆ, ಅಣ್ಣ ಅಣ್ಣ ಪಕ್ಕದಲ್ಲಿ ಇದ್ದೀನ ಅಣ್ಣ, 5 ನಿಮಿಷ ಅಣ್ಣ, ಬಂದೆ ಅಣ್ಣ. ಆಯ್ತಣ್ಣ. Don't share about this matter with anyone. Now you should go to your room and relax. I'll meet you after some time. Bye. ಹೇಳಮ್ಮ. ಅಂಕಲ್ ಎಲ್ಲಿದ್ದೀರಾ? ಸಿಟಿಯಲ್ಲೇ ಇದ್ದೀನಿ. ಅರ್ಜೆಂಟ್ ಬನ್ನಿ ಇಲ್ಲಿ, ಜೂನ್ ನಮಗ್ ಮೋಸ ಮಾಡಿದ್ದಾನೆ. ಒರಿಜಿನಲ್ ಆಗಿ ಇದೆ, ಫೇಕ್ ನೋಟ್ಸ್ ಅಂದೆ. ಅವ್ನು ಯಾಕೆ ಹಾಗೆಲ್ಲ ಹೇಳ್ದ ಅಂತ ನನಗೂ ಅರ್ಥ ಆಗ್ತಿಲ್ಲ ಬಾಬಾ. ನಾನು ಹಾಗೆ ಯಾಕೆ ಹೇಳ್ದೆ ಅಂದ್ರೆ ನಿಮ್ಮ ರೆಡ್ ಹ್ಯಾಂಡ್ ಆಗಿ ಹಿಡಿಯೋಕೆ. ಬರಕ್ಕೂ ಮುಂಚೆ ನಾಯಿ ಕೂಡ ನನ್ನ ಮೂಸ್ತಿರ್ಲಿಲ್ಲ. ಹಾಗಿದ್ದಾಗ ನಿನ್ನಿಂದ ಸುಂದರಿ ನಾನು ಆಕ್ಸೆಪ್ಟ್ ಮಾಡಿದಾಗ ನಂಗೆ ಗೊತ್ತಾಗ್ಬೇಕಿತ್ತು. ಲವ್ ಅಲ್ವಾ, ಸ್ವಲ್ಪ ಲೇಟಾಗಿ ಅರ್ಥ ಆಯ್ತು. ಹೇಗೆ ಮೋಸ ಮಾಡಿದ್ರಿ? ನನಗೆ ಯಾರು ಸತ್ಯ ಹೇಳ್ತಾರೋ ಅವ್ರನ್ನ ಮಾತ್ರ ಬಿಡದ್ ನಾನು. ಹೇಳ್ತೀರ ಇಲ್ಲಂದ್ರೆ ಸಾಯ್ತೀರ. ಪ್ರಾಣದ ಬಗ್ಗೆ ಅಷ್ಟಾದ್ರೂ ಭಯ ಇರಲಿ, ಹೇಳು. ಡೈರಿಲಿ ಬರ್ದಂಗೆ ಹೇಗಾಗಕ್ಕೆ ಸಾಧ್ಯ? ಮೊದಲನೇ ದಿನ ನೀನು ಹಿಂಸಾವಾದಿ ಆಗ್ಬೇಕು. ಹಾಲೋನಿಗೆ ರೆಡಿ ಮಾಡಿಸಿ ನಿಮ್ಮ ತಾಯಿ ಹತ್ರ ಗಲಾಟೆ ಕ್ರಿಯೇಟ್ ಮಾಡಿ. ಎಂಥ ಮಗನಿಗಾದ್ರೂ ತಾಯಿಗೆ ಹೇಳಿದ್ರೆ ಕೋಪ ಬರುತ್ತೆ, ಹಾಗಾಗಿ ನೀನು ಅವತ್ತು ಹಿಂಸಾವಾದಿ ಆದೆ. ಆದರೆ ಬಾಸ್ ನನ್ನ ಅಪ್ರಿಷಿಯೇಟ್ ಮಾಡಿದಾಗ? ನಿಮ್ ಬಾಸ್ ಮಗನ ಕಿಡ್ನಾಪ್ ಮಾಡಿ ಅಪ್ರಿಷಿಯೇಟ್ ಮಾಡೋದಕ್ಕೆ ಡಿಮ್ಯಾಂಡ್ ಮಾಡಿದ್ವಿ. ಏನು ಏಕ್ ಬಾರ್ ಉಸ್ ತರಫ್ ದೇಖೋ, ಇದು ಸಾಣಿ ಹಿಡ್ದಿರೋ ಚಾಕು, ಕುಯ್ದ್ರೆ ರಕ್ತ ಬಂದ್ಬಿಡುತ್ತೆ. ಅಮ್ಮ ಅಮ್ಮ ಅಮ್ಮ, ನಿನಗೇನಾಗಿಲ್ಲಲ್ಲ? ಅಯ್ಯೋ ನನ್ನ ಮಗಳೇ. ನಾನು ಹೇಳ್ದಾಗ ಮಾಡಲಿಲ್ಲ ಅಂದ್ರೆ ಈ ಸಲ ಮಗುನ ನಿಜವಾಗ್ಲೂ ತಗೊಂಡು ಹೋಗ್ತೀವಿ. ಮತ್ತೆ ನನಗೆ ದೆವ್ವ ಹೇಗೆ ಕಾಣಿಸ್ತಾವತ್ತು? ಅದೊಂದು ಟಾರ್ಚ್ ಲೈಟ್ ಮ್ಯಾಜಿಕ್. ನನಗೆ ಒಳ್ಳೆ ರುಚಿ ಹೇಗೆ ತೋರಿಸ್ತರು? ಬಾ ನಾನೇ ಬಡಿಸ್ತೀನಿ. ಎಸಿ ಹೀಟ್ ಮೂಡಲಿಡು,
ಲಂಚ್ ಮಾಡೋಕ್ ಬಂದಿರೋನ್ಗೆ ಬೆವ್ರು ಸುರಿಯುತ್ತೆ. ಗಾಳಿಗೋಸ್ಕರ ಫ್ಯಾನ್ ಸ್ವಿಚ್ ಆಗ್ತಾನೆ. ನ್ಯೂಟ್ರಲ್ ವೈರು, ಫೇಸ್ ವೈರು ಎರಡನ್ನು ಅಟ್ಯಾಚ್ ಮಾಡಿದ್ರೆ ಸ್ವಿಚ್ ಆಗಿದಾಗ ಕರೆಂಟ್ ಹೊಡಿಯುತ್ತೆ. ಶಾಕ್ ಎರಡು ನಿಮಿಷದವರೆಗೂ ಇದ್ರೆ ಅವನು ಕೋಮಾಗ ಹೋಗ್ತಾನೆ. ಆಫ್ ಆಫ್. ನಿಮ್ ತಾಯಿಗೆ ಆಸ್ಮಾ ಪ್ರಾಬ್ಲಮ್ ಇಂದ ಕಿಚನ್ ಅಲ್ಲಿ ಬಿದ್ದೋದ್ರು ಅನ್ಕೊಂಡೆ. ಟ್ರಾಫಿಕ್ ಅಲ್ಲಿ ಆಂಬ್ಯುಲೆನ್ಸ್ ನ ಸಿಕ್ಸಿದ್ವಿ. ಆ ಟೈಮಲ್ಲಿ ನಡೆದಿರೋ ಪ್ರತಿಯೊಂದು ನನ್ನ ಪ್ಲಾನಿಂಗ್. ಅಯ್ಯೋ ಕಳ್ಳನ್ ಮಕ್ಕಳ್ರ, ನನ್ನ ಟ್ರ್ಯಾಪ್ ಮಾಡೋದಕ್ಕೆ ಹಾಲಿವುಡ್ ರೇಂಜಲ್ ಸ್ಕೆಚ್ ಹಾಕಿದ್ದೀರಾ? ನಿಮ್ಮಂತವ್ರಿಗೆಲ್ಲ ಆ ಮಿನಿಸ್ಟ್ರೇ ಕರೆಕ್ಟು. ಪ್ಲೀಸ್ 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 ಕಾಲ್ ಮಾಡ್ಬೇಡ. ನೀನ್ ಅನ್ಕೊಂಡಾಗ ಇವರೆಲ್ಲ ಕಳ್ಳರಲ್ಲ. ಕಳ್ಳರಲ್ದೆ ಧರ್ಮಾತ್ಮರ? ಕಳ್ಳರಾಗಿದ್ರೆ ದುಡ್ಡು ಹತ್ಕೊಂಡು ಓಡೋಗ್ತಾ ಇದ್ರು, ಇಲ್ಯಾಕೋ ಇರ್ತಾ ಇದ್ರು. ಸಡನ್ ಆಗಿ ಓಡೋದ್ರೆ ಡೌಟ್ ನಿಮ್ಮ ಮೇಲೆ ಬರುತ್ತಲ್ವಾ? ಈ ಡ್ರಾಮಾ ಎಲ್ಲ ನನ್ನ ಹತ್ರ ಇಕ್ಕೋಬೇಡ. ಸರಿ, ಅವತ್ತಿನ ಮಾಫಿ ಹತ್ರ ಸಿಕ್ಕಾಕೊಂಡಾಗ ಅವತ್ತಿನ ಯಾರು ಕಾಪಾಡ್ದು ಅನ್ಕೊಂಡೆ? ನಮಗ್ ಬೇಕಾಗಿರೋದು ದುಡ್ಡೊಂದೇ, ಇದು ಬೇಕಾಗಿಲ್ಲ. ನಮ್ಗೆಲ್ಲ ನ್ಯಾಯ ಸಿಗ್ಲೇಬೇಕು, ಇಲ್ಲಾಂದ್ರೆ ಕಷ್ಟ ಗುರಿ ಆಗ್ತೀವಿ. ಇಲ್ಲಾಂದ್ರೆ ರೋಡಲ್ಲೇ ಸಿಗ್ದಾಕ್ಬಿಡ್ತಾರೆ ಅವನನ್ನ. ಅವನನ್ನ ಸೇಫ್ ಮಾಡೋದಕ್ಕೆ ನಾವೇನಾದ್ರೂ ಮಾಡ್ಲೇಬೇಕು. ಏನೋ ತನ್ನ ಕಾಪಾಡಿದ್ ನೀವಾ? ನಂಬ್ತೀನಿ ಬಿಡು, ಅವತ್ತು ನನ್ನ ಕೆಲವರಿಂದ ನಾನು ಎಸ್ಕೇಪ್ ಆಗಿದ್ದು. ಈಗ ಮಿನಿಸ್ಟ್ರು ಕೊಟ್ಟಿರೋ ಮಾತು ಉಳ್ಸ್ಕೊಡೋದು, ನಮ್ಮ ಅಪ್ಪನ ಕಾಪಾಡೋದು ನನಗೆ ತುಂಬ ಇಂಪಾರ್ಟೆಂಟ್. ಕಾಲ್ ವೇಟಿಂಗ್. ನೇಚರ್ ಕೂಡ ನಿಮಗೆ ಸಪೋರ್ಟ್ ಮಾಡ್ತಿದೆ. ಮಿನಿಸ್ಟರ್ ನನಗೆ ಕಾಲ್ ಬ್ಯಾಕ್ ಮಾಡೋ ತನಕ ನಿಮಗೆ ಟೈಮ್ ಕೊಡ್ತೀನಿ. ಈಗ ಹೇಳಿ, ನಿಮ್ಮ ಪ್ರಾಬ್ಲಮ್ ಏನು? ಮೊದಲನೇದಾಗಿ ಆದರ್ಶ ರೈತ ರಾಜಣ್ಣ ಅವರಿಗೆ ಅಭಿನಂದನೆಗಳು. ರೈತರು ಎಷ್ಟು ಮುಗ್ದಾರಂದ್ರೆ, ಅವ್ರಿಗೆ ನೀರಿಲ್ಲ ಅಂದ್ರೂ ಕೂಡ ಅವ್ರ ಕಣ್ಣೀರಲ್ಲೇ ಅವರು ಜೀವನನ ನಡೆಸ್ತಾರೆ. ಈ ಎಣ್ಣೆ ಮತ್ತೆ ಸಿಗರೇಟ್ ಮನುಷ್ಯನಿಗೆ ಅವಶ್ಯಕತೆ ಇದೆಯಾ? ಆದ್ರೆ ಅದನ್ನ ಮಾರುವಂತವರು ಕೋಟ್ಯಾಧಿಪತಿಗಳಾಗಿ ಬದುಕ್ತಿದ್ದಾರೆ. ಅನ್ನ ಅನ್ನ ಮನುಷ್ಯನಿಗೆ ನಿತ್ಯ ಬೇಕಾಗಿರೋದು. ಆದ್ರೆ ಅದಕ್ಕೆ ಕೆಲಸ ಮಾಡೋ ರೈತ ಬಡವನಾಗಿ ಬದುಕ್ತಾ ಇದ್ದಾನೆ. ದೇವರು ಮನುಷ್ಯನ ಸೃಷ್ಟಿ ಮಾಡಿ ಮನುಷ್ಯ ಬದುಕೋದಕ್ಕೋಸ್ಕರ ರೈತನ್ನ ಸೃಷ್ಟಿ ಮಾಡಿದ್ದಾನೆ. ಆ ರೈತನ್ನ ಕಾಪಾಡ್ಕೊಳ್ಳೋದು ನಮ್ಮ ಕರ್ತವ್ಯ. ಜೀವನದಲ್ಲಿ ಒಂದು ಸಲ ಆದರೂ ಡಾಕ್ಟರೋ ಲಾಯರೋ ಬೇಕಾಗ್ತಾರೆ. ಆದರೆ ರೈತ ನಮಗೆ ದಿನನಿತ್ಯ ಬೇಕಾಗಿರೋನು. ಕನ್ಫರ್ಮ್ ಆಯ್ತು, ಅಲ್ಲೇ ಎಂಎಸ್ ಮಾಡ್ತೀನಿ, ಕೆಲಸ ಹುಡುಕೋತೀನಿ. ಇನ್ನೊಂದು 4 ಇಯರ್ಸ್ ಅಲ್ಲಿ ನನ್ನ ಆಂಬಿಷನ್ ರೀಚ್ ಆಗ್ತೀನಿ ತಾತ. ಏನಾಯ್ತು ತಾತ, ಇಷ್ಟು ಹ್ಯಾಪಿ ನ್ಯೂಸ್ ಹೇಳ್ಕೊತಾ ಇದ್ದೀನಿ,
ನೀವಿಷ್ಟು ಸ್ಯಾಡ್ ಆಗಿದ್ದೀರಾ? ದಾದಾ, ರೈತರ ಆತ್ಮಹತ್ಯೆ ರೆಗ್ಯುಲರ್ ನ್ಯೂಸ್ ಅಲ್ವಾ? ಇದರಲ್ಲಿ ಹೊಸದೇನು ಇಲ್ವಲ್ಲ, ಬಿಟ್ಬಿಡಿ. ಅದರಲ್ಲಿ ಹೊಸದಲ್ಲ ಹಳೆದಲ್ಲ, ಅದರಲ್ಲಿ ನೋವಿದೆಯಮ್ಮ. ಯಾಕಂದ್ರೆ ನಾನು ಒಬ್ಬ ರೈತ. ನನ್ನ ಚಿಕ್ಕೋಳಿಂದ ಇದ್ಯಾವುದು ನಂಗೆ ಅರ್ಥನೇ ಆಗಿಲ್ಲ ತಾತ. ಇವಾಗ ಯಾಕೆ ತಾತ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಕು? ಬರ್ತಾ ಬರ್ತಾ ತುಂಬಾನೇ ಬದಲಾವಣೆಗಳಾಗ್ತಾ ಇದೆ ಅಮ್ಮ. ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ, ಬೆಳೆದಿರೋ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ. ಯಾವಾಗ್ಲೂ ಪ್ರಕೃತಿನ ನಂಬ್ಕೊಳ್ಳುವಂತ ರೈತ ಈಗ ಮನುಷ್ಯರನ್ನ ನಂಬ್ಕೋಬೇಕಾಗಿದೆ ಅಮ್ಮ. ಒಂದು ಸಾಲಾಗಿ ಹರ್ಕೊಂಡೋಗೋ ನದಿನ ಡ್ಯಾಮ್ ಕಟ್ಟಿ ನಿಲ್ಸಿದ್ರೆ ರೈತರ ಸಮಸ್ಯೆ ಬಗೆಹರಿಯುತ್ತೆ ಅಂತ ನಮ್ಮ ಸರ್ಕಾರ ನೀರಿನ ಯೋಜನೆಯಡಿ 2,000 ಕೋಟಿಯನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ. ಪ್ರಜಾಪ್ರಭುತ್ವ ದೇಶ ಅಲ್ವಾ ನಮ್ದು. ಪ್ರಾಜೆಕ್ಟ್ ಪೂರ್ತಿಯಾಗೋ ಮುಂಚೆನೆ ಮತ್ತೆ ಗೆಲ್ಲೋದಕ್ಕೆ ಓಟ್ ಬೇಕು ಅಂತ ಫಂಡ್ಸ್ ಏನಾದ್ರೂ ಬರುತ್ತಾ ಅಂತ ಡ್ಯಾಮ್ ಕಟ್ಟೋದನ್ನ ಮಧ್ಯದಲ್ಲೇ ಕೈ ಬಿಡುವಂತದ್ದೇ ನಮ್ಮ ಸರ್ಕಾರ. ಎಲೆಕ್ಷನ್ ಬಂತು, ಓಟ್ ಕೂಡ ಹಾಕಿದ್ವಿ, ಪಾರ್ಟಿನ ಗೆಲ್ಸಿದ್ವಿ ಕೂಡ, ಫಂಡ್ಸ್ ಕೂಡ ರಿಲೀಸ್ ಆಯ್ತು. ಆದರೆ ಬಂದಂತ ಮಿನಿಸ್ಟರ್ ರೈತರ ಪಾಲಿಗೆ ಶಾಪ ಆಗ್ಬಿಟ್ರು. ಸ್ಯಾಂಕ್ಷನ್ ಆಗಿದ 2,000 ಕೋಟಿಲಿ 1,000 ಕೋಟಿನ ಖರ್ಚು ಮಾಡಿ ಮಿಕ್ಕಿ ದುಡ್ಡನ್ನ ತಿಂದ್ಬಿಟ್ರು. ಬಜೆಟ್ ಜಾಸ್ತಿ ಆಗೋಯ್ತು ಅಂತ ಕೈ ಹಾಕ್ಬಿಟ್ರು. ಈಗ ನೋಡಿದ್ರೆ ನಮ್ಮ ರಾಷ್ಟ್ರ 2 ಭಾಗ ಆಗಿ ಡಿವೈಡ್ ಆಗಿದೆ. ಬೇರೆಯವ್ರ ಬಗ್ಗೆ ನಮ್ಗೆ ಯಾಕೆ ತಾತ? ನಾವೆಲ್ಲ ಚೆನ್ನಾಗೇ ಇದೀವಲ್ಲ ಅಮ್ಮ. ಚೆನ್ನಾಗಿರೋದು ಅಂದ್ರೆ ನಾವು ಚೆನ್ನಾಗಿರೋದು ಅಂತಲ್ಲ, ನಮ್ ಜೊತೆ ಇರೋರು ಕೂಡ ಚೆನ್ನಾಗಿರ್ಬೇಕು. ನಿಮ್ ಜನರೇಷನ್ ಸೆಲ್ಫಿಶ್ ಜನರೇಷನ್ ಅಮ್ಮ. ನಿಂತರ ಓದಿರೋಂತ ರೈತರು ಮಕ್ಕಳು ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗ್ತಿದ್ದಾರೆ. ಇಲ್ಲಿರುವಂತ ರೈತರು ನೋಡು ಹೀಗಾಗ್ತಿದ್ದಾರೆ. ಡೆವಲಪ್ ಆಗೋ ತಪ್ಪ ತಾತ. ಈ ಗ್ಲೋಬಲೈಸೇಷನ್, ಸೈನ್ಸ್, ಡೆವಲಪ್ಮೆಂಟ್ ಅಂತ ಸೀಸನ್ ಅಲ್ಲಿ ಸಿಗ್ಬೇಕಾಗಿರೋದನ್ನೆಲ್ಲ ದಿನನಿತ್ಯ ಸಿಗೋ ಹಾಗೆ ಮಾಡ್ತಿದ್ದಾರೆ. ಈಗ ನಮ್ಮ ಊರಲ್ಲಿ ವ್ಯವಸಾಯ ಮಾಡಿದ್ರೆ ಅಲ್ವಾ ಜೀವನ ಮಾಡೋಕ್ಕಾಗೋದು? ಕಷ್ಟಪಟ್ಟು ಕಾದ್ರೆ ಅಲ್ವಾ ಅದೇನದು ಮಶ್ರೂಮ್ ಸಿಗೋದು ನಮಗೆ? ಸಿಟಿನಲ್ಲಿ 365 ಡೇಸ್ ಎಲ್ಲನೂ ಸಿಗುತ್ತೆ. ಅದು ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್. 100 ಜನರಲ್ಲಿ 90 ಜನ ಹಾರ್ಟ್ ಅಟ್ಯಾಕು, ಕ್ಯಾನ್ಸರು ಅಂತ ಸತ್ತು ಹೋಗ್ತಿದ್ದಾರೆ. ಏನಕ್ಕೆ ಗೊತ್ತಾ? ಈ ರೀತಿಯಾದ ಹೈಬ್ರಿಡ್ ಫುಡ್ ಅನ್ನ ತಗೊಳ್ಳೋದ್ರಿಂದ. ಈಗ ಮನುಷ್ಯನ ಆಯಸ್ಸು 50ಕ್ಕೆ ಬಂದಿದೆ. ಹೀಗೆ ಕಂಟಿನ್ಯೂ ಆದ್ರೆ ಬರೋ ಜನರೇಷನ್ಗೆ ಫ್ಯೂಚರ್ ಅನ್ನೋದೇ ಇರೋದಿಲ್ಲ. ಏನೋ ಗೊತ್ತಿಲ್ಲ ತಾತ, ನನಗೆ ರೈತರ ಕಷ್ಟ ಎಲ್ಲ ಗೊತ್ತಿಲ್ಲ. ನಾನು ಹ್ಯಾಪಿಯಾಗಿ ಯೋಸಿಗೆ ಹೋಗ್ತೀನಿ, ನೀವು ಮಾತ್ರ ನಂಗೆ ಸ್ಯಾಡಕ್ಕೆ ಸೆಂಡ್ ಆಫ್ ಕೊಡಬೇಡಿ. ತಾತ ಕಾಫಿ ತಂದಿದ್ದೀನಿ. ಅವತ್ ರಾತ್ರಿ ನಮ್ ದಾದ ಯಾಕೆ ಸತ್ತೋದ್ರು ಅಂತ ನನಗೆ ಗೊತ್ತಾಯ್ತು. ರೈತರ ಆತ್ಮಹತ್ಯೆನ ತಡ್ಕೊಳಕ್ಕಾಗದೆ ಅವರೇ ತಮ್ಮ ಪ್ರಾಣನ ಬಿಟ್ಬಿಟ್ರು. ಈ ಡ್ಯಾಮ್ ಪೂರ್ತಿ ಆದ್ರೆ 1,00,000 ಎಕರೆಯಲ್ಲಿ ವ್ಯವಸಾಯ ಮಾಡಬಹುದು, ಎಷ್ಟೋ ಜನ ರೈತರು ಜೀವನ ಕಟ್ಕೋಬಹುದು. ಏನಮ್ಮ ಅಮೆರಿಕಾಗ ಹೋಗೋದನ್ನ ಕ್ಯಾನ್ಸಲ್ ಮಾಡಿದ್ಯಂತೆ? ತಾತ ನಂಗೆ ಆ ಡ್ಯಾಮ್ ಬಗ್ಗೆ ಪೂರ್ತಿಯಾಗಿ ಹೇಳಿದ್ರು, ಅದನ್ನ ಮುಗಿಸ್ಬಿಟ್ಟೆ ಹೋಗ್ತೀನಿ. ಮಿನಿಸ್ಟರ್ ದುಡ್ಡು ತಗೊಂಡಿರೋದಕ್ಕೆ ಯಾವುದೇ ಸಾಕ್ಷಿ ಮತ್ತೆ ಪ್ರೂಫ್ ಕೂಡ ಇಲ್ಲ. ನಮಗ್ ಸಹಾಯ ಬೇಕು ಅಂತ ಕೇಳಿದಾಗ ಅದನ್ನ ಕೊಡೋದಕ್ಕೆ ಬ್ಯಾಂಕ್ ತಾನೇ ಮುಂದೆ ಬರೋದು. ಅವ್ರು ಕೇಳದ್ ಪ್ರೂಫ್ ಮಾತ್ರ ತಾನೇ? ಬ್ಯಾಂಕ್ ಅಲ್ಲೋ ಸ್ವಿಸ್ ಬ್ಯಾಂಕ್ ಅಲ್ಲೋ ಇಟ್ರೆ ಅದು ಇವತ್ತಲ್ಲ ನಾಳೆ ಹೊರಗ್ ಬರುತ್ತೆ ಅಂತ ಗೊತ್ತಾಗಿ ಅವನು ಆ ದುಡ್ಡನ್ನೆಲ್ಲ ಅಂಡರ್ ಗ್ರೌಂಡ್ ಅಲ್ಲೇ ಇಟ್ಟಿರ್ಬೇಕಮ್ಮ. ಅದೇ ಏನು ಅಂತ ಮಾಡೋದು? ಕಷ್ಟ ಏನೋ ಪಡ್ಬೇಕಾಗಿಲ್ಲ. ಅವ್ರ ಪಿ ಎ ಸಾಂಬಶಿವ ಅಂತ ತುಂಬಾ ಬ್ರಿಲಿಯಂಟ್. ಇಷ್ಟು ದೊಡ್ಡ ಬ್ರಿಲಿಯಂಟ್ ಆಗಿದ್ರು ಒಂದು ಲೂಪ್ ಹೋಲ್ ಅಂತ ಇದ್ದೇ ಇರುತ್ತೆ. ಈ ಶಕ್ತಿವಂತರನ್ನ ಕೆಳಗೆ ಬೀಳಿಸೋದಕ್ಕೆ ಅಂತ ಒಂದು ಆಪ್ಷನ್ ಇರುತ್ತೆ ಅನ್ನೋದಾದ್ರೆ ಯಾರನ್ನೇ ಆದ್ರೂ ಕೆಳಗೆ ಬೀಳಿಸೋದಕ್ಕೆ ಒಂದು ಆಪ್ಷನ್ ಅಂತ ಇದ್ದೇ ಇರುತ್ತೆ. ಆಮೇಲೆ ನಮಗ್ ಸಿಕ್ಕಿದಂತ ಆಪ್ಷನ್ನು ನೀನೊಬ್ನೆ. ನಾವ್ ಇದೆಲ್ಲ ಮಾಡಿದ್ದು ಲೋಕ ಕಲ್ಯಾಣಕ್ಕೋಸ್ಕರ ಕಣೋ, ನಮಗೋಸ್ಕರ ಅಲ್ಲ. ಲೋಕ ಕಲ್ಯಾಣಕ್ಕೋಸ್ಕರ ನನ್ ಜೀವನದಲ್ಲಿ ಆಟಾಡ್ತೀಯಾ? ಅದೇನು ಹಾಕ್ ಹೇಳ್ತಾ ಇದೀಯಾ? ನೋಡು ನಿನ್ ಕಥೆಯಲ್ಲಿ ಒಳ್ಳೆ ಪೇನ್ ಇದೆ, ಫೀಲ್ ಇದೆ. ನನಗಂತೂ ನಮ್ಮ ಅಪ್ಪನ ಕಾಪಾಡ್ಕೊಳ್ಳೋದು, ಮಿನಿಸ್ಟರ್ ಮಾತು ಉಳಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸರ್ ಹೇಳು. ದುಡ್ಡೆಲ್ಲ ಈಗಲೇ ಸಿಕ್ತು ಸರ್. ಎಲ್ಲಿ? ನೀವೆಲ್ಲಿ ಸಂಪಾದಿಸ್ಕೊಂಡ್ರು ಅಲ್ಲೇ ಸಿಕ್ಕಿದೆ ಸರ್. ಆಲ ಸಮುದ್ರ ಪ್ರಾಜೆಕ್ಟ್ ಹತ್ರ. 1/2 ಗಂಟೆಲಿ ಬರ್ತೀನಿ. ನೀವ್ ಯಾಕೆ ಬಂದ್ರಿ ಮಿನಿಸ್ಟ್ರಿ ಅಲ್ಲಿ? ಬಾವ ಅಷ್ಟು ಬೇಗ ಬರಲ್ಲ ಹೊರಗೆ, ದುಡ್ಡೆಲ್ಲಿ? ಒಂದು ನೋಟು ಕಮ್ಮಿ ಆಗಿಲ್ಲ, ಒಂದು ರೂಪಾಯಿ ಕಮ್ಮಿ ಆಗಿಲ್ಲ. ಲೆಕ್ಕ ಪೂರ್ತಿ ಕರೆಕ್ಟ್ ಆಗಿದೆ ಸರ್.
ಇವರೇ ಸರ್ ನಮ್ನ ಟ್ರಾಪ್ ಮಾಡಿದ್ದು. ಒಬ್ಬೊಬ್ಬರನ್ನು ನಾಯಿಗೆ ಹೊಡೆದಂಗ್ ಹೊಡೆದಾಕಿ. ಇವ್ರನ್ನ ಸಾಯಿಸೋದ್ ಆಮೇಲೆ ಬೇಗ ದುಡ್ಡನ್ನ ಸಾಕ್ಸಿ ನಮ್ ಮೇಲೆ ಮೀಡಿಯಾ ಕಣ್ಣಿದೆ ಈಗ. ನೀವು ಮಧ್ಯಮ ವರ್ಗದಿಂದ ಬಂದವರು, ನಿಮ್ಮ ಹತ್ರ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಸರ್? ದುಡ್ಡು ಯಾರ್ದು ಅಂತ ತಿಳ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದಿದ್ದೀವಿ ನಾವು. ಅಷ್ಟಕ್ಕೂ ಈ ದುಡ್ಡಲ್ಲ ನಿಮ್ದ ಅಥವಾ ನಿಮ್ ಬಾಬಾ ಮಿನಿಸ್ಟರ್ ಅವ್ರದ. ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ನಮ್ ಬಾಬಾ ಮಿನಿಸ್ಟರ್ ಅವರಯ್ಯ. ಈ ದುಡ್ಡು ನಿಮ್ದಲ್ಲ ಅಂದ್ಮೇಲೆ ಬೇರೆ ಯಾರ್ದು ಸರ್? ನಮ್ದು. ನೋಡಿದ್ರೆ ರೈತರ ತರ ಕಾಣಿಸ್ತೀರಾ. ಇಷ್ಟು ದೊಡ್ಡ ಅಮೌಂಟ್ ಎಲ್ಲಿಂದ ಬಂತು? ನನಗೆ 1940 10 ಎಕರೆ ಹೊಲ ಇದೆ. ಪ್ರತಿ ವರ್ಷ 3 ತರದ ಬೆಳೆ, ಅದರಿಂದ ಬಂದಿರೋ ಲಾಭ ಮತ್ತೆ 60 ವರ್ಷದಿಂದ ದುಡ್ಡಿರೋ ಸಂಪಾದನೆ. ಬಡೂರ್ ಬೇಕು ಅಂದಿದ್ದಕ್ಕೆ 1 ಕೋಟಿ ದಾನ ಮಾಡಿದ್ದೀನಿ. ನನ್ ಜೊತೆನೆ ಉಳಿದಿರೋರೆಲ್ಲ ಕೊಟ್ಟಿದ್ದಾರೆ, ಅದೆಲ್ಲ ಇಷ್ಟ ಆಗಿದೆ. ಅದೇ ಈ ದುಡ್ಡು. 1 ಕೋಟಿ ದಾನ ಮಾಡಿದ್ಯಾ? ಅದು ಟ್ಯಾಕ್ಸ್ ಕೊಟ್ಟಿರೋ ಪ್ರೂಫ್ ಅನ್ ತೋರಿಸು. ನಿಮ್ಗೆ ಗೊತ್ತಿಲ್ಲ ಅನ್ಕೋತೀನಿ, ನಾವು ರೈತರು. ನಾವು ಮಾಡೋ ಆದಾಯದಲ್ಲಿ ಸೆಕ್ಷನ್ 10 ಪ್ರಕಾರ ನಾವು ಟ್ಯಾಕ್ಸ್ ಕಟ್ಟಂಗಿಲ್ಲ. ಹೌದ್ ಸರ್, ರೈತರಿಗೆ ಟ್ಯಾಕ್ಸ್ ಬೆನಿಫಿಟ್ ಇದೆ, ಅವ್ರಿಗೆ ಕ್ವಶನ್ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಸರಿ ಸರಿ, ಈ ದುಡ್ಡು ಬಗ್ಗೆ ಯಾರು ಕಂಪ್ಲೇಂಟ್ ಕೊಡದಿರೋದಕ್ಕೆ ಈ ದುಡ್ಡೆಲ್ಲ ನಿಮ್ದೇ ಅಂತ ನಾನು ನಂಬ್ತೀನಿ. ಆದ್ರೆ ಇಷ್ಟೊಂದು ದುಡ್ಡು ಪಬ್ಲಿಕ್ ಅಲ್ಲಿ ಕಾಣಿಸ್ಕೊಂಡ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಹ್ಯಾಂಡ್ ಓವರ್ ಮಾಡದೆ ಬಿಡೋದಿಲ್ಲ. ಅದೂ ಅಲ್ಲದೆ ನೀವು ಯಾವ ಪ್ರಾಜೆಕ್ಟ್ ನಿಂತೋಗಿರೋದನ್ನ ಕಂಪ್ಲೀಟ್ ಮಾಡಬೇಕು ಅಂತ ಕಂಪ್ಲೇಂಟ್ ಕೊಟ್ಟಿದ್ರೋ ಆ ಪ್ರಾಜೆಕ್ಟ್ ಬೇಕಾಗಿರೋ ಫಂಡ್ ಅನ್ನ ಇನ್ಕಮ್ ಟ್ಯಾಕ್ಸ್ ಕಡೆಯಿಂದ ರಿಲೀಸ್ ಮಾಡೋದು ನನ್ನ ಜವಾಬ್ದಾರಿ. ಇಲ್ಲಿರೋ ಎಲ್ಲರ ಸಾಕ್ಷಿಯಾಗಿ ನಾನು ನಿಮಗೆ ಭಾಷೆ ಕೊಡ್ತಿದ್ದೀನಿ. ರಾಜು, ಟೇಕ್ ಓವರ್ ದಿಸ್ ಅಮೌಂಟ್. ಓಕೆ ಸರ್. ಹಾ ಅಂಕಲ್. ಕಂಗ್ರಾಟ್ಸ್ ತಮ್ಮ. ಯಾಕೆ ಅಂಕಲ್? ನಿನ್ಗೊಂದು ಒಳ್ಳೆ ಸಂಬಂಧ ಬಂದಿದೆ. ಕಟ್ ಮಾಡಿದ್ರೆ 2 ಕೋಟಿ. ಕೋಟ್ ಬೇಡ ಅಂಕಲ್, ನನಗೆ ಟೀ ಶರ್ಟೇ ತುಂಬಾ ಸೂಟ್ ಆಗೋದು. ಲೇ, ಕೋಟಿ ಅಂತೆ ದುಡ್ಡು ಕೊಣೋ ಮನಿ. ಹುಡುಗಿ ಆಗಿದಳು ಗೊತ್ತಾ, ಚನ್ಪಟ್ನ ಬೊಂಬೆ ತರ ಇದ್ದಾಳೆ. ಅಂದ್ರೆ ಬೊಂಬೆ ಮದ್ವೆ ಆಗ್ಬೇಕಾ? ಗೂಬೆ ಕಣ, ಗೂಬೆ ನೀನು. ಚನ್ಪಟ್ನ ಗೊಂಬೆ ಅಂದ್ರೆ ಬ್ಯೂಟಿಫುಲ್ ಆಗಿರೋ ಫಿಗರ್ ಕಣ. ಹೌದಾ? ಫೋಟೋಸ್ ಕಳಿಸ್ತೀನಿ. ನೀನ್ ವಾಟ್ಸಪ್ ಅಲ್ಲಿ ಇದೆಯಾ? ಇಲ್ಲ ಅಂಕಲ್, ಅಮೀರ್ ಪೇಟೆಯಲ್ಲಿ ಇದ್ದೀನಿ. ಅಮೀರ್ ಪೇಟೆನಾ? ನಿನ್ ಹತ್ರ ಮಾತಾಡ್ತಿದ್ದೀನಲ್ಲ, ಹೋಗ್ಲಿ. ಎಫ್ ಬಿ ಅಕೌಂಟ್ ಇದೆಯಾ? ಎಸ್ ಬಿ ಎಲ್ ಇದೆ ಅಂಕಲ್. ಲೇ ತಮ್ಮ, ಜೀಬ್ರಾ ಲೆನ್ಸ್ ಅಂದ್ರೆ ಏನ್ ತಮ್ಮ? ಜೀಬ್ರಾ ಮೇಲಿರೋ ಲೈನ್ಸ್. ಗೊತ್ತಿತ್ತು ಕಣ, ನೀನ್ ಈ ಆನ್ಸರ್ ಹೇಳ್ತೀಯ ಅಂತ ಗೊತ್ತಿತ್ತು. ಆನೆಸ್ಟ್ ಆಗಿ ಒಂದ್ ವಿಷಯ ಕೇಳ್ತೀನಿ, ನಿಮ್ ತಾಯಿ ಆಣೆಗೂ ನಿಜ ಹೇಳು. ನೀನು ಜಾವ ಮಾಡ್ಕೊಂಡೆ ಜಾಬ್ಗೆ ಬಂದಿದ್ಯಾ? ಜಾವ ನಾನ್ ಮಾಡಿಲ್ಲ ಅಂಕಲ್, ನಮ್ಮ ಅಮ್ಮ ಮಾಡಿದ್ರು. ರಾಗಿ ಮಾಲ್ಟ್ ಬೆಳಗ್ಗೆ ಒಂದ್ ಗ್ಲಾಸ್ ಕುಡ್ದೆ, ತುಂಬಾ ಚೆನ್ನಾಗಿತ್ತು. ಕಳ್ಸ್ಕೊಡ, ನನ್ಗೊಂದ್ ಗ್ಲಾಸ್ ಕಳ್ಸ್ಕೊಡು. ಕುಡ್ದು ಬಿಟ್ಟು ನಾ ಹೊಟ್ಟೆ ತನಗ ಇಟ್ಕೋತೀನಿ. ಏನ್ ಮಾಡ್ತೀರಾ ಅಂಕಲ್? ಅಯ್ಯ, ನಿನ್ ಅಮೆಜಾನ್ ಕಳ್ಸಿ ಅಮ್ಕ್ ಇಟ್ಕೋತೀನಿ. ಅಂಕಲ್, ನಿಮಗ್ ಕೋಪ ಬರ್ತಿದೆ. ಕೋಪ ಬರ್ದೆ ಇನ್ನೇನ್ ಆಟ ಆಡ್ಬೇಕು ಅಂತ್ಯಾ? ನಿನಗ್ ಫೋನ್ ಮಾಡ್ದೆ ನೋಡು. ನಿನಗ್ ಫೋನ್ ಮಾಡೋದಕ್ಕೆ ನನ್ ಚಪ್ಪಲಿ ತಗೊಂಡು ನಾನೇ ಓಡ್ಕೋಬೇಕಷ್ಟೇ. ಸರಿ ಆಯ್ತು ಬಿಡು. ಥ್ಯಾಂಕ್ಸ್ ಕಣು. ಯಾಕೆ? ನಿನ್ನೆ ಡ್ಯಾಮ್ ವರ್ಕ್ ಸ್ಟಾರ್ಟ್ ಆಯ್ತು, 6 ಮಂತ್ಸ್ ಅಲ್ಲಿ ಕಂಪ್ಲೀಟ್ ಆಗೋಗುತ್ತೆ. ಇದೆಲ್ಲದಕ್ಕೂ ಕಾರಣ ನೀನೇ ಕಣು. ಅರ್ಧ ಗಂಟೆಲಿ ಬರ್ತೀನಿ. ದುಡ್ಡು ಹುಷಾರು. ಕೆಟ್ಟ ನನ್ ಮಗನೇ, ನೀನ್ ನಿಜವಾಗ್ಲೂ ಅಮಾಯಕ ಅನ್ಕೊಂಡಿದ್ದೆ. ಇಷ್ಟೊಂದು ಸೆಲ್ಫಿಶ್ ಅನ್ಕೊಂಡಿರ್ಲಿಲ್ಲ. ಇವಾಗ ಮಿನಿಸ್ಟರ್ ಬಂದು ನಮ್ಮನ್ನೆಲ್ಲ ಜಾಡ್ಸ್ವತ್ತು ಆ ದುಡ್ಡನ್ ತಗೊಂಡ್ ಹೋಗ್ತಾರೆ, ಆಗ ಈ ಪ್ರಾಜೆಕ್ಟ್ ಎಲ್ಲ ಹಾಳಾಗೋಗುತ್ತೆ. ನಿಮ್ಮ ಅಪ್ಪನಿಗೋಸ್ಕರ ಇಷ್ಟು ಜನ ಜೀವನ ಹಾಳು ಮಾಡ್ತೀಯಾ? ಏ ಹುಚ್ಚಿ, ನೀವೇ ಕಳ್ರದ ನಾನೇ ಐಡೆಂಟಿಫೈ ಮಾಡಿದ್ದೀನಿ. ಆದ್ರೆ ಅವರು ಮಿನಿಸ್ಟರ್, ಇವತ್ತಲ್ಲ ನಾಳೆ ಅವರು ಐಡೆಂಟಿಫೈ ಮಾಡೇ ಮಾಡ್ತಾರೆ. ಆದ್ರೆ ನಾನು ಹೇಳ್ದಂಗೆ ಮಾಡ್ದೆ ಅಂತ ಅನ್ಕೋ, ನೀವ್ ಅನ್ಕೊಂಡಿರೋ ಲೋಕ ಕಲ್ಯಾಣ ನಡೆಯುತ್ತೆ. ಮಿನಿಸ್ಟರ್ ಆಗ್ಲೇ ಹೊರಟಿದ್ದಾರೆ. ಪೊಲೀಸ್ ಅವ್ರಿಗೆ, ಮೀಡಿಯಾ ಅವ್ರಿಗೆ, ಐಟಿ ಅವ್ರಿಗೆ ಇಲ್ಲಿ ದುಡ್ಡು ಸಿಗಿದೆ ಅಂತ ಇನ್ಫಾರ್ಮ್ ಮಾಡಿ. ಸುತ್ತಮುತ್ತ ರೈತರನ್ನೆಲ್ಲ ಒಟ್ಟಿಗೆ ಸೇರಿಸಿ ಎಲ್ರಿಗೂ ನಾನು ಹೇಳ್ದಂಗೆ ಹೇಳಕ್ ಹೇಳು ಅಷ್ಟೇ. ನಂತರ ಮಿನಿಸ್ಟರ್ ಆ ದುಡ್ಡನ್ನ ಬಿಟ್ಟು ಹೋಗ್ತಾನೆ, ಅದಾದ್ಮೇಲೆ ನೀವ್ ಅನ್ಕೊಂಡಿರೋ ಪ್ರಾಜೆಕ್ಟ್ ಪೂರ್ತಿ ಆಗುತ್ತೆ. ನಿಜವಾಗ್ಲೂ ನೀನ್ ಹಿಡ್ದೆ ಹೋಗಿದ್ರೆ ಲೋಕ ಕಲ್ಯಾಣ ಆಗ್ತಾನೆ ಇರ್ಲಿಲ್ಲ ಕಣೋ. ಸಾಕು ಸಾಕು, ನನಗೆ ನಿನ್ ಥ್ಯಾಂಕ್ಸು ಹೊಗಳಿಕೆಗಳು ಬೇಡ. ನನ್ನ ಪ್ರಪೋಸಲ್ ಆಕ್ಸೆಪ್ಟ್ ಮಾಡ್ದಲ್ವಾ? ಅದು ಫೇರಾ ಫೇಕಾ? ಎಲ್ಲ ಗೊತ್ತಿದ್ದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಎಲ್ಲೋ ಒಂದು ಚಿಕ್ಕ ಹೋಪ್. ನಮ್ದು ರೈತರ ಕುಟುಂಬ ಕಣ, ನಮಗ್ ಮೋಸ ಹೋಗೋದ್ ಗೊತ್ತೇ ಹೊರತು ಮೋಸ ಮಾಡೋದಕ್ ಬರಲ್ಲ. ನಾನ್ ಏನ್ ಕೇಳ್ದೆ ಅವಳೇನ್ ಹೇಳ್ತಿದ್ದಾಳೆ? ಹುಚ್ಚ ನನ್ ಮಗನೇ, ಆ ಹುಡುಗಿ ನಿನಗೆ ಲವ್ ಮಾಡ್ತಾ ಇದ್ದಾಳೋ? ಅದ್ರಲ್ಲಿ ಅಷ್ಟೊಂದು ಅರ್ಥ ಇದೆಯಾ? ಏಯ್ ಸ್ವಾತಿ, ಏಯ್ ಸ್ವಾತಿ, ನಿಲ್ಲು, ಏಯ್ ನಿಲ್ಲು ನಿಲ್ಲು ಸ್ವಾತಿ, ಒಂದೇ ನಿಮಿಷ ನಿಲ್ಲು, ಬಂದೆ ಬಂದೆ ನಿಲ್ಲು. ಏಯ್ ರೋಲ್ ಕ್ಯಾಮರಾ, ಆಕ್ಷನ್.